ಆ ಕಥಾನಕದಲ್ಲಿ ಚಂದ್ರಹಾಸ ಕಾಡಿನಲ್ಲಿ ಚಂಡಾಲರ ಕೈಯಿಂದ ಪ್ರಾಣ ಉಳಿಸಿಕೊಂಡು ಆದರೂ ಸಂಕಟ ಪಡ್ತಾ ಇರುವ ಚಿತ್ರಣ, ಮತ್ತೆ ಅಲ್ಲಿಗೆ ಬೇಟೆಯನ್ನು ಆಡುವುದಕ್ಕೆ ಬಂದ ಪುಳಿಂದರ ಸಮೂಹದ ಕೋಲಾಹಲವನ್ನು ಇದನ್ನು ನಾವು ಕಾಣ್ತಾ ಇದ್ವಿ. ಆಗ ಪುಳಿಂದ ರಾಜ ಅವನು ಬರ್ತಾನೆ, ಅವನ ಕೈಗೆ ಚಂದ್ರಹಾಸ ದಕ್ಕು ಅವನಿಗೆ ಬದುಕಿನ ಭಾಗ್ಯ ಚಕ್ರವೇ ಬೇರೊಂದು ಹಳಿಗೆ ಬೀಳುತ್ತದೆ. ಆ ಭಾಗವನ್ನು ಇಂದು ಕಾಣೋಣ. ನಡೆ ಪಜ್ಜೆ ಬಿಡಿ ಪೋಗು ತಡೆ ನಿಲ್ಲು ಜಡಿ ಬೊಬ್ಬೆಗುಡು ಪೊದರೊಳಗು ಕೈಗೆಡದಿರಸು ಕೈಗೆಡದಿರು ಎಸು ನಿಡು ಸರಳ ತುಡು ಕೆಲಕ್ಕೆ ಸಿಡಿಯದಿರು ಪೊಡೆ ಸಾರ್ಚು ತುಡುಕು ಮೊಗಸು ಅಡಗು ಮರಕ ಒಡರ್ಚು ಅಡಗಿ ಪೈ ಬಡಿ ಕೋಲ ನೀಡು ಮುಂದುಗಡೆ ನಾಯ ಬಿಡು ಕೂಡೆ ಪಡಿ ತಳಿಸು ಸೆಡೆಯದಿರ್ ಕೆಡಪೆಂಬ ನುಡಿಗಳು ಅಡಿಗಡಿಗೆ ಕಿವಿಗಡಿದು ಅಡಿಗಡಿಗೆ ಕಿವಿಗಿಡಿದವು ಎಲ್ಲೆಡೆಯೊಳ್ ಇಂದಡವಿಯೊಳ್ ಕಡು ಪೊಸತೆನೆ ನಡೆ ಪಜ್ಜೆ ಬಿಡಿ ಪೋಗು ತಡೆ ನಿಲ್ಲು ಜಡಿ ಬೊಬ್ಬೆ ಗುಡು ಪೊದರೊಳ ಅಡಗು ಕೈ ಕೆಡದಿರು ಎಸು ನಿಡು ಸರಳ ತುಡು ಕೆಲಕ್ಕೆ ಸಿಳಿಯದಿರು ಪೊಡೆ ಸಾರ್ಚು ತುಡುಕು ಮೊಸ ಮೊಗಸು ಅಡಗು ಮರ ಕೊಡರ್ಚು ಎಲ್ಲು ಕಡು ಪೊಸತೆನೆ ಅಡವಿಯೊಳ್. ಇಡಿಯ ಪದ್ಯ ಬಗೆಬಗೆಯ ಕ್ರಿಯಾಪದಗಳ ಸಮೃದ್ಧ ಸಂಚಯ. ಆ ಬೇಡ್ರ ಮಾತಾಡ್ಕೊಳ್ತಾ ಇರೋದನ್ನ ಆ ಇಡಿಯ ಮಾತುಗಳನ್ನಷ್ಟೇ ಕವಿ ನಮ್ಮ ಮುಂದೆ ಇಡ್ತಾ ಇದ್ದಾನೆ. ಆ ಮೂಲಕ ಕ್ರಿಯೆ ಚಿತ್ರ ಇಡಿಯ ಊಹೆ ಮಾಡಿಕೊಳ್ಬಹುದು. ಇದು ನಮ್ಮ ಬಾಣಭಟ್ಟನಲ್ಲಿ ಕಥಾ ಕಾದಂಬರಿಯಲ್ಲಿ ಬರ್ತಕ್ಕಂಥದ್ದೇ ಆಗಿದೆ. ಆದರೆ ಅದನ್ನು ತುಂಬ ಚೆನ್ನಾಗಿ ಕನ್ನಡಕ್ಕೆ ತಂದುಕೋತಾನೆ. ನಡೆ ಹೋಗು ಪಜ್ಜೆ ಬಿಡಿ ಈ ಪ್ರಾಣಿಗಳ ಹೆಜ್ಜೆ ಗುರುತನ್ನು ಹುಡುಕಿಕೊಂಡು ಎಲ್ಲಿವೆ ಯಾವ ರೀತಿ ಬೆಂಬತ್ತಬೇಕು ಅಂತ ನೋಡು. ಹೋಗು ತಡೆ ಬೇಡ ಬೇಡ ಇಲ್ಲಿ ಮುಂದೆ ಹೋರಿಬೇಡ ಇಲ್ಲೇ ನಿಲ್ಲು ಅಂತ ನಿಲ್ಲು. ತಡೆ ಅಂದರೆ ಒಂದರ್ಥ, ನಿಲ್ಲಂದ್ರೆ ಒಂದರ್ಥ, ಸ್ವಲ್ಪ ತಡಿ ಅಂತ. ನಿಲ್ಲು ಅಂದರೆ ಇಲ್ಲಿ ನಿಂತೇ ಇರು ನೋಡೋಣ ಅಂತ. ಈ ರೀತಿಯಾದ ಸೂಕ್ಷ್ಮ ಛಾಯೆಗಳು ಉಂಟಲ್ಲ, ಒಂದು ನಿಮಿಷ ತಡಿ ಅಂತೀವಿ. ನಿಲ್ಲು ಅಂತ ಅನ್ನೋದು ಬೇರೆ, ನಿಲ್ಲು ಬೇರೆ, ತಡಿ ಅನ್ನೋದು ಬೇರೆ. ಎರಡಕ್ಕೂ ಇರುವ ಸೂಕ್ಷ್ಮ ಛಾಯೆಗಳು ಜಡಿ ಬಡದಾಡು ಬೊಬ್ಬೆಗುಡು ಅಬ್ಬರ ಮಾಡು ಸಾಕು ಅದು ಓಡೋಗುತ್ತೆ ಅಥವಾ ಇತ್ತ ಕಡೆಗೆ ಬರುತ್ತೆ. ಪೊದರೊಳ್ ಅಡಗು ನೀನು ಪೊದರಲ್ಲಿ ಬಚ್ಚಿಟ್ಕೋ, ಯಾವುದೋ ಸಿಂಹವೋ ಭಯಂಕರವಾದ ಪ್ರಾಣಿನೋ ಬರ್ತಾ ಇದೆ ಅದರಿಂದ ದೂರ ಇರು. ಕೈಗೆ ಎಡಸದಿರು ಕೈಗೆಡದಿರು. ಆ ಕೈಯಲ್ಲಿ ಆಯುಧವನ್ನು ಹಿಡಿದು ಹೊಡೆಯುವಾಗ ಒಂದು ಸ್ವಲ್ಪವೂ ಬಲವನ್ನು ಸ್ಥೈರ್ಯವನ್ನು ಬಿಡಬಾರದು, ಕೈ ಸೋಲಬಾರದು. ನಿಡು ಸರಳ ತುಡು ಉದ್ದವಾದ ಬಾಣವನ್ನು ತತ್ಕ್ಷಣ ಬಿಡು. ಸಣ್ಣ ಬಾಣ ಅದನ್ನು ನಾರಾಚ ಅಂತ ಕರೀತಾರೆ. ನಾರಾಚವನ್ನು ಬಿಟ್ಟು ಪ್ರಯೋಜನವಿಲ್ಲ, ಉದ್ದವಾದ ಶಿಲೀಮುಖ ಬಿಡಬೇಕು, ಹಾಗೆ ಮಾಡು. ಆಮೇಲೆ ಮೊಗಸು ಆಕ್ರಮಿಸು ಅಡಗು ಬಚ್ಚಿಟ್ಕೋ ಮರಕ್ಕೆ ಅಡರು ಮರದ ಹಿಂದೆ ನಿಂತುಕೋ ಒಡರ್ಚು ಈ ಕೆಲಸ ಮಾಡು ಅಡಗಿ ಪುಯ್ ಬೈತಿಟ್ಟುಕೊಂಡು ಅದನ್ನು ಕೊಂದುಬಿಡು ಬಡಿಗೋಲ ನೆಡು ಕೋಲನ್ನು ಹಿಡ್ಕೊಂಡು ಅಟಕಾಯಿಸು ಮುಂದುಗಡೆ ನಾಯ ಬಿಡು ಮೊದಲು ನಾಯನ್ನು ಬಿಡು. ಅದರ ಏಕಾಗ್ರತೆಯನ್ನು ಅದರ ಆಕ್ರಮಣಶೀಲತೆಯನ್ನು ತಡೆದ್ರೆ ಅದರ ಒಂದು ಡಿಸ್ಟ್ರಾಕ್ಷನ್ ಅಂತೀವಲ್ಲ ಅವಧಾನ ಭಂಗ ಮಾಡಿದ್ರೆ ನಿನಗೆ ಆ ಪ್ರಾಣಿಯನ್ನು ಬೇಟೆಯಾಡೋಕ್ಕಾಗುತ್ತದೆ. ಆಮೇಲೆ ಸಡಿಯದಿರು ತುಂಬ ಹಠ ಮಾಡಿಕೊಳ್ಬೇಡ, ತುಂಬ ಮೈ ಬಿಗಿಸ್ಕೊಳ್ಬೇಡ, ಕೆಡಪು ಕೆಡವುಬಿಡು. ಈ ರೀತಿಯಾದ ನುಡಿಗಳು ಅಡಿಗಡಿಗೆ ಕಿವಿಗಿಡಿದುವು, ಹೆಜ್ಜೆ ಹೆಜ್ಜೆಗೂ ಎಲ್ಲೆಲ್ಲೂ ಕೇಳಿಸ್ತಾ ಇತ್ತು ಅಂತ ಆ ಮೂಲಕವಾಗಿ ಇಡೀ ಸನ್ನಿವೇಶವನ್ನೇ ಕೊಡ್ತಾನೆ.
ಪದ್ಯ ರಚನೆಯಲ್ಲಿ ಎಷ್ಟೆಲ್ಲ ಬಗೆಗಳು ಉಂಟು, ಎಷ್ಟೆಲ್ಲ ರಚನೆಗಳ ಕ್ರಮ ಉಂಟು ಅನ್ನೋದಕ್ಕೆ ಇದೊಂದು ಮಾದರಿಯಾಗಿದೆ. ಈ ಹೊತ್ತಿನ ಕಾವ್ಯವನ್ನು ನೋಡಿದಾಗ ಎಷ್ಟು ಬಡಕಲಾಗಿದೆ ಅನ್ನೋದು ಗೊತ್ತಾಗುತ್ತದೆ. ಎಷ್ಟೆಲ್ಲ ಬಗೆಯಲ್ಲಿ ರಚನೆ ಮಾಡಬಹುದು, ಎಷ್ಟೆಲ್ಲ ರೀತಿಯಲ್ಲಿ ನಿರ್ಮಾಣ ಮಾಡಬಹುದು ಅನ್ನೋದು ತೋರಿಸ್ತಾ ಇದ್ದಾರೆ. ನಾನು ಈಚಿನ ಕನ್ನಡ ಕಾವ್ಯಗಳನ್ನು ಗಮನಿಸ್ತಾ ಇರ್ತೀನಲ್ಲ, ಅದು ಸೋಕಾಲ್ಡ್ ಮಹಾಕಾವ್ಯಗಳು ಬರೀತಾ ಇದ್ದಾರಲ್ಲ, ಉಸಿರುಗಟ್ಟಿ ಬರೀತಾ ಇದ್ದಾರೆ ಬೇಕಾದಷ್ಟು ಜನ, ಅದನ್ನೇ ಕಾಂಟ್ರಾಕ್ಟ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಸರಸ್ವತಿಗೆ ವಜ್ಜೆ ಅದು, ಆ ರೀತಿಯಾದ ಮಹಾಕೃತಿಗಳು ಅಂತ ಮಾಡ್ತಾ ಇದ್ದಾರೆ. ಅದರಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ನಿಮಗೆ ಗೊತ್ತಿದೆ ಯಾರ್ಯಾರಿದ್ದಾರೆ, ಹೆಂಗಸರು ಗಂಡಸರು ಎರಡಕ್ಕೂ ಮೀರಿದವರು ಹೀಗೆ ಸಕಲರೂ ಇದ್ದಾರೆ. ಆ ಮಟ್ಟಕ್ಕೆ ಬರೀತಾ ಇದ್ದಾರೆ, ಏನೂ ಬೇಕಿಲ್ಲ, ಎಲ್ಲರೂ ಹೆಬ್ಬತ್ತಿಗೆಗಳನ್ನು ಬರೀತಾ ಇದ್ದಾರೆ. ಒಂದಾದರೂ ಸ್ಮರಣೀಯವಾದ ಪಂಕ್ತಿಗಳೋ ಭಾಗಗಳೋ ಬರುವುದಿಲ್ಲ. ಅದು ಒಂದು ವಿಶೇಷವಾದ ಕೌಶಲ. ನಾನು ಎಷ್ಟೋ ಬಾರಿ ಹೇಳಿದ್ದೀನಿ, ಬರೆದು ಇದ್ದೀನಿ ಈ ವಿಷಯವನ್ನು. ಒಂದು ಸಂಗೀತ ಕಚೇರಿ ಮಾಡಬೇಕು ಅಂತಂದರೆ ಕರ್ನಾಟಕವಾಗಲಿ ಹಿಂದೂಸ್ತಾನಿಯಲ್ಲಾಗಲಿ ಸಾಮಾನ್ಯವಾಗಿ ಒಂದು 7-8 ವರ್ಷವಾದರೂ ಅಭ್ಯಾಸ ಮಾಡಬೇಕು ಅನ್ನೋದು, ಅದು ಎಂಥ ಕಿತ್ತೋಗಿರೋದಾಗಲಿ ಅಭ್ಯಾಸ ಮಾಡಬೇಕು ಅನ್ನುವ ಒಂದು ನಿಯಮ ಇದೆ. ಅದಿಲ್ಲದೆ ಸಾಧ್ಯವಾಗೋಲ್ಲ ಅಂತಲೂ ಇದೆ. ಆದರೆ ಒಂದು ಕಾವ್ಯ ಬರೆಯೋದಕ್ಕೆ ಏನೂ ಅಭ್ಯಾಸ ಬೇಡ ಅಂತಾಗಿದೆ. ಒಂದು ರಂಗಪ್ರವೇಶ ಮಾಡಬೇಕು ಅಂದರೆ ಒಳ್ಳೆಯದು ಕೆಟ್ಟದು ಅಂತ 8 ಐಟಮ್ಸ್ ಕಟ್ಕೊಳ್ಬೇಕು, ಕಲ್ತಿಟ್ಕೊಳ್ಬೇಕು, ಸೆರಗಲ್ಲಿ ಗಂಟಿಟ್ಕೊಂಡು ವೇದಿಕೆಯ ಮೇಲೆ 1.5 ಗಂಟೆ ಕುಣಿಬೇಕು ಅಂತಂದರೆ ಅದು ಮತ್ತೆ 7-8 ವರ್ಷ ಅಭ್ಯಾಸ ಮಾಡಬೇಕಾಗಿದೆ. ಅದು ರಂಗಪ್ರವೇಶಕ್ಕೆ 1 ವರ್ಷದಿಂದ ತಯಾರಿ ಬೇರೆ ನಡೆಸಬೇಕಿದೆ. ಅದೇ ಒಂದು ಕವಿತೆಗೆ, ಒಂದು ಕಥೆಗೆ, ಒಂದು ಪ್ರಬಂಧಕ್ಕೆ ಏನೊಂದು ಬೇಕಿಲ್ಲ. ಹಲಗೆ ಬಳಪ ಪಿಡಿಯೋದೊಂದು ದಗ್ಗಳಿಕೆ, ಮೌಸಿನ ಮೇಲೆ ಕೈಯಾಡಿಸದಿರುವುದೊಂದು ದಗ್ಗಳಿಕೆ, ಕೀಬೋರ್ಡಿನ ಮೇಲೆ ಬೆರಳುಗಳನ್ನು ಚೆಲ್ಲಾಡದಿರುವುದೊಂದು ದಗ್ಗಳಿಕೆ, ಒಂದೇ ಬೆರಳಿಂದ ಅಷ್ಟಕ್ಷರಗಳನ್ನು ಮೆಟ್ಟಿಕ್ಕಿಡುವೆನೆಂಬ ಗಳಿಕೆ, ಈ ರೀತಿಯಾಗಿ ಗಳಿಕೆಗಳು ಮಾಡ್ತಾ ಇದ್ದಾರೆ. ಇಂಥವನ್ನ ನೋಡಬೇಕು. ಈ ಕವಿಗಳನ್ನು ಓದುವುದರಿಂದ ನಮಗೆ ಯಾವ ಯಾವ ಸಾಧ್ಯತೆಗಳಿವೆ ಕಾವ್ಯ ರಚನೆಯಲ್ಲಿ ಅನ್ನೋದು ಗೊತ್ತಾಗುತ್ತದೆ. ಹಾಗೆ ಬರಿಯ ಒಂದು ಮಧ್ಯಮ ಪುರುಷ ಏಕವಚನದ ವಿಧಿಲಿಂಗ ರೂಪದ ಎಷ್ಟು ಶಬ್ದಗಳು ಬರುತ್ತವೆ ನೋಡಿ. ಎಲ್ಲ ಆದೇಶ ರೂಪವಾದದ್ದು, ವಿದ್ಯಾರ್ಥಕವಾದಂತಹದ್ದು, ನೀನು ಮಾಡು ಅಂತನ್ನುವ ಏಕವಚನದ ರೂಪಗಳು ಅದೆಷ್ಟೊಂದು ಸಿಗುತ್ತವೆ. ಅವುಗಳಿಂದ ಆ ಶಬ್ದಗಳ ಮೂಲಕವಾಗಿ ಆ ಕ್ರಿಯೆಗಳನ್ನು ಕಣ್ಣು ಮುಂದೆ ಕಟ್ಟಿಸ್ತಾ ಇದ್ದಾನೆ. ಇದು ನಮಗೆ ಗೊತ್ತಾಗುವ ಪ್ರಯೋಜನ. ಇವುಗಳನ್ನು ಕವಿಶಿಕ್ಷಾ ಗ್ರಂಥಗಳೊಳಗೆ ಸೇರಿಸಬಹುದು. ಆಮೇಲೆ ಮುಂದುವರೆದು ಮತ್ತೊಂದು ಪದ್ಯದಲ್ಲಿ ಇನ್ನಷ್ಟು ಸ್ವಾರಸ್ಯಗಳನ್ನು, ಸೂಕ್ಷ್ಮಗಳನ್ನು ಹೇಳ್ತಾನೆ. ಅದು ಬಹಳ ಸೊಗಸಾದ ಪ್ರಾಣಿ ಚಿತ್ರ, ಜಾತಿ ಚಿತ್ರ ಅಂತ ಹೇಳುವ ಸ್ವಭಾವೋಕ್ತಿ ಅಲಂಕಾರದ ಒಂದು ಪದ್ಯ. ತೆಗೆದೊಡಲ ಬಾಗಿದ ಬೆನ್ನ ಹಬ್ಬುಗೆಯ ಪಚ್ಚಳದ ಸೆಡೆದ ಬಾಲದ ಕೊನೆಯ ಕೊಬ್ಬಿದ ಕೊರಳ ಸಣ್ಣ ಜಂಘೆಗಳ ಕೊಂಕುಗುರ ಮಡಿಗಿವಿಯ ಕಿಡಿಗಣ್ಗಳ ಹೆಬ್ಬಲ್ಲ ಬಿಡುವಾಯ ಜೋಲ್ವ ಕೆನ್ನಾಲಗೆಯ ಗಬ್ಬಿನಾಯಿಗಳ ಹಾಸನುಗಿದು ಬಿಡೆ ಪಂದಿಗಳ ನಬ್ಬರಿಸಿ ತುಡುಕಿದವು ಕೇಸರಿಗಳರ್ದು ಮೇಲ್ವಾಯ್ದು ಪುಲಿಯ ಕೊಂದವು. ಆ ಬೇಡರ ನಾಯಿಗಳು ಹೇಗಿವೆ ಅಂತ ಕವಿ ವರ್ಣಿಸ್ತಾನೆ. ಸಾಮಾನ್ಯವಾಗಿ ನಾಯಿ ಅನ್ನೋದ್ರ ಉಪೇಕ್ಷೆಗೆ ಇಲ್ಲಿ ನಾವು ಕಂಡಿರಬಹುದು. ಈ ಕಾವ್ಯದಲ್ಲಿ ಒಂದೇ ಕಡೆಗೂ ನಾಯಿ, ಕುನ್ನಿ ಈ ಥರ ಪದಗಳಿಲ್ಲ. ಲಕ್ಷ್ಮೀಶನಿಗೆ ನಾಯಿಗಳ ಬಗ್ಗೆ ಯಾವ ಕಂಪ್ಲೇಂಟ್ಸು ಇಲ್ಲ. ಕುಮಾರವ್ಯಾಸನಿಗೆ ನಾಯಿಗಳನ್ನು ಕಂಡರೆ ಆಗ್ತಾನೇ ಇರಲಿಲ್ಲ. ಇಲ್ಲಿ ಬೈಗಳಲ್ಲಿ ಸ್ಯಾಂಪಲ್ಗೆ ಔಷಧಿಗೂ ಒಮ್ಮೆ ನಾಯಿನ ಕುನ್ನಿಯನ್ನು ತಂದಿಲ್ಲ. ಇವನು ತುಂಬ ಮರ್ಯಾದಸ್ಥ ಕವಿ, ಶಿಷ್ಟ ಕವಿ. ಇವನು ಕುಮಾರವ್ಯಾಸ ಪರಿಶಿಷ್ಟ ಕವಿಯೋ ಪರಮಶಿಷ್ಟ ಕವಿಯೋ ಅದಂತೂ ಗೊತ್ತಿಲ್ಲ. ವಿಶಿಷ್ಟಾತಿ ವಿಶಿಷ್ಟ ಕವಿ ಇವನು. ಎಲ್ಲಿಯೂ
ನಾಯಿಗಳನ್ನು ಹೀನಾತಿಹೀನವಾದ ರೀತಿಯಲ್ಲಿ ನಿರೂಪಣೆ ಮಾಡಿಲ್ಲ. ಆ ನಾಯಿಯ ಮಹತ್ವವನ್ನು ತೋರಿಸುವಂತೆ ನಾಯಿ ಎಷ್ಟು ಚೆನ್ನಾಗಿತ್ತು, ನಾಯಿಗಳು ಎಷ್ಟು ಚೆನ್ನಾಗಿ ಬೇಟೆ ಆಡುವಂತೆ ಇದ್ವು, ಅವುಗಳ ಅಂಗರಚನೆ ಹೇಗಿತ್ತು ಅಂತ ಹೇಳ್ತಾನೆ. ಇಲ್ಲೆಲ್ಲ ಬಾಣಭಟ್ಟನ ಕಾದಂಬರಿಯೇ ಮತ್ತೆ ಮತ್ತೆ ಕಣ್ಣಿಗೆ ಬರುತ್ತವೆ. ಆ ರೀತಿಯ ಚಿತ್ರಣ ಉಬ್ಬಿದ ಉರ, ಆ ಎದೆ ಸೆಟ್ಟಿಸಿಕೊಂಡು ಬಂದಿವೆ, ಏರದೆಗೆದೊಡಲ, ತೆಳ್ಳಗಿರ್ತಕ್ಕಂಥ ಹಿಮ್ಮಯಿ ಉಂಟು, ಬಾಗಿದ ಬೆನ್ನು, ಬೆನ್ನು ಕಮಾನಾಗಿ ಬಾಗಿದೆ, ಹಬ್ಬುಗಿಯ ಪಚ್ಚಳದ, ಮತ್ತು ತುಂಬ ಆ ಒಡಲು ಚೆನ್ನಾಗಿ ಪುಷ್ಟವಾಗಿದೆ, ಬಲಿತುಕೊಂಡಿದೆ, ದಾರ್ಢ್ಯವನ್ನು ತುಂಬಿಕೊಂಡಿದೆ. ಸೆಟದ ಬಾಲ, ಬಾಲ ಸೆಟೆದುಕೊಂಡಿದೆ, ಮೇಲಕ್ಕೆ ಚಕ್ರಾಕಾರವಾಗಿ ಬಾಗಿದೆ. ಕೊಪ್ಪಿದ ಕೊರಳ, ಕೊರಳು ಬಹಳ ದೃಢವಾಗಿ ಗಟ್ಟಿಯಾಗಿದೆ. ನಾಯಿಗಳಿಗೆ ನೋಡಿ, ಆ ಕೊರಳಿಂದ ಮುಂಗಾಲಿನ ಭಾಗ ಎಷ್ಟು ಬಲವಾಗಿರುತ್ತವೆ ಅಂತ. ನಾಯಿಗಳ ಹಿಂಭಾಗದಲ್ಲಿ, ಅದರೊಳಗೂ ಹಿಂಗಾಲುಗಳಲ್ಲಿ ಅಷ್ಟು ದಾರ್ಢ್ಯ ಗಟ್ಟಿತನ ಇರೋಲ್ಲ. ಅವು ಏನಿದ್ರು ಆಧಾರ ಕೊಡೋದಕ್ಕೆ ಹಾರೋಕ್ಕೆ ಎಲ್ಲ ಮುಂಗಾಲುಗಳಲ್ಲೇ ತುಂಬ ಬಲ ಉಂಟು. ಪಂಜಾಗಳಲ್ಲಿ ಹೊಡೆಯೋದಕ್ಕೆ ಅಲ್ಲಿಂದಲೇ ಆಗುತ್ತೆ. ನಾಯಿಗಳು ಮಾತ್ರವಲ್ಲ, ಹುಲಿ ಸಿಂಹ ಎಲ್ಲದರೊಳಗೂ ತಗೊಂಡ್ರೆ ಹಿಂಗಾಲಿಗಿಂತ ಮುಂಗಾಲಲ್ಲೇ ಉಂಟು. ಆ ಏಟು ಹಾಕೋದಕ್ಕೆ ಮತ್ತೊಂದಕ್ಕೆ ಹಿಂಗಾಲು ಆಧಾರವಾಗಿ ಬರುತ್ತದೆ. ನೆಗೆಯುವುದಕ್ಕೆ ಇದಕ್ಕೆ ಎಲ್ಲ ಊರುವುದಕ್ಕೆ ಬೇಕಾದ ರೀತಿಯಲ್ಲಿ ಬರುತ್ತೆ. ಮುಂಗಾಲಿಗೆ ಹೆಚ್ಚಿನ ಬಲ ಉಂಟು. ಅದನ್ನು ತೋರ್ಪಡಿಸ್ತಾ ಇದ್ದಾನೆ ಕವಿ ಮೂಲಕವಾಗಿ. ಸಣ್ಣ ಜಂಘೆಗಳ, ಅದೇ ಹಿಂಗಾಲು ತೆಳ್ಳಗೆ ಇರತಕ್ಕಂಥದ್ದಾಗಿದೆ. ಕುಂಕುಗುರ, ಕೂರಾದ ಉಗುರುಗಳು ಡೊಂಕಾಗಿ ಬಾಗಿವೆ. ಮಡಿಗಿವಿಯ, ಕಿವಿಗಳು ಮಡಚಿಕೊಂಡಿದೆ. ಅವುಗಳಿಗೆ ಎಚ್ಚರ ಅಲರ್ಟ್ನೆಸ್ ಬಂದರೆ ಅದು ಬಹಳ ನಿಮಿರ್ಚಿ ನಿಲ್ಲುತ್ತದೆ. ಕಿಡಿಗಣ್ಣುಗಳ, ಕಿಡಿಕಾರುವ ಕಣ್ಣುಗಳ, ಹೆಬ್ಬಲ್ಲ, ದೊಡ್ಡ ದೊಡ್ಡ ಹಲ್ಲುಗಳು, ಕೋರೆಗಳು ಉಂಟು. ಬಿಡುವಾಯ, ಬಾಯಿ ಬಿಟ್ಟುಕೊಂಡೇ ಇವೆ. ಜೋಲ್ವ ಕೆನ್ನಾಲಗೆಯ, ನಾಯ ಕೆನ್ನಾಲಿಗೆಯಂತೂ ದಾಸವಾಳದ ದಳದಂತೆ ಚಾಚಿಕೊಂಡಿರುತ್ತದೆ ತೆಳ್ಳಗಿರುವ ನಾಲಿಗೆ. ಅವುಗಳಿಗೆ ಗಬ್ಬಿ ನಾಯಿಗಳ ಹಾಸನು ಉಗಿದು ಬಿಡೆ, ಅವುಗಳ ಸರಪಣಿಯನ್ನು ಹಗ್ಗವನ್ನು ಬಿಟ್ಟರೆ ಅವು ಓಡಿ ಹೋಗಿ ಪಂದಿಗಳ ನಬ್ಬರಿಸಿ ತುಡುಕಿದವು. ಕಾಡು ಹಂದಿಗಳು ತುಂಬ ಭಯಂಕರವಾದ ಪ್ರಾಣಿಗಳು. ಆನೆಗಳಿಗೂ ಅವುಗಳನ್ನು ಕಂಡರೆ ಅಂಜಿಕೆ, ಅವನ್ನು ಎದುರಿಸುತ್ತವೆ. ಕೇಸರಿಗೆ ಅಡರ್ದು ಮೇಲ್ವಾಯ್ದು ಪುಲಿಯಮ್ಮ ಕೊಂದವು, ಹುಲಿ ಸಿಂಹಗಳನ್ನೂ ಬಿಡದೆ ಕೊಲ್ತಾ ಇವೆ. ಈ ರೀತಿಯಾದ ನಾಯಿಗಳಿತ್ತು ಅಂತ ಆ ಸ್ವಭಾವೋಕ್ತಿ ಚಿತ್ರಣವನ್ನು ಕವಿ ಮಾಡ್ತಾನೆ. ಆಮೇಲೆ ಮುಂದಿನ ಪದ್ಯದಲ್ಲಿ ಆ ಬೇಡರು ಯಾವ್ಯಾವ ಬಲೆಗಳನ್ನು ಯಾವ್ಯಾವ ಸಾಮಗ್ರಿನೆಲ್ಲ ತೆಗೆದುಕೊಂಡು ಬಂದು ಬೇಟೆ ಆಡಿದ್ರು ಅಂತ ಅನ್ನೋದನ್ನು ಹೇಳ್ತಾನೆ. ಬಿಡದೆ ಕುತ್ತುರ್ಗಳಂ ಸಾವಿದಳ್ ತೀವಿದಳ್, ಗಿಡಗಳ ಪೊದರ್ಗಳಿಂದ ಎಬ್ಬಿಸಿದರು ಉಬ್ಬಿಸಿದರು. ಬಿಡದೆ ಕುತ್ತುರ್ಗಳಂ ಸೋವಿದರು ತೀವಿದರು, ಗಿಡಗಳ ಪೊದರ್ಗಳಿಂದ ಉಬ್ಬಿಸಿದರು ಎಬ್ಬಿಸಿದರು. ಒಡನೊಡನೆ ಖಗ ಮೃಗ ಪುರಾತಮಂ ಎಬ್ಬಿಸಿದರು, ಪಾತಮಂ ಮಾಡಿದರು ಕೂಡೆ ಕೂಡೆ. ಸಿಡಿಗೊಂಡು ಬಡಿಗೋಲ್ಗಳು ಉರುಬೆಯಿಂದ ಉರುಬೆಯಿಂದ, ಇಡುಗವಣೆ ನೇಣು ಉಗುರು ಗೊಲ್ಗಳಿಂ. ಸಿಡಿಗೊಂಡು ಬಡಿಗೋಲ್ಗಳ ಉರುಬೆಯಿಂದ ಇರುಬೆಯಿಂದ, ಇಡುಗವಣೆ ನೇಣು ಉರುಗೊಲ್ಗಳಿಂ. ಬಲೆಗಳಿಂ ಜಡಿದು ಆರ್ದು ಒಬ್ಬೆಯುಬ್ಬರದಿಂದ ಶರದಿಂದ, ಕಾಡೊಳ್ಕಿರಾತರಂದು ಕಾಡೊಳ್ಕಿರಾತರಂದು, ಜಡಿದು ಆರ್ದು ಒಬ್ಬೆಯುಬ್ಬರದಿಂದ ಶರದಿಂದ, ಕಾಡೊಳ್ಕಿರಾತರು. ಬಿಡದೆ ಕುತ್ತುರ್ಗಳಂ, ಆ ಬೋನುಗಳನ್ನು ತೆಗೆದುಕೊಂಡು ಬಂದು ಸೋವಿದರು, ಎಲ್ಲ ಕಾಡನ್ನು ಶೋಧಿಸ್ತಾ ಇದ್ದಾರೆ. ತೀವಿದರು, ತಾವು ತುಂಬಿಕೊಳ್ತಾ ಇದ್ದಾರೆ. ಗಿಡಗಳ ಪೊದರ್ಗಳಿಂದ ಎಬ್ಬಿಸಿದರು, ಪೊದರ್ಗಳಲ್ಲಿ ಬಚ್ಚಿಟ್ಕೊಂಡಿರ್ತಕ್ಕಂಥ ಮೊಲ ಮುಳ್ಳಂದಿ ಇಂಥ ಪ್ರಾಣಿಗಳನ್ನು ಕೆರಳಿಸಿ ಎಬ್ಬಿಸ್ತಾ ಇದ್ದಾರೆ. ಉಬ್ಬಿದರು, ಬೇಟೆ ಸಿಗ್ತಾ ಇದೆ ಅಂತ ಹೆಮ್ಮೆ ಪಟ್ಟರು. ಒಡನೆ ಖಗ ಮೃಗ ವ್ರಾತಮಂ, ಖೇ ಗಚ್ಚತೀತಿ ಖಗ, ಆಕಾಶದಲ್ಲಿ ಹಾರತಕ್ಕಂಥದ್ದು ಪಕ್ಷಿ, ಅದನ್ನು ಮೃಗ ಅಂದರೆ ಎಲ್ಲ ಕಡೆಯಲ್ಲಿಯೂ ಹುಡುಕಿಕೊಂಡು ಓಡಾಡುತ್ತ ಪ್ರಾಣಿ ಅದು, ನಾಲ್ಕು ಕಾಲುಗಳ ಬೇರೆ ಬೇರೆ ಪಶುಗಳು, ಅವುಗಳನ್ನು
ಪಾತಮಂ ಮಾಡಿ ಬೀಳಿಸಿದ್ರು. ವ್ರಾತಮಂ ಪಾತಮಂ ಮಾಡಿದರು, ಅವರ ಸಮೂಹಗಳನ್ನೆಲ್ಲವನ್ನು ಬೀಳಿಸಿದ್ರು. ಕೂಡೆ ಕೂಡೆ ಸಿಡಿಗೊಂಡು ಸಿಡಿಲಂತೆ ಆಗಿ ಬಡಿಗೋಲ್ಗಳ ಉರುಬೆಯಿಂದ ಬಡಿಯೋದಕ್ಕಿಂತ ಮುಳ್ಳುಕೋಲುಗಳನ್ನೆಲ್ಲ ತಂದು, ಮತ್ತು ಇಡುಗವಣೆ ಕವಣೆಕಲ್ಲು ಅಂತಾರಲ್ಲ, ಕ್ಯಾಟ್ರಿಪಿಲ್ ಅಂತೆಲ್ಲ ಹೇಳ್ತೀವಿ ನಾವು, ಅದನ್ನು ತೆಗೆದುಕೊಂಡು ಕವಣೆಯಿಂದಾಗಿ ಕಲ್ಲನ್ನು ರವ್ವನೆ ಬೀಸಿ ಹಾರುವ ಪಕ್ಷಿಗಳಿಂದಿರಲಿ ಓಡುವ ಪ್ರಾಣಿಗಳಿಂದಿರಲಿ ಗುರಿಯಿಟ್ಟು ಬಡಿತಕ್ಕಂಥದ್ದು. ಅಲ್ಪ ಸ್ವಲ್ಪ ಪ್ರಾಣಿಗಳು ಆ ಬೇಟೆಗೆ ತುತ್ತಾಗುತ್ತವೆ. ಹಾಗೆ ನೇಣ್ ಉರುಲ್ ಗೊಲೆಗಳ ಬಲೆ, ಬೇರೆ ಬೇರೆ ಬಲೆಗಳು, ಮಾರಿ ಬಲೆ, ಗೋರಿ ಬಲೆ, ಪಂದಿ ಬಲೆ, ಈ ರೀತಿಯಾದಂಥ ಬಲೆಗಳು, ಅವುಗಳನ್ನೆಲ್ಲ ತೆಗೆದುಕೊಂಡು ಬಂದು ಜಡಿದು ಆರ್ದು ಆ ಬಲೆಗಳನ್ನು ಹೂಡಿ ಬೊಬ್ಬೆಯ ಅಬ್ಬರದಿಂದ ಶರದಿಂದ ಬಾಣಗಳಿಂದ ಕಾಡಿನಲ್ಲಿ ಕಿರಾತರು ಪ್ರಕ್ಷೋಭೆಯನ್ನು ಉಂಟು ಮಾಡಿದ್ರು ಅಂತ ಕವಿ ಹೇಳ್ತಾನೆ. ಕನ್ನಡದ ಎಷ್ಟೋ ಜನ ಕವಿಗಳು ಈ ಬೇಟೆಯನ್ನು ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ. ಈ ಮತ ಆ ಮತ ಅಂತಿಲ್ಲ, ಪರಮಾಹಿಂಸ ವ್ರತಿಗಳಾದಂಥ ಜೈನರಿರ್ಬೋದು, ಬ್ರಾಹ್ಮಣ ಕವಿಗಳಿರ್ಬೋದು, ಸಸ್ಯಾಹಾರಿಗಳೇ ಆದಂಥ ವೀರಶೈವ ಕವಿಗಳಿರ್ಬೋದು, ಇವರೆಲ್ಲರೂ ಬೇಟೆಯನ್ನು ಸಾಂಗೋಪಾಂಗವಾಗಿ ವರ್ಣಿಸಿದ್ದಾರೆ. ಅವರಿಗೆ ಯಾವ ರಿಸರ್ವೇಷನ್ಸು ಇಲ್ಲ, ಏನು ಇದು ಇದು ಕ್ರೌರ್ಯ ಮತ್ತೊಂದು ಅಂತೆಲ್ಲ ಇಲ್ಲ, ಅದೊಂದು ಜೀವನ ಚಿತ್ರಣ ಅಂತ ಮಾಡಿದ್ದಾರೆ. ಕನ್ನಡದಲ್ಲಿ ಈ ಬೇಟೆಯ ಚಿತ್ರಣಗಳನ್ನು ಕುರಿತೇ ಸಂಶೋಧನಾ ಗ್ರಂಥಗಳು ಕೂಡ ಬಂದಿವೆ. ತೆಲುಗಿನಲ್ಲಿ ಒಂದಷ್ಟಿವೆ, ಕನ್ನಡದಲ್ಲಿ ಇವೆ. ಹಾಗೆ ನೋಡಿದ್ರೆ ಸಂಸ್ಕೃತದಲ್ಲೇ ಕಡಿಮೆ ಅಂತ ಅನ್ನಬೇಕು. ಈ ಪ್ರಾಂತೀಯ ಕಾವ್ಯಗಳಲ್ಲಿ ಜಾಸ್ತಿ ಇದೆ. ಅದಕ್ಕೆ ಕಾರಣ ನನಗನ್ಸೋದೇನೆಂದರೆ, ಸಂಸ್ಕೃತ ಕಾವ್ಯಗಳಿಗೆ ಬಂದಾಗ ಇಷ್ಟೋ ಪದಗಳು ಆ ಪ್ರಾಂತೀಯವಾದ ಬೇಡರ ಕಿರಾತರ ಅವರ ಭಾಷೆಯ ಪದಗಳು, ಅದನ್ನು ಸಂಸ್ಕೃತದಲ್ಲಿ ಅನಾಮತ್ತಾಗಿ ತರೋದು ಕಷ್ಟ ಅಂತ ಆಮೇಲಿನ ಕವಿಗಳು ಬಿಟ್ಟರೋ ಏನು. ಕಾಳಿದಾಸಾದಿಗಳು ವರ್ಣಿಸಿದ್ದಾರೆ, ಆದರೆ ಇಷ್ಟು ಪುಷ್ಟವಾಗಿ ವರ್ಣಿಸಿರುವುದು ಕಡಿಮೆ. ಒಂದಷ್ಟಿದೆ, ಈಗ ನಾನು ಹೇಳದಂತೆ ಬಾಣಭಟ್ಟಾದಿಗಳು ಅರೆ ತುಂಬ ವಿಸ್ತರಿಸಿ, ಪಂಪಾದಿಗಳಂತೂ ಬಹಳ, ರಾಘವಾಂಕ ತುಂಬಾ ವಿಸ್ತರಿಸಿದ್ದಾನೆ, 30-40 ಪದ್ಯಗಳಿಗೆ ಕಡಿಮೆ ಇಲ್ಲದೆ ಬರೀತಾರೆ. ಹೀಗೆ ಮಾಡಿಕೊಂಡು ಬಂದಿದ್ದಾರೆ ಎಲ್ಲ ಕವಿಗಳು ಕೂಡ. ಅದನ್ನು ನೋಡಿದಾಗ ಅವರು ಯಾವುದೇ ಒಂದು ಜಾತಿಯನ್ನು, ಯಾವುದೇ ಒಂದು ಸಮಾಜದ ಮುಖವನ್ನು ಉಪೇಕ್ಷೆ ಮಾಡಿಲ್ಲ ಅನ್ನೋದು ಗೊತ್ತಾಗುತ್ತದೆ. ನಮ್ಮಲ್ಲಿ ಒಂದು ಆಕ್ಷೇಪ ಇದೆ, ನೀವೆಲ್ಲ ರಾಜರುಗಳ ಬದುಕನ್ನು ಕುರಿತು ಬರೆದಿರಿ, ಸಾಮಾನ್ಯರ ಬದುಕನ್ನು ಕುರಿತು ಬರೆದಿಲ್ಲ ಅಂತ. ಸಾಮಾನ್ಯರ ಬದುಕನ್ನು ಕುರಿತು ಬರೆದರೆ ಸಾಮಾನ್ಯರೇ ನೋಡುವುದಿಲ್ಲ, ಅಯ್ಯೋ ಅವ್ರ ಮನೆಯಲ್ಲೂ ಹಾಗೆ ನಮ್ಮ ಮನೆಯಲ್ಲೂ ಹಾಗೇನೆ. ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಅಂತ ಹೇಳ್ತಾರೆ, ಆರ್ಟ್ ಫಿಲ್ಮ್ ಅಂತ ಕರೆಯೋದು ಅವಿವೇಕ. ಒಂದು ತಟ್ಟೆ ಒಂದು ಲೋಟ ಬುಡಿಯೋದಕ್ಕೆ 4 ಗಂಟೆ ತಗೊಂಡ್ರೆ ಯಾರು ನೋಡ್ತಾರೆ? ನಿಧಾನಕ್ಕೆ ಬರೋದು, ಏನೋ ಆಗೋಗುತ್ತೆ, ಕೊಲೆನೇ ಮಾಡ್ತಾನೆ ಅಂತ ನೋಡಿದ್ರೆ ಯಾವಾಗ ಬಂದ್ರಿ ಅಂತ ಕೇಳೋದು. ಅದನ್ನು ಸ್ವಲ್ಪ ಮಟ್ಟಿಗೆ ಅದಕ್ಕೆ ಉತ್ತರ ಕ್ರಿಯಾಧಿಕಾರಿಗಳು ಉತ್ತರಾಧಿಕಾರಿಗಳಾಗಿ ಟಿ ವಿ ಸೀರಿಯಲ್ಗಳಿದ್ವು. ಅದನ್ನು ಈಗ ಯಾರು ಮೋಸ ನೋಡದೆ ಆಗಿದ್ದರಿಂದ ಈಗ ಸ್ವಲ್ಪ ಬದಲಾಯಿಸ್ಕೊಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇನ್ನು ರೋಚಕವಾದ ಒಂದು ಹೆಣ್ಣಿಗೆ 4 ಗಂಡು, 4 ಹೆಣ್ಣಿಗೆ 1 ಗಂಡು, ಹೀಗೆ ಈ ತರತರಾವರಿಯಾದ ಕಾಂಬಿನೇಷನ್ಗಳು ಏಕ್ತಾ ಕಪೂರಿಂದ ಸೃಷ್ಟಿಯಾಗಿ ಬಂದಿದೆ. ಅಂದರೆ ಜನ ವೆರೈಟಿ ವೈವಿಧ್ಯವನ್ನು ಬಯಸ್ತಾರೆ. ತೆಲುಗಿನಲ್ಲಿ ಚಕ್ರಪಾಣಿ ಅಂತ ಒಬ್ಬ ದೊಡ್ಡ ಚಲನಚಿತ್ರ ನಿರ್ಮಾಪಕರು, ನಿರ್ದೇಶಕರು, ಸ್ಟುಡಿಯೋ ಓನರು ಎಲ್ಲ ಆಗಿದ್ದರು. ವಿಜಯ ವಾಹಿನಿ ಸ್ಟುಡಿಯೋಸ್ಗೆ, ಚಂದಮಾಮ ಪತ್ರಿಕೆ ಮೊದಲಾದ ಮುಂದೆಲ್ಲ ನಡೆಸಿದವರು, ಬಹುಭಾಷಾ ಕವಿದರು, ಸೆಲ್ಫ್ ಮೇಡ್ ಪರ್ಸನ್. ಶರತ್ಚಂದ್ರರ ಎಲ್ಲ ಕಾದಂಬರಿಗಳನ್ನು ತೆಲುಗಿಗೆ ಮೂಲವನ್ನು ಮಿಂಚಿಸುವಂತೆ ಅನುವಾದ ಮಾಡಿದ್ರು. 75ನೇ ಇಸವಿಯಲ್ಲಿ ತೀರ್ಕೊಂಡ್ರು ಅವರು, 1908ರಲ್ಲಿ ಹುಟ್ಟಿದ್ದು ಅಂತ ಅನಿಸುತ್ತೆ. ಅಸಾಮಾನ್ಯವಾದ ವ್ಯಕ್ತಿ ಪ್ರಸನ್ನು. ಒಮ್ಮೆ ಒಬ್ಬ ಪತ್ರಕರ್ತ ನಿಮಗೆ ಸಂದರ್ಶನ ಬೇಕು ಅಂತ, ಇಲ್ಲ ನಾನು ಕೊಡಲ್ಲ ಅಂತ ಹೇಳಿದ್ರು, ಬಲವಂತ ಮಾಡ್ಕೊಂಡು ಬಂದ್ರಂತೆ. ಮತ್ತು ವಿಸಿಟಿಂಗ್ ಕಾರ್ಡ್ ಮುಂದೆ ಇಟ್ಟರು, ನಾನು ಇಂಥವನು ಅಂತ. ಅದು ಗೊತ್ತೇ ಇದೆಯಲ್ಲ, ಕಾರ್ಡ್ ಇಟ್ಟ ಮೇಲೆ ನೀನು ಯಾಕೆ ಮತ್ತೆ ಹೇಳ್ತೀಯ ಅಂದ್ರಂತೆ. ಅಂದರೆ ಅವರು ಅನವಶ್ಯವಾದದ್ದನ್ನು ಸಹಿಸ್ತಾ ಇರಲಿಲ್ಲ ಅನ್ನೋದಕ್ಕೆ ಇದೊಂದು ಸಾಕಲ್ಲ, ನೀನು ವಿಸಿಟಿಂಗ್ ಕಾರ್ಡ್ ಇಟ್ಟಮೇಲೆ ನಿನ್ನ ಹೆಸರು ಹೇಳಬೇಕು, ನಿನ್ನ ಯಾವ ಕೆಲಸಕ್ಕೆ ಬಂದಿದ್ದೀಯಾ, ಯಾವ ಕೆಲಸ ಮಾಡ್ತಿದ್ಯಾ ಅಂತ ಹೇಳಬೇಕೆ, ಗೊತ್ತಾಯಿತು ಬಿಡು ಅಂತಂದ್ರಂತೆ. ನೀವು ಯಾತಕ್ಕೆ ತೆಲುಗು ಕತೆಗಳನ್ನು ಆಧರಿಸಿ ಸಿನಿಮಾ ಮಾಡ್ತಾ ಇಲ್ಲ ಅಂದಂತೆ. ಇದೇನು ತೆಲುಗು ಕತೆ ಅಂದರೆ, ತೆಲುಗಲ್ಲಿ ಬರೆದಿದ್ದೆಲ್ಲ ತೆಲುಗು ಕತೆ ಅಲ್ವಾ ಅಂತಂದ್ರಂತೆ. ಹಾಗಲ್ಲ, ತೆಲುಗಿನ ಲೇಖಕರು ಬರೆದ ಕತೆ ಅಂತ. ಎದುರುಗಡೆ ಯಾರೋ ಸ್ಕ್ರಿಪ್ಟ್ ರೈಟಿದ್ರು, ಇವನು ತೆಲುಗುನವನೇ, ಇವನು ಬರೆಯೋದು ತೆಲುಗು ಲಿಪಿಲೇ, ಅದು ಬಿಟ್ಟು ಇನ್ನೇನು ಗೊತ್ತಿಲ್ಲ, ಈ ತೆಲುಗು ಕತೆ ಅಲ್ವಾ ಅಂತ. ಹಾಗಲ್ಲ, ತೆಲುಗು ಪತ್ರಿಕೆಗಳಲ್ಲಿ ಬರೋ ಕತೆಗಳು ಅಂತ. ಅಯ್ಯೋ ನಮ್ಮ ಸಿನಿಮಾಗಳನ್ನು ನೋಡೇ ಎಲ್ಲರೂ ಕತೆಗಳನ್ನು ಕಾದಂಬರಿನ ಬರಿತಾ ಇದ್ದಾರೆ, ಅದನ್ನು ತಿರುಗಾ ತಗೊಂಡು ನಾವೇ ಸಿನಿಮಾ ಮಾಡುವಂತ ಎತ್ತೆಪ್ಪಿಗಿರು ಅಂತಂದ್ರಂತೆ. ಇಲ್ಲ ಹಾಗಲ್ಲ, ನೀವು ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ, ಈ ಹಳಬರನ್ನೆಲ್ಲ ಏನು ಮಾಡುವಂತ ಆಗಿದ್ದರೆ ಅಂತಂದ್ರಂತೆ. ಇಲ್ಲ ಇಲ್ಲ ನೀವು ಕೊಡಬೇಕು ಅಂತ. ಅಲ್ಲ, ಎಂಟಿನವರು ನಾಗೇಶ್ವರ ಇವರೆಲ್ಲ ಹೊಸಬರೇ ಆಗಿದ್ದವರು, ನಮ್ಮ ಕಂಪ್ನಿಗಳೆಲ್ಲ ಕೆಲಸ ಮಾಡ್ಕೊಂಡು ಬಂದರು, ಅವ್ರನ್ನ ನಾವು ಎನ್ಕರೇಜ್ ಮಾಡಿದ್ದೀವಿ, ಈಗ ಅವರು ಹಳಬರಾಗಿದ್ದಾರೆ ಅಂತ.
ಇಲ್ಲ, ಈ ಹೊಸಬ್ರನ್ನು ತಗೊಳ್ಳಿ, ಹಳಬ್ರನ್ನ ಮುಖ ಯಾರು ನೋಡ್ತಾರೆ, ಬೇಸರ ಆಗಿದೆ ಅಂತ ನೋಡು. ಥಿಯೇಟರ್ಗಳಿಗೆ ಹೋಗಿ ನೋಡು, ಹೌಸ್ಫುಲ್ಗಳು, ಶತದಿನೋತ್ಸವಗಳು ನಡೀತಾ ಇದೆ. ಬೇಸರ ಆದರೆ ನಾವೇ ಬೇಡ ಅಂದ್ರೂ ಹೊಸಬ್ರಿಗೆ ಹೋಗ್ತೀವಿ, ನೀನಾ ನಮಗೆ ಪಾಠ ಹೇಳೋದು ಅಂತಂದ್ರಂತೆ. ಇಲ್ಲ ಇಲ್ಲ, ಹಾಗಲ್ಲ, ನೀವು ಉತ್ತೇಜನ ಕೊಡಬೇಕು ಅಂತ ನೋಡೋ. ಉತ್ತೇಜನ ಕೊಡೋದಕ್ಕೆ ಧರ್ಮಾರ್ಥವಾಗಲ್ಲ ನಾವು ಸಿನಿಮಾ ಮಾಡ್ತಾ ಇರೋದು ಅಂತಂದ್ರಂತೆ. ಆಮೇಲೆ ಮೆಸೇಜ್ ಏನಾದರೂ ಇರಬೇಕಲ್ವ ಅಂತ, ಮೆಸೇಜ್ ಬೇಕು ಅಂದ್ರೆ ಟೆಲಿಗ್ರಾಮ್ ಕೊಡು. ಯಾವ ದುಡ್ಡು ಕಾಸು ಇಲ್ಲದೆ ಎದುರುಗಡೆ ದೇವಸ್ಥಾನದಲ್ಲಿ 2.5 ಗಂಟೆ ಪುರಾಣ ಪ್ರವಚನ, 3.5 ಗಂಟೆ ಹರಿಕತೆ ಮಾಡ್ತಾರೆ, ಯಥೇಷ್ಟ ಮೆಸೇಜ್ ಸಿಗುತ್ತೆ. 3 ಗಂಟೆ ಸಿನಿಮಾ ದುಡ್ಡು ಕೊಟ್ಟು ಬರೋರಿಗೆ ಎಂಟರ್ಟೈನ್ಮೆಂಟ್ ಬೇಕು, ಅದು ನಾವು ಕೊಡ್ತಿದ್ದೀವಿ, ಹೋಗಾಚೆಗೆ ಅಂತಂದ್ರಂತೆ. ಅಂದರೆ ಇಲ್ಲಿ ನಮಗೆ ನಿಶ್ಚಿತವಾದ ರೀತಿಯಲ್ಲಿ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು ಆ ಸೂಕ್ಷ್ಮತೆ, ಸ್ವಾರಸ್ಯ ಎಲ್ಲಿದೆ ಅಂತ. ಅಷ್ಟು ನಿರ್ದಾಕ್ಷಿಣ್ಯವಾಗಿ ಮಾತಾಡೋರಲ್ಲಿ ಎಷ್ಟು ಕಾಮನ್ ಸೆನ್ಸ್ ಇತ್ತು ಅಂತ ಅವ್ರ ಬಗ್ಗೆ ಬರೆದವ್ರು ಹೇಳ್ತಾರೆ, ಹ್ಯಾಡ್ ಪ್ರಫೌಂಡ್ ಕಾಮನ್ ಸೆನ್ಸ್ ಅಂತ. ಒಂದು ಸಿನಿಮಾದಲ್ಲಿ ಒಂದು ಹಾಡನ್ನು ಇಟ್ರು, ಈ ಹಾಡನ್ನು ಎಲ್ಲಿಟ್ಕೊಳ್ಳೋಣ ಅಂತ, ಎಲ್ಲಿ ಸಿನಿಮಾ ಬೇಸರ ಬರುತ್ತೋ ಅಲ್ಲಿ ಹಾಡನ್ನು ಇಡುವಂತೆ. ಹಾಗಲ್ಲ, ಅಲ್ಲಿ ಹೀರೋ ಹೀರೋಯಿನ್ನು ಆ ಡಾನ್ಸಿಗೆ ಬಂದಿರ್ತಾರೆ, ಅದನ್ನು ಕರೆಯೋದಿಕ್ಕೆ ಡಾನ್ಸರು ಎಲ್ಲ ಅವ್ರ ಮನೆಗೆ ಹೋಗಿದ್ದು ಒಂದು ಸೀನ್ ಬೇಕಲ್ಲ ಅಂತ. ಅಲ್ಲ, ಆ ಹಾಡು ತೋರಿಸುವಾಗ ಮುಂದಿನ ಸಾಲಲ್ಲಿ ಹೀರೋ ಹೀರೋನ್ ಕೂತ್ಕೊಂಡಿದ್ದನ್ನು ಶಾರ್ಟ್ ತೆಗೆದ್ರೆ ಆ ಒಂದು ಸೀನ್ ಯಾತಕ್ಕೆ ಎಕ್ಸ್ಟ್ರಾ ಬೇಕು, ಮನೆಗೆ ಹೋಗಿ ನಮ್ಮ ಡಾನ್ಸಿಗೆ ಬನ್ನಿ ನೋಡಿ ಅಂತ ಅನ್ನೋದಕ್ಕೆ ಆ ವೇಸ್ಟ್ ಯಾಕೆ ಮಾಡಬೇಕು ರೀಲನ್ನು ಅಂತ ಕೇಳಿದ್ರಂತೆ. ಅಂದರೆ ಅನ್ವಾಂಟೆಡ್ ಅನ್ನೋದು ಬೇಡ ಅನ್ನುವ ಔಚಿತ್ಯ ಎಷ್ಟು ಉಂಟು ಈ ಥರದ್ದು. ಮತ್ತೆ ಅದಕ್ಕೆ ಸಾಹಿತ್ಯ ಮಾಡೋಕ್ಕಾಗ್ತಾ ಇಲ್ಲ, ಸಂಗೀತ ಮಾತ್ರ ಆಗ್ತಾ ಇದೆ ಅಂದರೆ ಪರವಾಗಿಲ್ಲ, ಸಾಹಿತ್ಯವಿಲ್ಲದೆ ಸಂಗೀತದಲ್ಲೇ ಡಾನ್ಸ್ ಮಾಡಿಸೋ, ಚೆನ್ನಾಗಿರುತ್ತೆ, ಪರವಾಗಿಲ್ಲ ಅಂತ. ಈ ಮಟ್ಟದಲ್ಲಿ ನಿರ್ದಯವಾಗಿ ವಿಮರ್ಶೆ ಮಾಡಿ ಔಚಿತ್ಯವನ್ನು ಕಾಣತಕ್ಕಂಥವರು ಬಹಳ ಮುಖ್ಯವಾಗಿ ಬೇಕು. ನಮ್ಮ ಪ್ರಾಚೀನ ಕಾವ್ಯಗಳಲ್ಲಿ ಆ ನಿರ್ದಯವಾದ ವಿಮರ್ಶೆ ಮಾಡಿಯೂ ನಿಲ್ತಕ್ಕಂಥ ಎಷ್ಟೋ ಉತ್ತಮವಾದ ಕೃತಿಗಳು, ಉತ್ತಮವಾದ ಗ್ರಂಥಗಳು ಇವೆ. ಇದರೊಳಗೆ ನಮಗೆ ಈ ಥರ ಸ್ವಭಾವ ಚಿತ್ರಣ, ಜನಜೀವನದ ಚಿತ್ರಣ ಕಾಣಸಿಗುತ್ತೆ. ಅದು ಬಹಳ ದೊಡ್ಡದು. ಅದರದ ಇನ್ನೊಂದು ಮುಂದಿನ ಅಂಶವನ್ನು ನಾವು ತುಂಬ ಸ್ವಾರಸ್ಯವಾಗಿರೋದು ನೋಡ್ಬೋದು. ಬೇಡರ ಜೊತೆಗೆ ಬೇಡತಿಯರು ಬಂದಿದ್ದಾರೆ, ಅವರ ಬದುಕು ಹೇಗಿದೆ ಅಂತ ಕವಿ ತೋರಿಸ್ತಾನೆ. ನಳಿತೋಳ ಬಲ್ಮೊಲೆಯ ಸೊಕ್ಕು ಜೌವನದ ಪರಿಮಳ ಗಾತ್ರದ ಅಳಿಕುಂತಳದ ಮೆಲ್ ನಡೆಯ ಶಬರಿ ಅಳುವದೊಳ್ ತನ್ನ ಕಾಂತನ ಬಳಿಯೇ ಬರಲ್ ಒಂದು ಸಿಂಗಮತಿ ಬರದೊಳರಗಿ ನಳಿತೋಳ ಬಲ್ಮುಗೆಯ ಸೊಕ್ಕು ಜೌವನದ ಪರಿಮಳ ಗಾತ್ರದಳಿ ಕುಂತಳದ ಮೆಲ್ ನಡೆಯ ಶಬರಿ ಅಳುವದೊಳ್ ತನ್ನ ಕಾಂತನ ಬಳಿಯೇ ಬರಲ್ ಒಂದು ಸಿಂಹಂ ಅತಿ ಭರದೊಳೆರಗಿ ಬಳಿಕ ಅವಳ ಮಧ್ಯಮಂ ಕಂಡು ಸಾಮಾನ್ಯಮಂ ತಳೆದು ಬಳಿಕವಳ ಮಧ್ಯಮಂ ಕಂಡು ಸಾಮಾನ್ಯಮಂ ತಳೆದು ಮತ್ತಾಕೆಯ ಚಲಾಪಾಂಗಮಂ ನೋಡಿ ಮುಳಿದು ಅಡರಲ್ ಆ ಕೇಸರಿಯ ನೆಚ್ಚು ಕೆಡಗಿದಂ ಕ್ರೋಧದಿಂದ ಆವ್ಯಾಧನು. ಈ ಪೂರ್ವಿ ಕಲ್ಯಾಣಿಯಲ್ಲಿ ಅದಕ್ಕೆ ಸಾಮಾನ್ಯ ಎಟುಕಲಾಗದ ಶೃಂಗಾರ ವೀರಗಳನ್ನು ತಂದುಬಿಟ್ರಲ್ಲ ಇವರು. ಸರ್ವಂ ಬಲವತಾಂ ಪಥ್ಯಂ ಅನ್ನುವುದು ನಿಜ ಅನಿಸುತ್ತೆ. ಒಬ್ಬ ಬೇಡತಿ ಸುಂದರಿ, ತೆಳ್ಳಿಗೆ ಬೆಳ್ಳಿಗೆ ಎಲ್ಲ ಕ್ಯಾಟಗರೀಸನ್ ಪೂರ್ತಿ ಕೊಡ್ತಾನೆ ಕವಿ, ಅದೇನು ವಿಶೇಷವಲ್ಲ. ಎಲ್ಲ ಪದ್ಯಗಳಲ್ಲೂ ಈ ಕವಿಗಳಿಗೆ ಈ ರೀತಿಯಾದ ಒಂದು ಡೀಟೇಲಿಂಗ್ ಅನ್ನೋದು ಇದ್ದೇ ಇದೆ. ಎಲ್ಲರನ್ನೂ ಕೆಟಲಾಗಿ ವರ್ಣಿಸಿದಂತೆ ವರ್ಣಿಸ್ತಾರೆ. ಆ ಸುಂದರಿ ಶಬರಿ, ಶಬರಿ ಅಂದರೆ ಬೇಡತಿ, ಹಳುವದೋಳು ತನ್ನ ಕಾಂತನ ಬಳಿಯೇ ಬರಲ್, ತನ್ನ ಪತಿಯ ಬಳಿ ಬರ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಒಂದು ಸಿಂಹ ಲಂಘಿಸಿತು. ಅವಳ ಮಧ್ಯಮಂ ಕಂಡು, ಅವಳ ನಡುವನ್ನು ಕಂಡು ತೆಪ್ಪಗಾಯ್ತಂತೆ.
ಇಷ್ಟು ಚೆನ್ನಾಗಿ ನನ್ನ ಬಳುಕುವ ನಡುವು ಇಲ್ಲವಲ್ಲ ಅಂತ ಸಿಂಹಕಟಿ ಅವಳದು. ಆದರೆ ಅವಳ ಕಣ್ಣನ್ನು ನೋಡಿ ಅದು ಜಿಂಕೆಗಣ್ಣು ಅಪಾಂಗಮಂ ನೋಡಿ ಮುಳಿದು ಆ ನನ್ನ ಬೇಟೆ ಇದು ಅಂತ ಹಾರದಾಗ ಅಷ್ಟೊತ್ತಿಗೆ ಚೇತರಿಸಿಕೊಂಡಿದ್ದ ಅವಳ ಗಂಡ ಅದನ್ನು ಕೊಂದು ಬಿಟ್ಟ ಅಂತ. ವಾಸ್ತವದಲ್ಲಿ ಹೀಗೆ ನಡೆಯೋದಿಲ್ಲ, ಆದರೆ ವಾಸ್ತವದಂತೆ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ. ಅವಳ ನಡುವನ್ನು ನೋಡಿ ಸ್ವಲ್ಪ ಹೊತ್ತು ನಾಚಿ ಮಂಕಾದ ಸಿಂಹ ಕಣ್ಣನ್ನು ನೋಡಿ ಕೆರಳಿ ಹಾರುವಷ್ಟೊಳಗೆ ಅವಳ ನಲ್ಲ ಅದನ್ನು ಇಲ್ಲದಂತೆ ಮಾಡಿದ ಅಂತನ್ನುವ ಚಮತ್ಕಾರ. ಅದೇ ರೀತಿಯಲ್ಲಿ ಜಿಂಕೆಗಳನ್ನು ಬೇಟೆ ಆಡಿದ್ರಲ್ಲ, ಅದು ತುಂಬ ಕರುಣ ಕಥೆ, ಹೃದಯ ವಿದ್ರಾವಕವಾದ ಚಿತ್ರಣ, ಅದನ್ನು ನೋಡಬಹುದು ಮುಂದಿನ ಪದ್ಯ. ಮರಿಗೆ ಮರೆಯಾಗಿ ಮೈಯೊಡ್ಡಿ ಮಡಿದವು ಕೆಲವು, ಮರಿಗೆ ಮರೆಯಾಗಿ ಮೈಯೊಡ್ಡಿ ಮಡಿದವು ಕೆಲವು, ಬರಿಯ ಬಿಲ್ದನಿಗೆ ರಮಣನ ತಾಗಿ ತಂಬೆಂದು ನೆರೆಮೋಗದಿಂಪೊಳಲ್ದವು ಕೆಲವು, ಬರಿಯ ಬಿಲ್ದನಿಗೆ ರಮಣನ ತಾಗಿ ತಂಬೆಂದು ನೆರೆಮೋಗದಿಂದ ಪೊರಳ್ದವು ಕೆಲವು, ರಾಪುಗೊಂಡು ಒಂದೊಂದ ಎಣೆಯ ನಗಲ್ದು, ರಾಪುಗೊಂಡು ಒಂದೊಂದೆಣೆಯ ನಗಲ್ದು, ಮರುಗಿ ಮದನಾಸ್ತ್ರದಿಂದಿರದೆ ಬಿದ್ದವು ಕೆಲವು, ಮರುಗಿ ಮದನಾಸ್ತ್ರದಿಂದಿರದೆ ಬಿದ್ದವು ಕೆಲವು, ಬಿರುಸರಳ್ ತಮ್ಮ ಕೂರ್ಪರ ಮೇಲೆ ಬರಲ್ ಅದಕ್ಕೆ ಗುರಿಯಾಗಿ ತೊರೆದು ಅಸುವಂ ಕೆಲವು ಹುಲ್ಲೆಗಳು, ಬಿರುಸರಳ್ ತಮ್ಮ ಕೂರ್ಪರ ಮೇಲೆ ಬರಲ್ ಅದಕ್ಕೆ ಗುರಿಯಾಗಿ ತೊರೆದವು ಅಸುವಂ ಕೆಲವು ಪುಲ್ಲೆಗಳು, ಬೇಡರಿಸುವೆಸಗೆಯಿಂದ ಅಸುವಂ ತೊರೆದವು ಕೆಲವು ಪುಲ್ಲೆಗಳು. ಪಾಪ ಆ ಜಿಂಕೆಗಳ ಹಾರ್ದ ಭಾವ ಎಂಥದ್ದು, ಮರಿಗೆ ಮರೆಯಾಗಿ ಮೈಯೊಡ್ಡಿ ಮಡಿದವು ಕೆಲವು, ಮರಿಗಳನ್ನು ಕಾಪಾಡಿಕೊಳ್ಬೇಕು ಅಂತ ತಾವು ಮರಿಗಳಿಗೆ ಅಡ್ಡವಾಗಿ ಸತ್ತೋದವಂತೆ, ಇನ್ನು ಕೆಲವು ಬರಿಯ ಬಿಲ್ದನಿಗೆ ರಮಣನ ತಾಕಿತು ಅಂಬೆಂದು ನೆರೆ ಮೋಹದಿಂ ಪೊರಳ್ದವು, ಇನ್ನು ಕೆಲವು ಆ ಬಿಲಿನ ಧ್ವನಿ ಜಾರವ ಧನುಷ್ಟಂಕಾರಕ್ಕೇನೆ ತಲೆ ತಿರುಗಿ ಬಿದ್ದು ಅಯ್ಯೋ ನನ್ನ ಜೊತೆಗಾರ ಏಟಾಗಿ ಸತ್ತೋದನೋ ಏನೋ ಅನ್ನೋ ಭಯದಿಂದಲೇ ಮೂರ್ಛಿತವಾಗಿ ಸತ್ತೋದವಂತೆ, ಇನ್ನು ಕೆಲವು ರಾಪುಗೊಂಡು ಒಂದೊಣೆಯ ನಗಲ್ದು ಮರುಗಿ ಮದನಾಸ್ತ್ರದಿಂದ ಇರದೆ ಬಿದ್ದವು, ಇನ್ನು ಒಂದು ಗಂಡನ್ನೋ ಹೆಣ್ಣನ್ನೋ ಕೊಂದರೆ ಮತ್ತೊಂದಿಗೆ ಬಾಣ ಬೀಳಬೇಕಾಗಿಲ್ಲ, ಮನ್ಮಥನ ಬಾಣವೇ ಈ ವಿರಹದಿಂದಾಗಿ ಬಿದ್ದು ಅವು ತಾನಾಗಿ ಸತ್ತೋದು ಅಂತ ಕಲ್ಪನೆ ಇದು, ಆದರೆ ತುಂಬ ಹೃದ್ಯವಾದದ್ದು. ಕೆಲವು ಬಿರುಸರಳ್ ತಮ್ಮ ಕೂರ್ಪರ ಮೇಲೆ ಬರಲ್ ಅದಕ್ಕೆ ಗುರಿಯಾಗಿ ತೊರೆದವು ಅಸುವಂ, ಇನ್ನು ತಮ್ಮ ಸಹಚಾರಿಗಳು ಸಹಜೀವಿಗಳ ಜೊತೆಗೆ ಸಂಗಾತಿಗಳ ಜೊತೆಯಲ್ಲಿ ಬದುಕೋಕ್ಕಾಗೋಲ್ಲ, ಅವ್ರ ಮೇಲೆ ಬಾಣ ಬರ್ತಾ ಇದ್ರೆ ತಾವೇ ಎದುರಾಗಿ ಎದೆಗೊಟ್ಟು ಸತ್ತವು ಅಂತ. ಮರಿಯನ್ನು ಕಾಪಾಡಿಕೊಳ್ಳೋಕ್ಕೆ, ಪ್ರಿಯತಮನ್ನ ತಮೆಯನ್ನು ಕಾಪಾಡಿಕೊಳ್ಳೋದಕ್ಕೆ, ಮತ್ತೆ ಆಕಸ್ಮಿಕವಾಗಿ ಭ್ರಮೆಗೊಂಡು ನಮ್ಮವರು ಸತ್ತೋದ್ರು ಅನ್ನುವ ಒಂದು ಶಾಕ್ ಆಘಾತದಿಂದ ಸತ್ತದ್ದು ಅಂತ. ಹಿಂದೆ ಹಂಸಾ ಡಿಬಿಕಾ ಅಂತ ಇಬ್ಬರು ಮಹಾವೀರ ಯೋಧರು ಜರಾಸಂಧನ ಪಕ್ಷದಲ್ಲಿ ಇದ್ದರಂತೆ. ಅವರಿಬ್ಬರು ಯಾರಿಂದಲೂ ಸಾಯಲಾಗದಂಥವರು, ಅವಧ್ಯರು ಅನ್ನುವ ಹೆಸರನ್ನು ಪಡೆದಿದ್ದರು. ಆಗ ಒಮ್ಮೆ ಕೃಷ್ಣ ಅವರಿಗೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಡಿಬಿಕಾ ಸತ್ತ ಅಂತ ಹಂಸನಿಗೆ ತಿಳಿಸಿದ್ದಂತೆ. ಹಂಸ ತಾನೇ ಆತ್ಮಹತ್ಯೆ ಮಾಡಿಕೊಂಡ. ಅಯ್ಯೋ ತಾನು ಸತ್ತಿದ್ದೀನಿವ ಮಿಥ್ಯಾವಾರ್ತೆಯಿಂದಾಗಿ ಈ ಹಂಸ ಸತ್ತೋದನಲ್ಲ ಅಂತ, ಆ ದುಃಖಕ್ಕೆ ನಾನು ಸಾಯದೆ ಇದ್ರೆ ಹೇಗೆ ಅಂತ ಡಿಬಿಕನೂ ಸತ್ತನಂತೆ. ಪಿಶಾಚ ಕಳೀತು ಅಂತ, ಪೀಡೆ ಕಳೀತು ಅಂತ. ಆ ರೀತಿಯಲ್ಲಿ ಹೀಗೆ ಎಷ್ಟೋ ಬಾರಿ ನಮ್ಮ ಆತ್ಮೀಯರಿಗಾಗಿ ನಾವು ಪ್ರಾಣ ಕೊಡೋದಾಗುತ್ತದೆ. ಆ ಥರದ ಸಂಗತಿ ಈ ಜಿಂಕೆಗಳಿಗಾಯಿತು. ಒಟ್ಟಿನಲ್ಲಿ ಆ ಬೇಟೆ ಬರಬೇಕಾದವರಿಗೆ ಬಂತು, ಜಿಂಕೆಗಳಿಗೆ ಮಾತ್ರ ತುಂಬ ಘೋರವಾದ ಸಂದರ್ಭ ಬಂತು ಅಂತ ಕವಿ ಕಲ್ಪಿಸಿ ಮಾಡ್ತಾನೆ. ಭೋಜಪ್ರಬಂಧದಲ್ಲಿ ಒಂದು ಕಡೆ ಬಹಳ ಸುಂದರವಾಗಿ ಬರ್ತದೆ ಒಂದು ಸನ್ನಿವೇಶ. ಭೋಜರಾಜ ಒಮ್ಮೆ
ಕಾಡಿಗೆ ಬೇಟೆಯಾಡೋದಕ್ಕೆ ಹೋಗಿ ಒಂದು ದೊಡ್ಡ ಜಿಂಕೆ, ಸುಂದರವಾದ ಕೊಂಬುಗಳ ಅಲಂಕಾರವಾದ ರೀತಿಯಲ್ಲಿ ಕಾಣಿಸ್ತಾ ಇದ್ದ ಜಿಂಕೆಯ ಮೇಲೆ ಬಾಣ ಹೂಡಿದನಂತೆ. ಹೂಡಿದರೆ ಜಿಂಕೆ ಓಡಿ ಹೋಗದೆ ಹಾಗೆಯೇ ಅವನನ್ನೇ ನೋಡ್ತಾ ನಿಂತಿತ್ತಂತೆ. ಇದು ಆಶ್ಚರ್ಯ ಅಂತ ಅಂದುಕೊಂಡಾಗ ಆಗ ಕಾಡಿನ ಬೇಡತಿಯೊಬ್ಬಳು ಅಲ್ಲಿ ಬಂದಳಂತೆ. ನೋಡಿದ ತಕ್ಷಣವೇ ಒಂದು ಸಂಸ್ಕೃತ ಪದ್ಯವನ್ನೇ ಹೇಳಿಬಿಟ್ಲಂತೆ. ಅದರ ತಾತ್ಪರ್ಯ ಏನೆಂದರೆ, ನಿನ್ನನ್ನು ನೋಡಿದ ತಕ್ಷಣವೇ ನೀನು ತನಗೆ ಮಾತ್ರ ಬಾಣ ಬಿಟ್ಟರೆ ಸಾಲದು, ಇನ್ನೊಂದು ಹೆಣ್ಣು ಜಿಂಕೆಗೂ ಬಾಣ ಬಿಡಬೇಕು, ನೀನು ಬಿಡುವುದು ಹೂ ಬಾಣ ಅಂತ ಅಂದುಕೊಂಡಿದ್ದು ಹಾಗೇ ನಿಂತು ನೋಡ್ತಾ ಇದೆ ಅಂತ. ಅಂದರೆ ನೀನು ಮನ್ಮಥ ಅನ್ನೋದನ್ನು ಹೇಳದೆ ಹೇಳ್ತಾ ಇದೆ ಆ ಜಿಂಕೆ ಅಂತ. ಇವಳ ಕಲ್ಪನೆಗೆ ಮೆಚ್ಚಿ ಈ ಕಾಡಿನ ಬೇಡತಿಗೆ ಇಂತಹ ಕಾವ್ಯ ಪ್ರಾಗಲ್ಭ್ಯ ವೈದುಷ್ಯ ಅಂತ ಮೆಚ್ಚಿಕೊಂಡ, ತನ್ನ ಒಡವೆಗಳನ್ನೆಲ್ಲ ತೆಗೆದು ಬಹುಮಾನವಾಗಿ ಕೊಟ್ಟ ಅಂತ. ಹೀಗೆಲ್ಲ ಉಂಟು ಕಥೆಗಳು. ಅಂದರೆ ಕಲ್ಪನೆಯ ಚಮತ್ಕಾರ ಇತ್ಯಾದಿಗಳನ್ನು ಮಾಡುವುದಕ್ಕೆ ಯಾರೊಬ್ಬರ ಸೊತ್ತು ಅಲ್ಲ. ಇದು ಮತ ಕುಲ ಗೋತ್ರ ಸ್ಥಾನ ಮಾನಗಳಿಂದ ಬರುವುದಲ್ಲ, ಅದನ್ನು ರಾಚನಿಕವಾಗಿ ಒಳ್ಳೆ ರೀತಿಯಲ್ಲಿ ಹಾಕೋದಕ್ಕೆ ಈ ಸಂಸ್ಕಾರ ಆ ಸಂಸ್ಕಾರ ಅಂತ ಬರಬಹುದು. ಇಂದು ಬೆಳಗ್ಗೆ ನಮ್ಮ ಅಧ್ಯಯನ ಗೋಷ್ಠಿಯಲ್ಲಿ ಅಭಿವೃದ್ಧಿ ಇತ್ಯಾದಿಗಳ ಬಗ್ಗೆ ಚರ್ಚೆ ಬರ್ತಾ ಇದ್ದಾಗ ಭಾವನಾತ್ಮಕವಾದ ತೀವ್ರತೆ ಲೀನಿಯರ್ ಅಲ್ಲ, ಅದು ರೇಖಾತ್ಮಕವಾದದ್ದಲ್ಲ. ಈ ವಿಜ್ಞಾನ ತಂತ್ರಜ್ಞಾನಾದಿಗಳ ಬೆಳವಣಿಗೆ ರೇಖಾತ್ಮಕ ಅಂತ ಅನ್ಬಹುದು. ಈಗ ಸ್ಯಾಟಲೈಟ್ ಅನ್ನೋದು ಇಲ್ಲ ಅಂತಂದರೆ ಇಂಟರ್ನೆಟ್ ಇರ್ತಾ ಇರಲಿಲ್ಲ ಅನ್ನೋದು ತಾನೇ ತಾನಾಗಿ ಹೇಳಬಹುದು. ಲೇತ್ ಅನ್ನೋದು ಇಲ್ಲ ಅಂತಂದರೆ ನಮ್ಮ ಬಸ್ಸುಗಳು ಕಾರುಗಳು ಇತ್ಯಾದಿಗಳು ಇಲ್ಲ ಅಂತ ಇದನ್ನು ಕ್ರಮವಾಗಿ ಹೇಳ್ಬೋದು. ಕಬ್ಬಿಣ ಅನ್ನೋದಿಲ್ಲದೆ ಇದ್ದರೆ ಇವತ್ತಿನ ಕೈಗಾರಿಕೆ ಇಲ್ಲ ಅಂತ ಅನ್ಬಹುದು. ಹೀಗೆ ಆದರೆ ಯಾವುದೋ ಮಕ್ಕಳಿಗೆ ಟೆಡ್ಡಿ ಬೇರ್ ಇಲ್ಲದೆ ಇದ್ದರೆ ತಾಯಿತನದ ಪ್ರೀತಿಯೇ ಇರೋಲ್ಲ, ಅಥವಾ ಹಗ್ಗೀಸ್ ಅಂತಕ್ಕಂಥದ್ದು ಯಾವುದೋ ಒಂದು ಡೈಪರ್ ಇಲ್ಲದೆ ಇದ್ದರೆ ಮಕ್ಕಳ ಮೇಲೆ ತಾಯಿಗೆ ವಾತ್ಸಲ್ಯವೇ ಬರೋಲ್ಲ ಅಂತ ಥಿಯರಿ ಮಾಡೋಕ್ಕಾಗೋಲ್ಲ. ಪ್ರೀತಿಗೆ ಈ ತಂತ್ರಜ್ಞಾನದ ಬೆಳವಣಿಗೆ ವಿಜ್ಞಾನದ ಬೆಳವಣಿಗೆಗೆ ಸಂಬಂಧ ಇಲ್ಲ, ಅದು ಎಲ್ಲಿಯೂ ಯಾವ ಕಾಲದಲ್ಲೂ ಇರ್ತಕ್ಕಂಥದ್ದು. ಇದನ್ನು ಕೊಟ್ಟರೆ ಮಾತ್ರ ಪ್ರೀತಿ, ಇದನ್ನು ಕೊಡದೇ ಇದ್ದರೆ ಪ್ರೀತಿ ಇಲ್ಲ ಅಂತ ಯಾರೂ ಏನು ಹೇಳೋಕ್ಕಾಗೋಲ್ಲ. ಗುಲಾಬಿ ಹೂವು ಇಲ್ಲದೆ ಇದ್ದರೆ ಗಂಡು ಹೆಣ್ಣಿನ ಮಧ್ಯೆ ಪ್ರೀತಿಯ ಹುಟ್ಟಕ್ಕಾಗೋಲ್ಲ ಅಂತ ಸಿದ್ಧಾಂತ ಮಾಡೋಕ್ಕಾಗತ್ಯ ಆಗುವಂಥದ್ದಲ್ಲ. ಫೆಬ್ರವರಿ 14 ಬರದೇ ಇದ್ದರೆ ಪ್ರೀತಿಯೇ ಉಳಿಯೋಲ್ಲ ಅಂತ ಏನಾದರೂ ಹೇಳೋಕ್ಕಾಗತ್ಯ ಹಾಗೂ ಆಗೋಲ್ಲ. ಹೀಗಾಗಿ ನೈಸರ್ಗಿಕವಾದ ಭಾವಗಳಿಗೆ ಯಾರು ಎಲ್ಲಿ ಅದರ ತೀವ್ರತೆಯನ್ನು ಮುಟ್ಟುತ್ತಾರೆ ಹೇಳೋಕ್ಕಾಗೋಲ್ಲ. ಅದರಿಂದ ನಾವು ಇಷ್ಟು ಭ್ರಮೆ ಮಾಡ್ಕೊಂಡು ಬಿಡ್ತೀವಿ. ಇವತ್ತು ಶೆಲ್ಡನ್ ಪೊಲ್ಲಾಕ್ ಅಂತವ್ರಿಗೆ ಆಗಿರುವಂಥ ಅವಿವೇಕ ಅದೇನೆ. ಅಂದರೆ ನಮ್ಮ ಮೌರು ಬೇಕಾದಷ್ಟು ಅವಿವೇಕಗಳು ಮಾಡಿದ್ದಾರೆ. ಇಲ್ಲಿ ಸೋಕಾಳ್ ನವ್ಯ ಅಂತೆ, ದಲಿತ ಅಂತೆ, ಬಂಡಾಯ ಅಂತೆ, ಇದರ ಬಾಯಿಗೆ ಬಂದದ್ದು ಏನೇನೋ ಮಾಡ್ಕೊಂಡಿದ್ದಾರಲ್ಲ. ವೈಚಾರಿಕವಾಗಿ ಸೋಷಿಯಲ್ ಜಸ್ಟಿಸ್ಸು, ಮಣ್ಣು, ಮಸಿ ಅಂತೆಲ್ಲ. ಆ ಪ್ರಕಾರ ನಾವು ಮುಂದುವರೆದ್ರಿಂದ ನಮ್ಮ ಭಾವನೆಗಳು ವಿಶಾಲವಾಗಿವೆ ಅಂತ, ನಮ್ಮಲ್ಲಿ ಭಾವ ತೀವ್ರತೆ ಹೆಚ್ಚು ಬಂದಿದೆ ಅಂತ. ವಿಜ್ಞಾನದ ಬೆಳವಣಿಗೆಗಳಿಗೂ ಭಾವನೆಗಳಿಗೂ ಯಾವ ಸಂಬಂಧವೂ ಇಲ್ಲ. ಇದು ಹೇಗಿದೆ ಅಂತಂದರೆ, ಜಾಡಿ ಇಲ್ಲದೆ ಇದ್ದರೆ ಉಪ್ಪಿನಕಾಯಿ ಹಾಕೋಕ್ಕಾಗೋಲ್ಲ ಅಂತಂಗೆ, ಮಡಿಕೆಯಲ್ಲಿ ಹಾಕೋಕ್ಕಾಗೋದಿಲ್ವ, ಚಿಪ್ಪಲ್ಲಿ ಹಾಕೋಕ್ಕಾಗೋದಿಲ್ವ ಉಪ್ಪಿನಕಾಯಿ. ಉಪ್ಪು ಕಾಯಿ ಇದ್ದರೆ ಉಪ್ಪಿನಕಾಯಿ ಆಗತ್ತಷ್ಟೇ. ಹೀಗಾಗಿ ಮೂಲ ಪದಾರ್ಥ ಯಾವುದು, ಉಪಾದಾನ ಕಾರಣ ಯಾವುದು, ಆಗಂತುಕ ಕಾರಣ ಯಾವುದು, ನಿಮಿತ್ತ ಕಾರಣ ಯಾವುದು ಅಂತ ಗೊತ್ತಿರದೇ ಇದ್ದರೆ ಭಾವಕ್ಕೆ ಮನುಷ್ಯತ್ವ ಒಂದೇ ಬೇಕಾಗಿರೋದು, ಅದಿದ್ದರೆ ಆಗುತ್ತದೆ. ಅದರಿಂದಲೇ ಎಂದೆಂದೋ ಹಿಂದಿನ ವಿಜ್ಞಾನಿಗಳು ಮಾಡಿದ ಸಂಶೋಧನೆಯನ್ನು ಮುಂದುವರೆಸಿ ಈಗಿನವ್ರು ಮಾಡಬಹುದು. ಅರೆ, ಕಾಳಿದಾಸನ ಒಂದು ಕಲ್ಪನೆಯನ್ನು ಮುಂದುವರೆಸಿ ಇವತ್ತಿನವ್ರು ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಒಬ್ಬ ಜನಪದ ಕವಿಯತ್ರಿ ಅನಾಮಧೇಯಳಾದಂಥವಳು ಎಲ್ಲಿಯೋ ಯಾವುದೋ ಪ್ರಾಂತದಲ್ಲಿ ಇದ್ದು ಬರೆದ ಒಂದು ಹಾಡನ್ನು ಇವತ್ತು ಅಸಾಮಾನ್ಯವಾದ ಮೇಧಾವಿಗಳು ಅದನ್ನು ಉತ್ಕೃಷ್ಟವಾದ ರೀತಿಯಲ್ಲಿ ಬದಲಾಯಿಸೋಕೆ ಸಾಧ್ಯ ಅಂತ ಹೇಳೋಕ್ಕಾಗಲ್ಲ. ಹೀಗೆ ನಮ್ಮ ಪ್ರಾಚೀನ ಶಿಲ್ಪಿಗಳು ಕಲ್ಲಿನಲ್ಲಿ ಯಾವ ಸಾಧನೆ ಇಟ್ಟುಕೊಂಡ್ರೆ ಏನು ಗೊತ್ತಿಲ್ಲ, ಅಷ್ಟು ದಿವ್ಯ ಸುಂದರವಾದ ವಿಗ್ರಹಗಳನ್ನು ಕೆತ್ತಿದ್ದಾರೆ. ಅದು ಹೇಗೆ ಮಾಡಿದ್ರು? ಆ ವಿಷಯಕ್ಕೆ ಬಂದರೆ ಒಂದು ಸಂಗೀತ ಗ್ರಂಥಕ್ಕೆ ಪ್ರಸ್ತಾವನೆ ಬರೀಬೇಕಾಗಿದೆ. ಒಬ್ಬರು ಮಹಾರಾಷ್ಟ್ರದ ರಂಗ ಸಂಗೀತವನ್ನು, ವಾದ್ಯ ಸಂಗೀತವನ್ನು ತುಂಬ ಚೆನ್ನಾಗಿ ಬಲ್ಲಂಥ ಒಬ್ಬ ಅನುಭವ ಸಂಗೀತಜ್ಞರು ಬಹಳ ಚೆನ್ನಾದ ಮರಾಠಿ ಪುಸ್ತಕವನ್ನು ಬರೆದರು, ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ, ಅದಕ್ಕೊಂದು ಪ್ರಸ್ತಾವನೆ ಬರೀಬೇಕು ಅಂತ ಗೆಳೆಯರು ಕೇಳಿದ್ದಾರೆ. ಆ ಗ್ರಂಥವನ್ನು ಓದ್ತಾ ಇದ್ದೀನಿ. ಅವರಲ್ಲಿ ಪ್ರಸ್ತಾವನೆಯಲ್ಲಿ ಅವರು ಬರೀತಾರೆ, ಆ ಲೇಖಕರು, ನೋಡಿ ನಮ್ಮಲ್ಲಿ ಇಂತಿಂಥ ಮಹಾ ಸಂಗೀತಗಾರರು ಹುಟ್ಟಿದ್ರು, ಆದರೆ ಈಚೆಗೆ 200 ವರ್ಷ ಉದಾಹರಣೆಗೆ ತಗೊಂಡ್ರೆ ಯಾರೂ ಎದ್ದು ತೋರುವಂಥ ಒಂದು ಹೊಸ ರಾಗವನ್ನು ಕಂಡುಹಿಡಿಯೋಕ್ಕಾಗಿಲ್ಲ ಅಂತ. ಅವರು ಒಂದು ಉದಾಹರಣೆ ಕೊಡ್ತಾರೆ, ದರ್ಬಾರಿ ಕನ್ನಡ, ಒಂದು ಮಾಲ್ಕೋನ್ಸ್, ಒಂದು ಭಾಗ್ಯಶ್ರೀ, ಈ ರೀತಿ ಸ್ಥೈರ್ಯದಿಂದ ಸೋಪಜ್ಞತೆಯಿಂದ ನಿಲ್ಲಬಲ್ಲ ರಾಗ ಸೃಷ್ಟಿಯಾಗಿದೆಯಾ ಅಂತ. ಇಲ್ಲ ಅನ್ನುವ 2 ಅಕ್ಷರದ ಮಾತನ್ನು ಹೇಳಬೇಕು, ಹೌದು ಅಂತ ಆಗೋಲ್ಲ. ಅದು ಹೇಗೋ ಗೊತ್ತಿಲ್ಲ, ಹಿಂದಿನವ್ರಿಗೆ ಅದಾಯಿತು. ಯಾವ ಭಾವತೀವ್ರತೆಯಿಂದ ಆಗಿರುತ್ತೋ ಅಲ್ಲಿ ವಿಕಾಸವಾದದ ಡಾರ್ವಿನ್ ಥಿಯರಿಯನ್ನು ತರೋಕ್ಕಾಗೋಲ್ಲ. ಭಾವಗಳಿಗೆ ಈ ರೀತಿಯಾದ ರೇಖಾತ್ಮಕವಾದ ಬೆಳವಣಿಗೆ ಅಂತ ಅನ್ನೋದಿಲ್ಲ.
ಬುದ್ಧಿಗೆ ಉಂಟೇನೋ, ತರ್ಕಕ್ಕೆ ಉಂಟೇನೋ, ಇದು ತರ್ಕಾತೀತವಾದಂಥದ್ದು. ಹಾಗೆ ಕಂಡಾಗ ನಮಗೆ ಗೊತ್ತಾಗುತ್ತದೆ ಇಲ್ಲಿ ಕಲ್ಪನೆಗಳನ್ನು ಹೇಗೆ ಮಾಡಿದ್ದಾರೆ, ಯಾವ ಥರ ಬೆಳೆಸಿದ್ದಾರೆ. ಅದಕ್ಕೆ ಯಾವ ಕುಲ ಮತ ಜಾತಿ ದೇಶ ಕಾಲಗಳ ಹಂಗಿಲ್ಲ ಅಷ್ಟೇ. ಹಾಗಾಗಿ ಶ್ವಾಸವದು ಬೊಮ್ಮನದು ಮಂಕುತಿಮ್ಮ, ದೇಶಕಾಲ ವಿಭಾಗ ಮನದ ರಾಜ್ಯದುಳಿರದು ಅಂತ ಡಿ ವಿ ಜಿ ಹೇಳಿದ್ರಲ್ಲ. ಮುಂದೆ ಆ ಬೇಟೆಯ ನಾಯಕ ಅವನು ಕುಳಿಂದಕ ಬರ್ತಾನೆ, ಬಂದು ಚಂದ್ರಹಾಸನನ್ನು ಕಾಣ್ತಾನೆ. ಹರಿಣನಂಬೆಂಬತ್ತಿ ಬರಲಾ ಕುಳಿಂದಕಂ, ಹರಿಣನಂಬೆಂಬತ್ತಿ ಬರಲಾ ಕುಳಿಂದಕಂ, ಹರಿಯನೇ ಜಪಿಸುತ ಅಳುತಿಗ ಬಾಲನಂ ಕಂಡು, ಹರಿಯನೇ ಜಪಿಸುತ ಅಳುತಿಗ ಬಾಲನಂ ಕಂಡು, ಹರಿಯನಲ್ಲಿಯೇ ನಿಲ್ಲಿಸಿ ನೋಡಿ ನಿಜ ಶಿರವನಲ್ಲಾಡಿ, ಹರಿಯನಲ್ಲಿಯೇ ನಿಲ್ಲಿಸಿ ನೋಡಿ ನಿಜ ಶಿರವನಲ್ಲಾಡಿ, ತಾಮ್ರಗದ ಕೊಲೆಗೆ ಹರಿ ತಂದ ಪಾಪಂ ಅತಿ ಪುಣ್ಯ ಒದವಿಸಿತು, ತಾಮ್ರಗದ ಕೊಲೆಗೆ ಹರಿ ತಂದ ಪಾಪಂ ಅತಿ ಪುಣ್ಯ ಮೊದವಿಸಿತು, ಸುವಿಗರಿಸುವೊಡೆ ಶಿವ ಶಿವ, ಅತಿ ಪುಣ್ಯ ಮೊದವಿಸಿತು ಸುವಿಹರಿಸುವೊಡೆ ಶಿವ ಶಿವ, ಹೊಸತು ಹೊಸತೆಂದು ಹರುಷದ ಲಗರಿಯೊಳಾಡಿದ, ಹರುಷದ ಲಗರಿಯೊಳಾಡಿದಂ, ಕಡವರವ ನೆಡಗಿ ಸಂಧಿಸಿದ ಕಡು ಬಡವನಂತೆ, ಕಡವರವ ನೆಡಗಿ ಸಂಧಿಸಿದ ಕಡು ಬಡವನಂತೆ, ಹರುಷದ ಲಗರಿಯೊಳು ಓಲಾಡಿದಂ. ಅದ್ಭುತವಾದ ಬೃಂದಾವನಿ. ಹರಿಣನಂ ಬೆಂಬತ್ತಿ ಬರಲ್ ಆ ಕುಳಿಂದಕಂ, ಆ ಬೇಡ ಪಡೆಯ ನಾಯಕ ಹರಿಯನೇ ಜಪಿಸುತ್ತ ಅಳುತಿಹ ಬಾಲಕನಂ ಕಂಡು, ಆ ಹರಿ ಅಂದರೆ ಹರಿಣನಂ ಜಿಂಕೆಯನ್ನು ಬೆಂಬತ್ತಿ ಬಂದ ಕುಳಿಂದಕ, ಕುಳಿಂದಕ ಪುಳಿಂದ ರಾಜ ಹರಿಯನೇ ಜಪಿಸುತ್ತಿಹ, ಆ ಹರಿ ಹರಿ ಎನ್ನುವ ಪದಗಳು ಯಾವ ರೀತಿಯಲ್ಲಿ ಯಮಕವಾಗಿ ಬಂದಿವೆ ಆದ್ಯಂತವಾಗಿ ಆರು ಕಡೆಯಲ್ಲಿ ಅಂತ ನೋಡಬೇಕು. ಹರಿಯಣನಂ ಬೆಂಬತ್ತಿ ಬರಲಾ ಕುಳಿಂದಕಂ, ಹರಿಯನೇ ಜಪಿಸುತ್ತಿಯ ಬಾಲಕನಂ ಕಂಡು, ಬಾಲನಂ ಕಂಡು, ಆ ಹರಿನಾಮ ಸ್ಮರಣೆ ಮಾಡುವ ಚಂದ್ರಹಾಸನನ್ನು ನೋಡು, ಹರಿಯನಲ್ಲಿಯೇ ನಿಲ್ಲಿಸಿ ನೋಡಿ, ತನ್ನ ಕುದುರೆ ಹರಿ ಅದನ್ನು ನಿಲ್ಲಿಸಿ ನೋಡಿ, ನಿಜ ಶಿರವನಲ್ಲಾಡಿ ಅಲ್ಲಾಡಿಸಿ ತನ್ನ ತಲೆದೂಗಿ, ತಾ ಮೃಗದ ಕೊಲೆಗೆ ಹರಿತಂದ ಪಾಪಂ, ಹರಿತಂದ ಅಂದರೆ ಬಂದ, ಪ್ರಾಣಿಗಳನ್ನು ಕೊಂದು ಬೇಟೆಯಾಡಬೇಕು ಅಂತ ಬಂದ ಪಾಪಂ ಅತಿ ಪುಣ್ಯ ಮೊದವಿಸಿತು. ಇದು ಅತ್ಯದ್ಭುತವಾದ ಸಮಸ್ಯಾ ಪೂರ್ಣದಂತೆ ಇದೆ. ಪಾಪವೇ ಪುಣ್ಯವನ್ನು ತಂದುಕೊಡ್ತು ಅಂತ, ಪ್ರಾಣಿವಧೆಯ ಪಾತಕಕ್ಕೆ ನಾನು ಬಂದರೆ ಇದು ಒಂದು ರೀತಿಯಲ್ಲಿ ದೊಡ್ಡ ಪುಣ್ಯ ವಿದರಾಯಿತು, ಅನಾಥ ಶಿಶುವನ್ನು ಕಾಪಾಡುವ ಪುಣ್ಯವಾಯಿತು, ಸುವಿಹರಿಸುವಡೆ ವಿಹಾರ ಮಾಡುವಡೆ ಶಿವಶಿವಾ ಹೊಸದೆಂದು ಸಂತೋಷ ಪಡುವಲ್ಲಿ ಇದೆಷ್ಟು ಹೊಸದಾಗಿದೆ, ಹರುಷದ ಲಹರಿಯೊಳ್ಳು ಹರುಷದ ಅಲೆಗಳಲ್ಲಿ ಓಲಾಡಿದಂ, ಕಡವರವ ನೆಡಹಿ ಸಂಧಿಸಿದ ಕಡು ಬಡವನಂತೆ. ಕಡವರ ಅಂದರೆ ಸಂಪತ್ತಿ ನಿಧಿ, ಅದನ್ನು ಆಕಸ್ಮಿಕವಾಗಿ ಎಡವಿದ ಬಡವನ ಹಾಗೆ ತನಗಾಯಿತು ಅಂತ. ಎಡವಿದ್ದೇನು ಕಲ್ಲು ಅಂತ ನೋಡಿದ್ರೆ ಅದು ದೊಡ್ಡ ವಜ್ರವೇ ಆಗಿತ್ತು ಅನ್ನುವಂತೆ ಆತನಿಗಾದದ್ದು ಸಂತೋಷವನ್ನು ಕವಿ ಹೇಳ್ತಾ ಇದ್ದಾನೆ. ಇಲ್ಲಿ
ಹರಿಯನ್ನು ಅದೆಷ್ಟು ತರ ತಂದಿದ್ದಾನೆ, ಎಷ್ಟು ಬಗೆಯಲ್ಲಿ ತಂದಿದ್ದಾನೆ. ಕುಮಾರವ್ಯಾಸ ಹೇಳ್ತಾನಲ್ಲ, ಹರಿಯ ಬಿಟ್ಟನು ಹರಿಯ ವೇಗದೆ ಹರಿಯ ಪಾಳೆಯಕೆ ಅಂತೆಲ್ಲ ಮಾಡ್ತಾನೆ. ಆ ಮೂಲಕ ಆ ಹರಿಯ ಲೀಲೆ, ಹರಿಯ ವೈದುಷ್ಯ, ಹರಿಯ ಒಂದು ಪವಾಡದಂಥ ಕಾರುಣ್ಯ ಅದನ್ನೆಲ್ಲವನ್ನು ಧ್ವನಿಸ್ತಾ ಇದ್ದಾನೆ ಕವಿ. ಮುಂದೆ ಆ ಮಗುವನ್ನು ಅಪ್ಪಿಕೊಂಡು ಲಾಲಿಸ್ತಾನೆ, ಕೊಂಡೊಯ್ತಾನೆ ಜೊತೆಗೆ, ಅದನ್ನು ನೋಡೋಣ. ಇಳಿದು ನಿಜವಾಜಿಯಂ ಸಾರ್ದು ಮೈದಡವಿ ಬರೆ, ಇಳಿದು ನಿಜವಾಜಿಯಂ ಸಾರ್ದು ಮೈದಡವಿ ಬರೆ, ಸೆಳೆದು ಬಿಗಿಯಪ್ಪಿ ಕಂಬನಿ ತೊಡೆದು ಕೂಡೆ, ಕಂಬನಿ ತೊಡೆದು ಕೂಡೆ, ಸಗ್ಗಳೆಯ ನೀರಿಂದ ಕಾಲ್ದುದಿಯೊಳ್ ಬಸಿವ ನೆತ್ತರಂ ತೊಳೆದು, ಕಾಲ್ತುದಿಯೊಳ್ ಬಸಿವ ನೆತ್ತರಂ ನೀರಿಂದ ತೊಳೆದು ಮೋಗದಿಂದ ಗಳದೊಳುಬ್ಬುವ ಗದ್ಗದಂಗಳಂ ಸೈಪಿಟ್ಟು, ಗಳದೊಳುಬ್ಬುವ ಗದ್ಗದಂಗಳಂ ಸೈಪಿಟ್ಟು ತಿಳಿಪಿ ಲಾಲಿಸಿದಂ ಕುಳಿಂದ ಕಂ, ಗದ್ಗದಂಗಳಂ ಸೈಪಿಟ್ಟು ತಿಳಿಪಿ ಲಾಲಿಸಿದಂ ಕುಳಿಂದ ಕಂ, ಸೌಭಾಗ್ಯ ನಿಳಯದರಕೆಯ ವಸುವಂ ಒದವಿದಗ್ಗದ ಪುಣ್ಯದೊಡಲಿಸುವನ ಶಿಶುವನೋ, ಸೌಭಾಗ್ಯ ನಿಳಯದರಕೆಯ ವಸುವನೊದವಿದ ಅಗ್ಗದ ಪುಣ್ಯದೊಡಲಿಸುವನ ಶಿಶುವನೋ, ನಿಜವಾಜಿಯಂ ಇಳಿದು ಸಾರ್ದು. ಇಳಿದು ನಿಜವಾಜಿಯಂ ಸಾರ್ದು, ತನ್ನ ಕುದುರೆಯಿಂದ ಇಳಿದು ಮೈದಡವಿ ಬರಸೆಳೆದು ಬಿಗಿದಪ್ಪಿ ಆ ಮಗುವನ್ನು ಅಪ್ಪಿಕೊಂಡು ಕಂಬನಿ ತೊಡೆದು ಕಣ್ಣೀರನ್ನು ಒರೆಸಿ ಸಗ್ಗಳೆಯ ನೀರಿಂದ ಕಾಲ್ತುದಿಗಳ ಬಸಿವ ನೆತ್ತರಂ ತೊಳೆದು, ಸಗ್ಗಳೆಂದರೆ ಚರ್ಮದ ಶೀಲ, ಅಲ್ಲಿಟ್ಟುಕೊಂಡಿದ್ದ ನೀರಿಂದ ಅವನ ರಕ್ತ ಸಿಕ್ತವಾದ ಬೆರಳು ತುದಿ ಅದು ಕತ್ತರಿಸಿ ಹೋಗಿತ್ತಲ್ಲ ಚಂಡಾಲರು ಆರನೇ ಬೆರಳು ಕತ್ತರಿಸಿಕೊಂಡು ದುಷ್ಟಬುದ್ಧಿಗೆ ಕುರುಹಾಗಿ ಕೊಡೋದಕ್ಕೆ ತೆಗೆದುಕೊಂಡು ಹೋದ್ರಲ್ಲ ಅದನ್ನು ತೊಳೆದು ಗದ್ಗದವಾಗ್ತಾ ಇರೋ ಕಂಠವನ್ನು ತಾನು ಹೇಗೋ ಸಾವರಿಸಿಕೊಂಡು ಅವನಿಗೂ ತಾನು ಯಾರು ಅಂತ ತಿಳಿಸಿ ಹೇಳಿ ಧೈರ್ಯದ ಭರವಸೆಯನ್ನು ಕೊಟ್ಟು ಅವನಿಗೆ ಭಯವಿಲ್ಲ ಪ್ರೀತಿಯೇ ಇನ್ನ ಸಿಗುವುದು ಅಂತ ಹೇಳಿ ಸೌಭಾಗ್ಯ ನಿಳೆಯದ ಅರಕೆಯ ವಸುವನು ಒದವಿದ ಅಗ್ಗದ ಪುಣ್ಯದ ಒಡಲಿಸುವನ ಆ ಶಿಶುವನು ಈ ಸೌಭಾಗ್ಯದ ನಿಲಯದ ತನ್ನ ಅರಮನೆಯ ಸೌಭಾಗ್ಯಕ್ಕೆ ಅರಕೆ ಕೊರತೆಯಾಗಿರ್ತಕ್ಕಂಥ ಯಾವ ಸಂಪತ್ತಿ ಇದೆ ಅದನ್ನು ತುಂಬಿಸಿಕೊಡತಕ್ಕಂಥ ಅವನು, ಈ ಪುಣ್ಯಮಯವಾದ ಸಂಪತ್ತಿಯನ್ನು ಕೊಡುವಂತೆ ಇರುವವನು ಈ ಮಗು ಅಂತ ಬಹಳ ಸಂತೋಷಪಟ್ಟು ಅದನ್ನು ಅಪ್ಪಿಕೊಳ್ತಾನೆ. ಮಕ್ಕಳಿಲ್ಲದಿದ್ದವ್ರಿಗೆ ಆ ಕಷ್ಟ ಗೊತ್ತಾಗುತ್ತದೆ ಅಂತಂತಾರೆ, ಮಿಕ್ಕವರಿಗೆ ತಿಳಿಯೋದಿಲ್ಲ. ಅದು ಆ ಕಾಲದಲ್ಲಿ ಪುತ್ರಸ್ಯ ಗತಿರ್ನಾಸ್ತಿ ಅಂತನ್ನುವುದು ಮತ್ತೆ ಮತ್ತೆ ಬರ್ತಾ ಇದ್ದ ಕಾಲ. ಹಾಗಾಗಿ ಮಕ್ಕಳಿಲ್ಲದೇ ಇದ್ದರೆ ಅವರಿಗೆ ಪಾತಕ, ಸ್ವರ್ಗ ಸಿಗೋಲ್ಲ,
ಪುಣ್ಯಲೋಕಗಳು ಇಲ್ಲ ಅಂತೆಲ್ಲ ನಂಬಿಕೆಗಳಿದ್ದಾಗ ಮತ್ತೆ ಅದು ಒಂದು ರೀತಿಯಲ್ಲಿ ನಿಜವೂ ಹೌದೇನೋ. ಯಾಕೆಂದರೆ ಜಗತ್ತಿನಲ್ಲಿ ಈಗ ಸಂತತಿ ಕಡಿಮೆ ಆಗ್ತಾ ಹೋದರೆ ಜಗತ್ತನ್ನು ನಡೆಸೋದು ಯಾರು? ಆ ದೃಷ್ಟಿಯಿಂದ ಪರಲೋಕ ಇರಲಿ ಇಹಲೋಕವೇ ನಡೆಯೋದು ಕಷ್ಟ ಆಗುತ್ತದೆ. ಸ್ವಂತ ಮಕ್ಕಳೇ ಬೇಕು ಅಂತಿಲ್ಲ, ದುಡಿಯುವ ಕೈಗಳು ಬೇಕಲ್ವಾ? ದುಡಿಯೋ ಕೈಗಳಿಲ್ಲದಿದ್ದರೆ ಹೇಗೆ? ನಮಗೆ ಯಾರು ಹಂಗೂ ಬೇಡ ಅಂತ ನನ್ನಂಥವ್ರು ಇರಬಹುದು. ಇದ್ದರೆ ಇನ್ನು 25 ವರ್ಷ ಆದಮೇಲೆ ಯಾರಾದರೂ ಎಲ್ಲಿಂದಾದರೂ ಟಿಫಿನ್ ಕ್ಯಾರಿಯರ್ ತಂದು ಕೊಡಬೇಕಲ್ಲ, ನರ್ಸಾಗಿ ನಮ್ಮನ್ನು ಕಾಪಾಡ್ತೀವಿ ಅಂತಂದಕ್ಕೆ ಎಷ್ಟು ಸಂಬಳ ತಗೊಂಡಾದರೂ ಬರೋರು ಬೇಕಲ್ವಾ? ಹೀಗೆ ಆದಾಗ ಚಿಕ್ಕವರು ಬರಲೇಬೇಕು ಅಂತಂದರೆ ಸಂತಾನ ಇರಲೇಬೇಕು ಜಗತ್ತಿಗೆ ಅಂತ. ಯಾವ ದೃಷ್ಟಿಯಿಂದ ನೋಡಿದ್ರು ಜಗತ್ತು ನಡೆಯಬೇಕು ಅಂದರೆ ಇದು ಇದ್ದೇ ಇದೆ. ಆ ಅರ್ಥದಲ್ಲಿ ಸಮಾಜಕ್ಕೆ ತಾರುಣ್ಯದ ಶೈಶವದ ಸಂತಾನದ ಒಂದು ಸಮೃದ್ಧಿ ಇಲ್ಲದೇ ಇದ್ದರೆ ಅದು ಹಾಳಾಗುತ್ತದೆ, ಅದಕ್ಕೆ ಗತಿ ಇಲ್ಲ, ಭವಿಷ್ಯ ಇಲ್ಲ ಅನ್ನೋದು ಸತ್ಯ. ಈಗಾಗಲೇ ಜಪಾನಿಗೆ, ಚೈನಾಗೆ, ಯುರೋಪ್ಗೆ ಎಲ್ಲ ಬರ್ತಾ ಇರತಕ್ಕಂಥ ಕಷ್ಟಗಳು ಇಂಥದ್ದು, ಭಾರತಕ್ಕೆ ಇನ್ನೂ ಒಂದು 25-30 ವರ್ಷ ತೊಂದರೆ ಇಲ್ಲ ಅಂತ ಅಂದಿದ್ದಾರೆ. ಅಷ್ಟರೊಳಗೆ ನಮ್ಮ ಗತಿ ಮುಗಿಸ್ಕೊಳ್ಬೇಕು. ಅಂದರೆ ನೋಡಿ, ದುಡಿಯುವ ಕೈಗಳಿಲ್ಲದೇ ಇದ್ದರೆ, ತಿನ್ನುವ ಕೈಗಳು ಹೆಚ್ಚಾದರೆ ಗತಿ ಏನು? ಇದನ್ನೆಲ್ಲ ಕಂಡಾಗ ಆ ಅರ್ಥದಲ್ಲಿ ಇಹದಲ್ಲಿ ಆದರೂ ಪರದಲ್ಲಿಲ್ಲದೇ ಇದ್ದರೆ ಬದುಕಬೇಕು ಅಂತನ್ನುವುದು ಬಹಳ ನಿಜ ಅಂತ ಅನಿಸುತ್ತದೆ. ಏನೇ ಇದ್ದರೂ ಇದನ್ನು ಹೃದ್ಯವಾಗಿ ವರ್ಣಿಸಬೇಕು ಅಂದರೆ ಕವಿ ಅದನ್ನೆಲ್ಲ ತರಲೇಬೇಕಾಗುತ್ತದೆ. ಮತ್ತು ಅವನು ಆ ನಂಬಿಕೆಯ ವಲಯದಲ್ಲಿ, ಪ್ರಪಂಚದಲ್ಲಿ ಬೆಳೆದವನು, ಹಾಗಾಗಿ ಅದಷ್ಟು ಯುಕ್ತ ಅಂತ ನನಗನಿಸುತ್ತದೆ. ಆಮೇಲೆ ಎಲ್ಲಕ್ಕಿಂತ ಮಿಗಿಲಾಗಿ ಡಿ ವಿ ಜಿಯವರು ಹೇಳ್ತಾರಲ್ಲ, ಮನುಜರೂಪದಿನ ಆಧಾರವನ್ನು ಪಡೆಯದ ಜೀವವು ಅನುರಾಗವನು ಶುಕಕೋ ಶುನಕಕೋ ಕಪಿಗೋ ಬಿಡಾಲಕೋ ವರದದರ ಮರುದನಿಯನ ಆಲಿಪುದು ತಣಿವು ಜೀವಸ್ವರದಿ ಮಂಕುತಿಮ್ಮ ಅಂತ. ಮನುಷ್ಯರೂಪದಿಂದ ಪ್ರೀತಿ ಪಡೆಯೋಕ್ಕಾಗದೇ ಇದ್ದರೆ ಒಂದು ಬೆಕ್ಕು, ನಾಯಿ, ಕೋತಿ, ಕರಡಿ ಯಾವುದ್ಯಾವುದನ್ನು ಬೆಳೆಸ್ಕೊಳ್ತಾರೆ, ಮೊಸಳೆ ಹೆಬ್ಬಾವುಗಳನ್ನು ಕೂಡ ಪೆಟ್ಸ್ ಅಂತ ಮುದ್ದು ಪ್ರಾಣಿಗಳು ಅಂತ ಬೆಳೆಸ್ಕೊಂಡಂಥದ್ದನ್ನು ನಾವು ಕೇಳಿದ್ದೀವಿ, ಓದಿದ್ದೀವಿ. ಹಾಗಾಗಿ ಒಂದು ಜೀವವೇ, ಮನುಷ್ಯ ಜೀವವೇ ಬಂದರೆ ಅದಕ್ಕೆ ಹಾತೊರೆಯೋದು, ಹಂಬಲಿಸೋದು ಇದ್ದೇ ಇದೆಯಲ್ಲ. ನಾನೇ ಎಷ್ಟೋ ನನ್ನ ಆತ್ಮೀಯ ವಲಯದ ಎಷ್ಟೆಷ್ಟೋ ಮನೆಗಳಲ್ಲಿ ಕಂಡಿದ್ದೀನಿ, ಗಂಡ ಹೆಂಡತಿಗೆ ಎಣ್ಣೆ ಸಿಗಕ್ಕಾಗಿ ಮಕ್ಕಳಿಗಾಗಿ ಅವ್ರ ಕೌಟುಂಬಿಕ ಜೀವನ ನಡೆಸಿಕೊಂಡು ಬಾಳ್ತಾ ಇದ್ದಾರೆ, ಈ ಮಕ್ಕಳ ಮೋಹ ಅದಕ್ಕಾಗಿ ಕಟ್ಟು ಬಿದ್ದಿದ್ದೀವಿ ಅಂತ ಗಂಡನೂ ಬಂದು ಹೇಳಿದ್ದುಂಟು, ಹೆಂಡತಿನೂ ಬಂದು ಹೇಳಿದ್ದುಂಟು, ಈ ಪಾಪಿ ಜೊತೆಗೆ ಎಂದೋ ಬಿಟ್ಟು ಹೋಗ್ತಾ ಇದೆ, ಮಕ್ಕಳನ್ನ ಬಿಡೋಕ್ಕಾಗೋಲ್ಲ ಅಂತ. ಆ ಅಯೋಗ್ಯಗಳ ಜೊತೆಗೆ ಸಂಸಾರ ಮಾಡೋಕ್ಕಾಗಲ್ಲ, ಮಕ್ಕಳನ್ನ ಬಿಡೋದು ಹೇಗೆ ಅಂತ ಈಕಿವಿಲ್ಲೊಬ್ರು ಈಕಿವಿಲ್ಲೊಬ್ರು ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳಿದ್ದು ಉಂಟು. ಅದು ಒಂದು ರೀತಿಯಲ್ಲಿ ನಿಜ ಕೂಡ. ಹಾಗಾಗಿ ಮಕ್ಕಳಿಲ್ಲದವ್ರಿಗೆ ಅದಕ್ಕಾಗಿ ಬಾಳು ಅನ್ನೋದು ತುಂಬ ಇರುತ್ತದೆ. ಮತ್ತೆಲ್ಲಕ್ಕಿಂತ ಮಿಗಿಲಾಗಿ ಆತ್ಮಾವೈ ಪುತ್ರನಾಮಾಸಿ ಎನ್ನುವಲ್ಲಿ ನಮ್ಮ ನಿರ್ಮಾಣ ಅನ್ನುವ ಭಾವ ಇರುತ್ತದೆ. ಮತ್ತೆ ನಮಗೊಂದು ಆಟದ ಸಾಮಾನು ಬೇಕು, ಇಂಟ್ರ್ಯಾಕ್ಟಿವ್ ಟಾಯ್ ಬೇಕು ಅಂದರೆ ಅದಕ್ಕೊಂದು ಜೀವ, ಅದಕ್ಕೊಂದು ವ್ಯಕ್ತಿತ್ವ ಅದೆಲ್ಲ ಬೇಕು. ಬೆಳೀತಾ ಸ್ವಲ್ಪ ಸಮಸ್ಯೆ ಆಗಬಹುದು, ಆದರೆ ಮೊದಲಿಗೆ ಎಷ್ಟು ಕಷ್ಟವಿದ್ರೂ ಅದರೊಳಗೊಂದು ಆನಂದ ಇರುತ್ತದೆ ಅಂತ ಹೇಳಿದವ್ರನ್ನ ಕೇಳಿ ನಾನು ಆಪ್ತವಾಕ್ಯ ಅಂತ ತೆಗೆದುಕೊಂಡಿದ್ದೀನಿ. ಅನುಭವ ವಾಕ್ಯವಲ್ಲ, ಆಪ್ತವಾಕ್ಯವಾಗಿ ಅದನ್ನು ಸ್ವೀಕಾರ ಮಾಡಿದ್ದೀನಿ. ಆಮೇಲೆ ತನ್ನ ಒಡನಾಡಿಗಳನ್ನು ಕರೆದು ಅವರಿಗೂ ಕೂಡ ಹೇಳ್ತಾನೆ. ಆ ಸಂದರ್ಭದಲ್ಲಿ ಒಂದು ಪರಮಾರ್ಥ ಸತ್ಯವನ್ನೇ ತಿಳಿಸ್ತಾನೆ. ಎಡಬಲದೊಳಿಹ ತನ್ನವರೊಳ್ ಆ ಕುಳಿಂದ ಕಂನುಡಿದನ್ ಎಡಬಲದೊಳಿಹ ತನ್ನವರೊಳ್ ಆ ಕುಳಿಂದ ಕಂನುಡಿದನ್ ಈ ಬಾಲಕಂ ತನ್ನ ತಾಯ್ ತಂದೆಗಳನ್ನು ಒಡಹುಟ್ಟಿದವರ ಹಂಬಲಿಸದೆ
ಮುರಾರಿಯಮೋನೆ ಈ ಬಾಲಕಂ ತನ್ನ ತಾಯಿ ತಂದೆಗಳನ್ ಒಡಹುಟ್ಟಿದವರ ಹಂಬಲಿಸದೆ ಮುರಾರಿಯಂ ನೆನೆವಂ ಅದರಿಂದ ಅದರಿಂದಿವಂಗೆ ಒಡೆಯನಚ್ಯುತನಾದ ಕಾರಣ ಇವಂಗೆ ಒಡೆಯನಚ್ಯುತನಾದ ಕಾರಣ ಮೃತನಾಗದೆ ಅಡವಿಯೊಳ್ ಜೀವಿಸಿದನು ಇದರಿಂದ ಒಡೆಯನಚ್ಯುತನಾದ ಕಾರಣ ಮೃತನಾಗದೆ ಅಡವಿಯೊಳ್ ಜೀವಿಸಿದನ್ ಎಲ್ಲರ್ಗೆ ತನುಜರಂ ಕೊಡುವವಂ ಕೃಷ್ಣನೈಸಲೆ ಎಲ್ಲರ್ಗೆ ತನುಜರಂ ಕೊಡುವವಂ ಕೃಷ್ಣನೈಸಲೆ ತನಗೆ ಮಕ್ಕಳಿಲ್ಲ ಎಲ್ಲರ್ಗೆ ತನುಜರಂ ಕೊಡುವವಂ ಕೃಷ್ಣನೈಸಲೆ ತನಗೆ ಮಕ್ಕಳಿಲ್ಲ ಈತನೇ ಸುತನ್ ಈತನೇ ಸುತನ್ ತನಗೆ ಮಕ್ಕಳಿಲ್ಲ ಈತನೇ ಸುತ ಎಂದನೋ ದರ್ಬಾರಿ ಕನ್ನಡ ಅಷ್ಟು ತುಂಬುತನದ ರಾಗ ಈಗಷ್ಟೇ ಹೇಳ್ತಾ ಇದ್ದೆ ಈ ಥರದ ರಾಗವನ್ನು ಈ ಶತಮಾನದಲ್ಲಿ ಯಾರು ಸೃಷ್ಟಿ ಮಾಡಿಲ್ಲ ಅಂತ ಭುವನದ ಭಾಗ್ಯದ ನಕ್ಕುಂ ಅಷ್ಟು ಬೇಗ ಆ ರೀತಿಯಾಗಿ ಸೃಷ್ಟಿಯಾಗತಕ್ಕಂಥದ್ದಲ್ಲ ಒಂದು ರಾಗದ ಛಾಯೆ ಬರದಂತೆ ಮತ್ತೊಂದು ರಾಗ ಸೃಷ್ಟಿ ಮಾಡೋದು ತುಂಬ ಕಷ್ಟ ನನಗಂತೂ ಅದು ಏನು ಸಾಧ್ಯ ಅಂತ ಅನಿಸೋದೇನೇ ಇಲ್ಲ ಒಂದು ಪೂರ್ವ ಛಂದಸ್ಸಿನ ಹೋಲಿಕೆ ಇಲ್ಲದೆ ಒಂದು ಹೊಸ ಛಂದಸ್ಸಿನ ನಿರ್ಮಾಣ ಮಾಡೋಕ್ಕೆ ನನ್ನ ಕೈಲಂತೂ ಆಗಿಲ್ಲ ಪ್ರಾಯಶಃ ಆಗೋದಿಲ್ಲ ಅಂತ ಅನಿಸುತ್ತೆ ಅದು ಬಹಳ ಬಹಳ ಕಷ್ಟವಾದ ಮಹಾಪ್ರತಿಭೆಗೆ ಮಾತ್ರ ಸಾಧ್ಯವಾಗಬಹುದಾದಂಥದ್ದು ಹಿಂದಿನದನ್ನಿಟ್ಟುಕೊಂಡು ಅಲ್ಲಿ ಇಲ್ಲಿ ಅಷ್ಟು ಇಷ್ಟು ವ್ಯತ್ಯಾಸ ಮಾಡತಕ್ಕಂಥದ್ದು ಹೊಸ ರುಚಿ ಎನ್ನುವಲ್ಲಾದರೂ ಏನು ಯಾವುದೋ ಒಂದನ್ನು ಯಾರೂ ಮಾಡದೇ ಇರತಕ್ಕಂಥದ್ದು ಉದಾಹರಣೆಗೆ ಮಾವಿನಕಾಯಿನಲ್ಲಿ ಬೋಂಡಾ ಮಾಡ್ಬೋದು ಮಾವಿನ ಹಣ್ಣಲ್ಲಿ ಬೋಂಡಾ ಮಾಡ್ತೀವಿ ಅಂತ ಮಾಡ್ಬೋದು ಬೋಂಡಾನೇ ಅದು ಬಜ್ಜಿನೇ ಅದು ಮಾವಿನ ಹಣ್ಣಲ್ಲಿ ಮಾಡಿರೋದು ಅಂತ ನಾವೀನ್ಯ ಇರತಕ್ಕಂಥದ್ದಲ್ಲ ಆ ಊಹಾತೀತವಾದ ನಾವೀನ್ಯವನ್ನು ಒಂದು ಮಹಾಪ್ರತಿಭೆ ಜೀನಿಯಸ್ ಮಾತ್ರ ತರೋಕ್ಕೆ ಸಾಧ್ಯ ತಂದ ಮೇಲೆ ನಮಗೆ ಹೌದಲ್ವಾ ಇದರ ಸಾಧ್ಯತೆ ಇತ್ತು ಅದರ ಗೊತ್ತಾಗಲಿಲ್ಲ ಅಂತ ಅನಿಸುವಂತೆ ಉಂಟು ಆ ರೀತಿಯಲ್ಲಿ ಆ ರಾಗದ ಪ್ರಭಾವ ಇದರ ಮುಂಚೆ ಅವರು ಹಾಡಿದ ಹಿಂದೊಳವೂ ಕೂಡ ಹಾಗೆಯೇ ಉಂಟು ಆತ್ಮಕ್ಕೆ ಸಂತೋಷ ಬಂದಾಗ ಅನಿಸುತ್ತದೆ ಇದು ದೊಡ್ಡ ಅನುಗ್ರಹವೇ ಇನ್ಯಾವುದೂ ಅಲ್ಲ ಅಂತ ಈ ರಾಗಗಳನ್ನೆಲ್ಲ ಕಂಡಾಗ ದೇವರ ಅಸ್ತಿತ್ವವನ್ನು ಒಪ್ಪುತ್ತಾರೋ ಬಿಡ್ತಾರೋ ಅದೊಂದು ಬೇರೆಯ ವಿಷಯ ಭಗವದ್ ರೂಪವಿಲ್ಲದೆ ಭಗವತ್ ಪ್ರೇರಣೆ ಇಲ್ಲದೆ ಭಗವತ್ ತತ್ವದ ಭೂಮತೆ ಇಲ್ಲದೆ ಇಂಥವು ಸೃಷ್ಟಿಯಾಗೋಲ್ಲ ಅಂತ ಅನ್ಬೋದಿನ ಭೈರಪ್ಪನವ್ರು ಬರೀತಾರೆ ಹಿಮಾಲಯವನ್ನು ಕಂಡವನು ನಾಸ್ತಿಕನಾಗೋಕ್ಕೆ ಸಾಧ್ಯವಿಲ್ಲ ಅಂತ ಆ ಭೂಮತ್ವ ಬಂದಾಗ ಕೃತಜ್ಞತೆಯಿಂದ ಅಂತರಂಗ ತುಂಬಿ ಬರುತ್ತದಲ್ಲ ಇವನಿಗೆ ಕಾಡಿನಲ್ಲಿ ಆ ಕೀಕಾರಣ್ಯದಲ್ಲಿ ದಟ್ಟಡವಿಯಲ್ಲಿ ಚಿಕ್ಕ ಹುಡುಗ ಅಷ್ಟು ಸರ್ವಲಕ್ಷಣ ಸಂಪನ್ನನಾದವನು ಕಣ್ಣೆದುರಿಗಿದ್ದಾನೆ ಅದು ಯಾವ ಹಿಂಸನ ಮೃಗಗಳು ತಿಂದು ಹಾಕಿಲ್ಲ ಕೊಂದು ಹಾಕಿಲ್ಲ ಅವನು ಎಲ್ಲಿಗೂ ಓಡೋಗಿಲ್ಲ ಅಲ್ಲೇ ಕೂತ್ಕೊಂಡು ರಾಮಕೃಷ್ಣ ನಾರಾಯಣ ಅಂತಿದ್ದಾನೆ ಎಡಬಲದೊಳಿಹ ತನ್ನವರ ಆ ಕುಳಿಂದಕಂ ನುಡಿದ ಅವನು ಹೇಳ್ತಾ ಇದ್ದಾನೆ ತನ್ನ ಎಡಬಲದ ಸೇವಕರನ್ನೆಲ್ಲ ನೋಡಿಕೊಂಡು ಈ ಬಾಲಕಂ ತನ್ನ ತಾಯಿ ತಂದೆಗಳನ್ನು ಒಡಹುಟ್ಟಿದವರನ್ನು ಹಂಬಲಿಸದೆ ಅವನು ಯಾರೂ ಇಲ್ಲ ಅಂತ ಗೊತ್ತಿಲ್ಲ ಪಾಪ ಅಪ್ಪ ಅಮ್ಮ ಅಂತೆಲ್ಲ ಹೇಳದೆ ನಾವು ಮೊದಲು ಹೇಳೋದು ಅದೇ ತಾನೆ ಒಂದು ಕಥೆ ಉಂಟಲ್ಲ ಯಾವನೋ ಒಬ್ಬ ಅತಿ ಕಾಳಿದಾಸ ಕೊಂಬೆ ಮೇಲೆ ಕೂತ್ಕೊಂಡು ಕೊಂಬೆಯನ್ನೇ ಕತ್ತರಿಸ್ತಾ ಇದ್ದ ಇವನು ಬೀಳೋದು ಶತನಿಶ್ಚಯ ಅಂತ ಗೊತ್ತಾಗ್ತಾ ಇತ್ತು ಶಿವಪಾರ್ವತಿಯರು ಸಂಧ್ಯಾಕಾಲದ ವಿಹಾರಕ್ಕೆ ಅಂತ ಬಂದಿದ್ದಾರೆ ನಂದಿಕೇಶ್ವರನ ಮೇಲೆ ಕೂತ್ಕೊಂಡು ಆಗ ಅಯ್ಯೋ ಇವನು ಸತ್ತೋಗ್ಬಿಡ್ತಾನಲ್ಲ ಇಷ್ಟು ಎತ್ತರದ ಕೊಂಬೆಯ ಮೇಲೆ ಕೂತಿದ್ದಾನೆ ಎತ್ತರದ ಮರದ ತುತ್ತ ತುದಿಯ ಕೊಂಬೆಯ ಮೇಲೆ ಗೊತ್ತಿಲ್ಲದೆ ಕತ್ತರಿಸ್ಕೊಳ್ತಾ ಇದ್ದಾನೆ ಏನು ಮಾಡೋದು ಕಾಪಾಡಬೇಕು ಅಂದರೆ ಅವನ ಪ್ರಾರಬ್ಧ ಹೇಗಿದೆಯೋ ನೋಡೋಣ ಆಯುಷ್ಯ ಹೇಗಿದೆಯೋ ಅಂತ ಶಿವ ಹೇಳಿದ್ರಂತೆ ಇಲ್ಲ ಇಲ್ಲ ಕಾಪಾಡಬೇಕು ಅಂತ ನಾವು ವಿಧಿಯ ಕೆಲಸಕ್ಕೆ ಅಡ್ಡಿ ಬರಬಾರ್ದು ಮೃತ್ಯುದೇ ತೀರ್ಮಾನ ಏನಿದೆ ಗೊತ್ತಿಲ್ಲ ಆದರೆ ಇಷ್ಟು ಮಾಡೋಣ ಅಪ್ಪ ಅಂತ ಕೂತ್ಕೊಂಡ್ರೆ ನಾನು ಅಮ್ಮ ಅಂತ ಕೂತ್ಕೊಂಡ್ರೆ ನೀನು ಕಾಪಾಡಿ ಅಂತ ಅವನು ಕತ್ತರಿಸಿ ಬೀಳ್ತಾ ಇದ್ದಂಗೆ ಅಯ್ಯೋ ಸತ್ತೆ ಅಂತ ಕೂತ್ಕೊಂಡು ಬಿದ್ದನಂತೆ ಅಂದರೆ ಯಾರಿಗೆ ಯಾವಾಗ ಏನು ಬರ್ತದೆ ಅಂತ ಹೇಳೋದಕ್ಕೆ ಆಗುವುದಿಲ್ಲ ಇವನಲ್ಲಿ ಅಪ್ಪ ಅಮ್ಮ ಇಲ್ಲವಾದ ಕಾರಣ ಅದನ್ನು ಹೇಳ್ತಾ ಇದ್ದಾನೆ
ನಾಮ ಕೃಷ್ಣ ಗೋವಿಂದ ನಾರಾಯಣ ಅಂತ ಅಂದ್ಕೊಳ್ಬಹುದು. ಆದರೆ ಇನ್ಯಾರೋ ಸ್ನೇಹಿತರನ್ನ ಮತ್ತಾರನ್ನೂ ಕರೀಬಹುದಾಗಿತ್ತಲ್ಲ. ಅವನು ಹಚ್ಚಿಕೊಂಡಿದ್ದು ಶಾಲಗ್ರಾಮದಲ್ಲಿ ನಾರಾಯಣ ಸ್ವರೂಪಿಯನ್ನ, ಅವನು ಹಂಬರಿಸದೆ ಇನ್ನೊಬ್ಬರನ್ನ ಮುರಾರ್ಯಂ ನೆನೆವನ್. ಅವರಿಂಗೆ ಒಡೆಯನಚ್ಯುತನಾದ ಕಾರಣ, ಇವನಿಗೆ ಪರಮಾತ್ಮನೇ ಒಡೆಯ, ಆ ಕಾರಣ ಮೃತನಾಗದೆ ಅಡವಿಯೋಳು ಜೀವಿಸಿದನು. ಹಾಗಾಗಿ ನಾರಾಯಣನೇ ಕಾಪಾಡದ ಅಂತ ಹೇಳಿಬಿಟ್ಟಿದನು. ನಮಗೆ ಈ ರೀತಿಯಾದ ನಂಬಿಕೆ ಉಂಟಲ್ಲ, ಆಯುರ್ಮರ್ಮಾಣಿ ರಕ್ಷತಿ ನಿಮಗ್ನಸ್ಯ ಪಯೋರಾಶೋ ಪರ್ವತಾತ್ ಪತಿತಸ್ಯ ಚ ತಕ್ಷಕೇಣಾಪಿ ದಷ್ಟಸ್ಯ ಆಯುರ್ಮರ್ಮಾಣಿ ರಕ್ಷತಿ. ಆಯುಷ್ಯ ಗಡಾರಿನಲ್ಲಿ ಬರೆದಿದ್ರೆ ಹಣೆ ಬರಹವನ್ನ ಯಾರು ಏನು ಅಳಸೋದಕ್ಕೆ ಸಾಧ್ಯ, ಅಷ್ಟು ದೃಢವಾಗಿರುತ್ತದೆ ಅಂತ ಹೀಗೆಲ್ಲ ಎಷ್ಟೋ ಕಥೆಗಳು ನಂಬಿಕೆಗಳು ಉಂಟು. ಆ ಪ್ರಕಾರವಾಗಿ ದೈವಾನುಗ್ರಹ ಅಂತ ನಂಬಿ ನಚ್ಚಿ ಸಮಾಧಾನ ಪಡ್ಕೊಂಡ್ರೆ ತಪ್ಪಿಲ್ಲ, ಯಾವ ತೊಂದರೆಯೂ ಇಲ್ಲ, ನಡೆಯಬಹುದು. ಆದರೆ ಎಲ್ಲ ನಂಬಿಕೆಗಳು ಅನುಭವದಲ್ಲಿ ತೇರ್ಗಡೆಯಾಗದೇ ಇದ್ದರೆ ಅದು ಎಂದೂ ಕಳ್ಳನೆಂಟಿ ಡ್ಯಾಶ್ ಡ್ಯಾಶ್ ಅಂತ ಒಂದು ಗಾದೆ ಇದೆಯಲ್ಲ, ಆ ಥರ ಆಗುತ್ತದೆ. ಅದು ಮಾಡಬಾರ್ದು. ಇರಲಿ, ಇಲ್ಲಿ ಅವನು ಭಗವದ್ಭಕ್ತಿಯಿಂದಲೇ ಬದುಕಿದ್ದಾನೆ ಅಂತ ಅಂದುಕೊಂಡು, ಎಲ್ಲರಿಗೆ ತನುಜರಂ ಕೊಡುವವನು ಕೃಷ್ಣನೈಸಲೇ, ತನಗೆ ಮಕ್ಕಳಲ್ಲ ಮಕ್ಕಳಿಲ್ಲ ಈತನೇ ಸುತನ್, ಕೃಷ್ಣನೇ ಅನುಗ್ರಹ ಮಾಡ್ತಾನೆ ಅಂತ. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಶ್ರದ್ಧೆ ಇದೆ, ಮಕ್ಕಳಿಲ್ಲದವರು ಸಂತಾನ ಗೋಪಾಲ ವ್ರತವನ್ನು ಮಾಡಬೇಕು ಅಂತ. ಅಪ್ರಮೇಯ ಸ್ವಾಮಿಯ ಕ್ಷೇತ್ರ ಅಂತ ಮುಳೂರಿನಲ್ಲಿ ಆ ಆಡಿಸಿದ ಯಶೋಧ ಜಗದೋದ್ಧಾರನ ಅಂತ ದಾಸರು ಹಾಡಿದ ಆ ಕೃತಿಗೆ ಒಡೆಯ ಬೆಣ್ಣೆಯ ಕೃಷ್ಣ ಅಲ್ಲಿದ್ದಾನೆ ಅಂತಂತಾರೆ ಚನ್ನಪಟ್ಟಣದ ಬಳಿ. ಆ ದೇವರಿಗೆ ಹರಕೆ ಮಾಡಿಕೊಂಡ್ರೆ, ಸಂತಾನ ಗೋಪಾಲ ವ್ರತವನ್ನು ಮಾಡಿದರೆ, ಮಂತ್ರ ಜಪ ಮಾಡಿಕೊಂಡು ಬಂದರೆ ಸಂತಾನವಾಗುತ್ತದೆ ಅಂತ ಶ್ರದ್ಧೆ ಉಂಟು. ಆದವರು ಇದ್ದಾರೆ. ಈಗ ಭಾಗವತದ ರುಕ್ಮಿಣಿ ಕಲ್ಯಾಣ ಪ್ರಕರಣವನ್ನು ಒಂದು ಮಂಡಲ ಕಾಲ ಪಾರಾಯಣ ಮಾಡಿದರೆ ವಿವಾಹ ಯೋಗ ಇದೆ, ಈಗೆಲ್ಲ ಉಂಟು. ಅವರ ನಂಬಿಕೆ ಅವರ ದೈವ, ಹಾಗೆ ಇವನು ಅಂದುಕೋತಾನೆ. ಮತ್ತು ಇವನು ಆ ಸಮಾಜವನ್ನು ಚಿತ್ರಿಸ್ತಾ ಇದ್ದಾನೆ ಕವಿ. ಕವಿಗೂ ನಂಬಿಕೆ ಇದೆ, ನಂಬಿಕೆ ಇರುವ ಸಮಾಜವನ್ನೇ ಚಿತ್ರಿಸ್ತಾ ಇದ್ದಾನೆ. ಈಗ ಭೈರಪ್ಪನವರು ಒಂದು ಕಾದಂಬರಿ ಬರೆದರೆ ಅವರು ತಮ್ಮ ನಂಬಿಕೆ ಇಲ್ಲದೇ ಇದ್ದರೂ ಆ ಪಾತ್ರದ ನಂಬಿಕೆಯಂತೆ ಚಿತ್ರಿಸಬಹುದಲ್ಲ. ಅವರ ಪ್ರಸಿದ್ಧವಾದ ಮಂದ್ರ ಕಾದಂಬರಿಯಲ್ಲಿ ದೇವಿ ದುರ್ಗಾ ಚಾಮುಂಡಿ, ಆಕೆ ಮಹಾದೇವಿ ಅನುಗ್ರಹ ಮಾಡ್ತಾಳೆ ಅಂತ ರಾಮಕುಮಾರಿ ಹೋಗಿ ಹೋಗಿ ಧ್ಯಾನ ಮಾಡ್ತಾ ಇರ್ತಾಳೆ, ಭವಾನಿ ತುಳಜಾ ಭವಾನಿ ಅನುಗ್ರಹ ಮಾಡ್ತಾಳೆ ಅಂತ. ಭೈರಪ್ಪನವ್ರಿಗೆ ಆ ಥರದ ನಂಬಿಕೆ ಇಲ್ಲ, ಆದರೆ ಆ ರಾಮಕುಮಾರಿ ಪಾತ್ರಕ್ಕೆ ನಂಬಿಕೆ ಇದೆ, ಆ ಪಾತ್ರವನ್ನು ಅದು ನಡೆಸುತ್ತದೆ. ಹೀಗೆ ಹಲವು ಬಗೆಯಲ್ಲಿ ಕಾಣಬಹುದು ದೈವದ ಬಲ ದೊಡ್ಡದು ಅಂತನ್ನುವುದು ಕವಿಯ ಶ್ರದ್ಧೆ. ಅವನು ಆ ಮಗುವನ್ನು ತನ್ನ ಮಕ್ಕಳಾಗಿ ದತ್ತು ತೆಗೆದುಕೊಳ್ತಾನೆ. ಮುಂದೆ ಆ ಮಕ್ಕಳ ಕ್ರಮವನ್ನು ಹೇಳ್ತಾನೆ. ಆ ಪದ್ಯ ಕೂಡ ಧರ್ಮಶಾಸ್ತ್ರ ದೃಷ್ಟಿಯಿಂದ ಆಸಕ್ತಿದಾಯಕವಾಗಿದೆ. ಪತ್ತು ವಿಧಮುಂಟು ಸುತರುಳ್ ಪತ್ತು ವಿಧಮುಂಟು ಸುತರ್ ಅದರೊಳೌರಸ ಪುತ್ರನುತ್ತಮಂ ಅದರೊಳೌರಸ ಪುತ್ರನುತ್ತಮಂ ಮೇಣಾತನಿಲ್ಲದೊಡೆ ಮಿಕ್ಕ ಒಂಬತ್ತು ಬಗೆಯೊಳ ಒಂದು ತೆರದ ಮಗನಾದೊಡಂ ಬೇಕಲ ಮಾನವರ್ಗೆ ಆತನಿಲ್ಲದೊಡೆ ಮಿಕ್ಕ ಒಂಬತ್ತು ಬಗೆಯೊಳ ಒಂದು ತೆರೆದ ಮಗನಾದೊಡಂ ಬೇಕಲ ಮಾನವರ್ಗೆ ತತ್ತನಯರುಳ್ ತನ್ನ ತಾನೆ ದೊರೆಕೊಂಡವಂ ತತ್ತನಯರುಳ್ ತನ್ನ ತಾನೆ ದೊರೆಕೊಂಡವಂ ದತ್ತನಂದನಂ ಇವಂ ತನಗೆ ದತ್ತನಂದನನಿವಂ ತನಗೆಂದವಂ ಮುದದೊಳ್ ಎತ್ತಿಕೊಂಡು ಅಶ್ವವನಡರ್ದು ದತ್ತನಂದನನಿವಂ ತನಗೆಂದು ಅವಂ ಮುದದೊಳ್ ಎತ್ತಿಕೊಂಡು ಅಶ್ವವನಡರ್ದು ಪರಿಜನ ಸಹಿತ ನಿಜಪುರಕ್ಕೆ ಬರುತ್ತಿದ್ದನು
ಸಂತಾನಂ ಸಪ್ತಧೂಚ್ಯತೆ ಅಂತ ಒಂದು ಮಾತು, ಅದು ಮಗ ಅಂತನ್ನುವುದಲ್ಲದೆ ಅನೇಕ ವಿಧವಾದದ್ದು. ಹಾಗಲ್ಲದೆ ಧರ್ಮಶಾಸ್ತ್ರಗಳು ದಶವಿಧ ಸಂತಾನ, ತ್ರಯೋದಶವಿಧ ಸಂತಾನ, ಅಷ್ಟವಿಧ ಸಂತಾನ ಅಂತೆಲ್ಲ ಬೇರೆ ಬೇರೆ ಪ್ರಕಾರದಲ್ಲಿ ಹೇಳಿದ್ದಾರೆ. 10 ಪ್ರಸಿದ್ಧವಾದದ್ದು. ಮೊತ್ತ ಮೊದಲನೇದು ಔರಸ ಅಂತ, ಅಂದರೆ ತಂದೆ ತಾಯಿಗಳಿಗೆ ಹುಟ್ಟಿದವನು, ತನ್ನ ಮಗ ಅಂತ ತಂದೆ ತಾಯಿ ಇಬ್ಬರೂ ಹೇಳಬಹುದಾದ, ತಮ್ಮ ಮಗ ಅಂತ ಹೇಳಬಹುದಾದವನು ಔರಸ. ಅದಾದ ಮೇಲೆ ಕ್ಷೇತ್ರಜ ಅಂತ, ಅಂದರೆ ತಂದೆಯ ಪ್ರಮೇಯವಿಲ್ಲದೆ ಬೇರೊಂದು ಕಡೆಯಿಂದ ಹುಟ್ಟಿದಂಥವನು ಕ್ಷೇತ್ರಜ, ಅಂದರೆ ತಾಯಿಯಲ್ಲಿ ಹುಟ್ಟಿದವನು, ತಂದೆಯಿಂದ ಹುಟ್ಟಿದವನಲ್ಲ ಅಂತ. ಅದನ್ನು ಮತ್ತೆ ಕುಂಡಕ ಗೋಳಕ ಅಂತ ಎರಡು ಮಾಡಿದ್ದಾರೆ. ತಂದೆ ಬದುಕಿದ್ದಾಗಲೇ ಬೇರೊಬ್ಬರಿಂದ ಹುಟ್ಟಿದರೆ ಕುಂಡಕ, ತಂದೆ ಬದುಕಿಲ್ಲದೇ ಇದ್ದಾಗ ಬೇರೊಬ್ಬರಿಂದ ಹುಟ್ಟಿದರೆ ಅವನು ಗೋಳಕ ಅಂತ ಹೇಳಿದ್ದಾರೆ. ಈಗ ಪಾಂಡವರು, ಪಾಂಡು ಬದುಕಿದ್ದಾಗಲೇ ಕುಂತಿಗೆ ಮಾದ್ರಿಗೆ ಬೇರೊಬ್ಬರಿಂದ ಹುಟ್ಟಿದವರಾಗಿ ಅವರು ಕುಂಡಕರು ಅಂತ ಗೊತ್ತಾಗುತ್ತದೆ. ಆದರೆ ಪಾಂಡು ಮತ್ತು ಧೃತರಾಷ್ಟ್ರ ವಿಚಿತ್ರ ವೀರ್ಯನ ಸಾವಿನ ಬಳಿಕ ಅಂಬಿಕೆ ಅಂಬಾಲಿಕೆಯರಿಗೆ ಹುಟ್ಟಿದವರು, ಅವರು ಗೋಳಕರು ಅಂತ ಒಂದು. ಅದಾದ ಮೇಲೆ ದತ್ತಕ, ದತ್ತನಾಗಿ ಬಂದಂಥವನು ಅಂತ, ಅಂದರೆ ವಿಧಿವತ್ತಾಗಿ ದತ್ತಕ ಸ್ವೀಕಾರದಿಂದ ಆಗತಕ್ಕಂಥದ್ದು. ಈ ದತ್ತಕ ಅನ್ನೋದು ಕ್ರೈಸ್ತರಲ್ಲಿ ಮುಸ್ಲಿಮರಲ್ಲಿ ಇಲ್ಲ. ನಮಗೆ ಇತಿಹಾಸದಲ್ಲಿ ನಾವು ನೋಡಿದ್ದೀವಿ, ವೆಲ್ಲಸ್ಲಿ ಇರ್ಬೋದು, ಕಾರ್ನ್ವಾಲಿಸ್ ಇರ್ಬೋದು, ಇವರೆಲ್ಲರೂ ಕೂಡ ಬೆಂಟಿಂಕ್ ಇವರೆಲ್ಲ ದತ್ತಪುತ್ರರಿಗೆ ಹಕ್ಕಿಲ್ಲ ಅಂತ ಈ ಗವರ್ನರ್ ಜನರಲ್ಗಳೆಲ್ಲ ಶಾಸನ ಮಾಡಿದ್ರು. ನಮ್ಮ ಟಿಪ್ಪು ಸುಲ್ತಾನ್ ಸೇರಿದಂತೆ, ಚೆನ್ನಮ್ಮಾಜಿ ಸೇರಿದಂತೆ, ಹಾಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಈ ಥರ ಎಷ್ಟೋ ಜನ ಹೋರಾಡಿದ್ರು ದತ್ತಪುತ್ರರಿಗೆ ಹಕ್ಕನ್ನು ದೊರಕಿಸಿಕೊಡೋದಕ್ಕೆ ಅಂತ. ಅಲ್ಲಿ ನಮ್ಮ ಎಷ್ಟೋ ಜನ ಇತಿಹಾಸಕಾರರು ಇದನ್ನು ಗಮನಿಸಿಲ್ಲ, ಅವರ ಈ ಬಯಾಸಿಗೆ ಕಾರಣ ಅವರ ಮತ ಅಂತ. ದತ್ತಪುತ್ರರಲ್ಲದೇ ಇದ್ದವರಿಗೆ ಇದು ಇಲ್ಲ ಅಂತ. ಇಸ್ಲಾಂನಲ್ಲಂತೂ ದತ್ತಪುತ್ರ ಇಲ್ಲ ಅಂತ ಮಾಡಿದ್ದಕ್ಕೆ ಕಾರಣ ಏನು ಅಂತಂದರೆ, ಅವರ ಪ್ರವಾದಿಗೆ ತನ್ನ ದತ್ತಪುತ್ರನ ಹೆಂಡತಿಯ ಮೇಲೆ ಮನಸ್ಸಾಗ್ಬಿಡುತ್ತೆ ಒಮ್ಮೆ ಹೋಗಿದ್ದಾಗ. ಆಗ ದತ್ತಪುತ್ರಕನ ಮನೆಗೆ ಹೋಗ್ತಾರೆ. ಹೋದಾಗ ಅಲ್ಲಿ ದತ್ತಪುತ್ರನ ಹೆಂಡತಿ ಸೊಸೆಯೇ, ಅವಳನ್ನು ನೋಡಿದಾಗ ಇವರಿಗೆ ಮನಸ್ಸು ಚಂಚಲ ಆಗಿಬಿಡುತ್ತೆ. ಆಮೇಲೆ ವಾಪಸ್ ಬರ್ತಾರೆ. ಬಂದ ಮೇಲೆ ಆಕೆ ತನ್ನ ಗಂಡ ಬಂದೊಡನೆ ಹೇಳ್ತಾಳೆ, ನಿಮ್ಮ ದತ್ತ ಪಿತ ತಂದೆ ಬಂದಿದ್ರು ಅಂತ, ನನ್ನನ್ನು ಹೇಗೋ ಕಂಡ್ರು ಅಂತ. ಹೇಗೋ ಕಂಡ್ರು ಅಂದ್ರೆ ಏನು ಅಂತ ತಿಳ್ಕೊಳ್ತಾನೆ. ತಕ್ಷಣ ಅವನು ತಲಾಖ್ ಕೊಟ್ಬಿಟ್ಟಿದ್ರು, ಹೆಂಡತಿನ ಮದುವೆ ಮಾಡಿಸ್ಕೊಟ್ಬಿಡ್ತಾನೆ ಅಪ್ಪನಿಗೆ. ಆದರೆ ಅಲ್ಲಿ ಅದು ಸರಿಯಾ ತಪ್ಪ ಅನ್ನುವಾಗ ದತ್ತಕ ಇನ್ನು ಮೇಲೆ ಇಲ್ಲ ಅಂತ ರದ್ದು ಮಾಡ್ತಾರೆ. ಅದು ಒಮ್ಮೆ ಮೈಸೂರಿನ ದೊಡ್ಡ ವಿದ್ವಾಂಸರು ಧಿಯೋಪಿ ಪುಂಸಾಂ ಬಲಿನೀ ಭವಂತಿಂತ ತರ್ಕಾದಿಗಳಲ್ಲಿ ಬಹಳ ನಿಸ್ಸೀಮರಾದವರು, ಶ್ರೀರಂಗ ಮಹಾಗುರುಗಳ ಶಿಷ್ಯರಾಗಿದ್ದವರು ಕೊತ್ತಮಂಗಲಂ ವರದಾಚಾರ್ಯರು. ಪಾಪ ಮುಗ್ಧವಾಗಿ ಅಬೋಧ ಮುಕ್ತವಾಗಿ ಒಮ್ಮೆ ಒಂದು ಭಾಷಣ ಮಾಡಿದ್ರು. ನಮ್ಮ ವೀಣಾ ಬನ್ನಂಜಿಯವರು ಏರ್ಪಾಟ್ ಮಾಡಿದ್ರು ಇಸ್ಲಾಮಿನಲ್ಲಿ ಭಕ್ತ ಭಗವಂತ ಸಂಬಂಧ ಅಂತ. ಅವರು ಪಾಪ ಮುಗ್ಧವಾಗಿ ಕೊತ್ತಮಂಗಲಂ ವರದಾಚಾರ್ಯರು, ನೋಡಿ ಇಸ್ಲಾಮಿನಲ್ಲಿ ಎಷ್ಟು ಭಗವಂತನಿಗೆ ಪ್ರೀತಿ ಇರುತ್ತದೆ, ತನ್ನ ಭಕ್ತನಿಗೆ ಒಳ್ಳೇದಾಗಬೇಕು ಅಂತ ದತ್ತಪುತ್ರತ್ವವನ್ನು ರದ್ದು ಮಾಡಿಬಿಟ್ಟ, ಅವನಿಗೆ 5ನೇ ಮದುವೆ ಮಾಡಿಕೊಡಬೇಕು ಹಿಂಗೆಲ್ಲ ಅಂತ ಹೇಳಿಬಿಟ್ಟು ಅಂತ. ಭಕ್ತ ಕೇಳಿದ್ದಕ್ಕಿಲ್ಲನವೇ ತಲೆ ಆಡಿಸ್ತಕ್ಕಂಥ ದೇವರು ಎಂಥ ದೇವರು, ಚೋರಗುರು ಚಂಡಾಲ ಶಿಷ್ಯ ಅಂತ ಅಂತೀವಲ್ಲ ಹಾಗೆ ಅಂತ ಗೊತ್ತಾಗುತ್ತದೆ. ಅಂದರೆ ಅದು ಭಕ್ತನೋ ಭಗವಂತನೋ ಯಾರ ಸುದ್ದಿಯೋ ಏನು ಕಂಡದ್ದು, ಎಲ್ಲದಕ್ಕೂ ವಿನಾಯಿತಿ ಕೊಡತಕ್ಕಂಥದ್ದು. ಹಾಗಾಗಿ ಇಸ್ಲಾಮಿನಲ್ಲಿ ಪ್ರವಾದಿಗಳಿಗೆ ದತ್ತಪುತ್ರ ಅಂತ ಒಪ್ಪಿಗೆ ಆಗಿಬಿಟ್ರೆ ಅಗಮ್ಯ ಗಮನ ದೋಷ ಬಂದುಬಿಡುತ್ತಲ್ಲ, ಅದನ್ನು ತಪ್ಪಿಸಬೇಕು ಅಂದರೆ ದತ್ತಪುತ್ರ ಪುತ್ರನಲ್ಲ ಅಂತ ಮಾಡಿತ್ತು. ಕ್ರೈಸ್ತ ಮತಕ್ಕೂ ಇಂಥದ್ದು ಯಾವುದೋ ಒಂದು ಪ್ರೆಸಿಡೆನ್ಸ್ ಇದ್ದಿರಬಹುದು ನಾನು ಕಾಣೆ. ಅಂದರೆ ಆ ಮತಗಳಿಂದ ಬಂದವರಿಗೆ ರಾಜಕೀಯ ತಂತ್ರವಾಗಿ ಇದನ್ನು ಬಳಸ್ಕೊಂಡ್ರು, ದತ್ತಪುತ್ರರಿಗೆ ಹಕ್ಕಿಲ್ಲ ಅಂತ ರಾಜ್ಯವನ್ನು ನುಂಗಿದ್ರು. ಆದರೆ ಅವರ ಪರಂಪರೆಯಲ್ಲಿ ಏನಾದರೂ ದತ್ತಪುತ್ರನಿಗೆ ಹಕ್ಕಿದೆ ಅಂದರೆ ಸುಲಭವಾಗಿ ಕಾನೂನು ಮಾಡೋಕ್ಕಾಗ್ತಿರಲಿಲ್ಲ, ಅವರ ಕಾನೂನು ಪಂಡಿತರಿಗೆ ಒಪ್ಪಿಗೆ ಆಗ್ತಾ ಇರಲಿಲ್ಲ. ಇಲ್ಲೆಲ್ಲ ಒಂದು ಮತ ಬೆಳಕೊಂಡು ಬಂದ ಬಗ್ಗೆ, ಒಂದು ಸಂಸ್ಕೃತಿ ಬೆಳಕೊಂಡು ಬಂದ ಬಗ್ಗೆ ಹೇಗೆ ಅಂತ ಅನ್ನೋದು ಗೊತ್ತಾಗ್ತಾ ಬರುತ್ತದೆ. ನಮ್ಮಲ್ಲಿ ಸ್ತ್ರೀಧನ ಅಂತಕ್ಕಂಥದ್ದು ತುಂಬ ಶಿಸ್ತಾದ ಕಲ್ಪನೆ ಉಂಟು. ಎಷ್ಟೋ ಸಮುದಾಯಗಳಲ್ಲಿ ಅದು ಇಲ್ಲದೇ ಇದ್ದಾಗ ಬಹಳ ಕಷ್ಟವಾಗುತ್ತದೆ. ಕ್ರೈಸ್ತ ಮತದಲ್ಲಿ ಸ್ತ್ರೀಧನದ ಕಲ್ಪನೆಯೇ ಇಲ್ಲ. ಹೆಣ್ಣಿಗೆ ಗಂಡನ ಮನೆಗೆ ಹೋದಾಗ ತವರು ಮನೆಯವರು ಇಂತಿಷ್ಟು ಅಂತ ಕೊಡ್ತಾರೆ, ಗಂಡನ ಮನೆಯಿಂದಲೂ ಕೂಡ ಅವಳಿಗೆ ಸ್ತ್ರೀಧನ ಅಂತ ಸಲ್ಲಬಹುದು. ಸಂದದ್ದನ್ನು ಯಾರೂ ಮುಟ್ಟುವಂತೆ ಇಲ್ಲ. ಗಂಡಿಗೆ ಸ್ವಂತದ ಆಸ್ತಿ ಅಂತ ಇಲ್ಲ, ಅದು ಕುಟುಂಬದ ಸಮಷ್ಟಿಯ ಆಸ್ತಿ. ಆದರೆ ಹೆಣ್ಣಿಗೆ ಮಾತ್ರ ಅವಳ ಆಸ್ತಿಯನ್ನು ಯಾರೊಬ್ಬರು ಮುಟ್ಟುವಂತೆ ಇಲ್ಲ ಅಂತ ಹೀಗೆಲ್ಲ ಮಾಡಿದ್ದಾರೆ. ಒಂದಷ್ಟು ಲೋಪಗಳಿವೆ ನಮ್ಮ ಸಮಾಜದಲ್ಲಿ, ಆದರೆ ಗುಣಗಳು ಇವೆ ಅಂತ ಗೊತ್ತಾಗುತ್ತದೆ. ಇದನ್ನು
ಆಯಾ ದೇಶದ ಆಯಾ ಕಾಲದ ಮತಗಳು ರೀತಿಗಳು ಸಮಾಜಗಳು ಹೇಗಿತ್ತು ಅಂತ ನೋಡಿಕೊಂಡು ತಿಳ್ಕೊಳ್ಬೇಕು. ಈ ಕಾಲದ ಲೆಕ್ಕ ಇಟ್ಕೊಂಡು ಆ ಕಾಲವನ್ನು ನೇರ ಹೋಲಿಕೆ ಮಾಡೋಕ್ಕಾಗಲ್ಲ. ಆ ಕಾಲದಲ್ಲಿ ಮಿಕ್ಕ ಜಗತ್ತಿನಲ್ಲಿ ಹೇಗಿತ್ತು ಅಂತ ಕಾಣಬೇಕಾಗುತ್ತದೆ. ಇರಲಿ, ಆಮೇಲೆ ನಾವು ದತ್ತಕ ಅಲ್ಲದೆ ಮತ್ತೆ ನೋಡ್ತಕ್ಕಂಥದ್ದು ಗೂಢ ಅಂತ. ಅವನು ಹೇಗೆ ಹುಟ್ಟಿದ ಅಂತ ಗೊತ್ತಿಲ್ಲ. ಒಂದು ಮಗು ಆಗಿಬಿಟ್ಟಿದೆ, ಒಂದು ಮಗು ಇದೆ. ಆ ಮಗುವನ್ನು ಕ್ರೀತ ಕೊಂಡುಕೊಂಡ್ರೆ ಬರಗಾಲ ಬಂದಾಗ ಎರಡು ಸೇರು ಅಕ್ಕಿಗೆ ಮೂರು ಸೇರು ಜೋಳಕ್ಕೆ ಮಕ್ಕಳನ್ನು ಮಾರ್ಕೊಂಡವರು ಉಂಟು ಅಂತ. ಹಾಗೆ ಸ್ವೀಕೃತನಾದವನು ಕ್ರೀತ ಕೊಳ್ಳಲ್ಪಟ್ಟವನು ಮಗ ಅಂತಾಗ್ತಾನೆ ಅಂತ. ಹಾಗಲ್ಲದೆ ಕಾರುಣ್ಯ ಪುತ್ರ ಅಂತ, ಇವನು ದತ್ತಕ ಅಂತ ಹೇಳಿದ್ದಾನೆ. ಕಾರುಣ್ಯ ಪುತ್ರ ಚಂದ್ರಹಾಸ ಕಾಡಲ್ಲಿ ಸಿಕ್ಕಿದ, ಅನಾಥನಾಗಿ ಸಿಕ್ಕಿದ, ಅಯ್ಯೋ ಪಾಪ ಅಂತ ಕರುಣೆ ಬಂತು, ಎತ್ಕೊಂಡು ಬಂದ, ಕಾರುಣ್ಯ ಪುತ್ರ ಅಂತ. ಈ ರೀತಿಯಾಗಿ ಹಲವು ವಿಧದಲ್ಲಿ ಇದ್ದಾರೆ. ಶಿಷ್ಯನೂ ಪುತ್ರನಾಗ್ತಾನೆ ಅಂತ ಒಂದುಂಟು, ಶಿಷ್ಯನಲ್ಲಿ ಪುತ್ರತ್ವ ಇದೆ ಅಂತಕ್ಕಂಥದ್ದು ಒಂದು. ಆಮೇಲೆ ನಾವು ಕಾಣತಕ್ಕಂಥದ್ದು ಪುತ್ರಿಕಾ ಪುತ್ರ ಅಂತ ಒಂದು, ದೌಹಿತ್ರ ಅಂತ ನಾವು ಹೇಳ್ತೀವಿ. ಪುತ್ರಿಕಾ ಪುತ್ರ ಅಂದರೆ ಏನು? ದೌಹಿತ್ರ ಮಗಳ ಮಗ, ದುಹಿತ್ರು ಅವಳ ಮಗ, ದೌಹಿತ್ರ. ಅರೆ ಪುತ್ರಿಕಾ ಪುತ್ರ ಅನ್ನುವ ಸ್ವಾರಸ್ಯ ಏನಂದರೆ, ಪುನ್ನಾಮನರ್ಕ ತ್ರಾಯತೆ ಇತಿ ಪುತ್ರ, ಪುನ್ನಾಮ ನರಕ ತ್ರಾಯತೆ ಇತಿ ಪುತ್ರಿ ಅಂತ ಎರಡೂ ನಿರ್ವಚನ ಇದೆ. ನರಕದಿಂದ ನಮ್ಮನ್ನು ಉಳಿಸ್ತಕ್ಕಂಥದ್ದು ಮಗ ಮಾತ್ರವಲ್ಲ, ಮಗಳು ಹೌದು ಅಂತ. ಆ ಮಗಳಿಗೆ ಇನ್ಯಾರು ಒಡಹುಟ್ಟಿಲ್ಲ, ಒಬ್ಬಳೇ ಮಗಳಿದ್ದಾಳೆ. ಆಗ ಅವಳ ಮಕ್ಕಳೇ ಇವರಿಗೆ ಉತ್ತರ ಕ್ರಿಯೆಗಳನ್ನು ಮಾಡೋರು ಹೀಗೆಲ್ಲ ಆಗ್ತಾರೆ ಅಂತ. ಮಗಳ ಮಗ ಅಂತನ್ನೋದಕ್ಕೆ ದೌಹಿತ್ರ ಅಂತ ಹೇಳ್ಬೋದಾಗಿತ್ತು. ದುಹಿತ ಅಂತ ಮಗಳಿಗೆ ಹೆಸರು ಉಂಟು. ಪ್ರಾಚೀನವಾದ ಹೆಸರು ವೇದಗಳಲ್ಲಿ ಕಾಣತಕ್ಕಂಥದ್ದು ಮಗಳು ಮಗಾಗೆ, ಪುತ್ರ ಪುತ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸೂನು ದುಹಿತ್ರ ಅಂತಲೇ. ಅದೇ ಇಂಗ್ಲಿಷ್ನಲ್ಲಿ ಸಂವಾದಿಯಾಗಿ ಲಿಂಗ್ವಿಸ್ಟಿಕ್ಸ್ನವರು ಹೇಳ್ತಾರೆ, ಸನ್ ಡಾಟರ್, ದುಹಿತ್ರ ಡಾಟರ್, ಸನ್ ಸೂನು ಅಂತ ಇರತಕ್ಕಂಥದ್ದು ಅಂತ. ಪುತ್ರ ಪುತ್ರಿ ಅಂತ ಈ ರೀತಿಯಾಗಿ ಮಾಡಿದ್ಯಾತಕ್ಕೆ ಅಂದರೆ, ಇಬ್ಬರ ಸಂತಾನಕ್ಕೂ ಆ ವಂಶವನ್ನು ಮುಂದುವರೆಸುವ, ಇವರಿಗೆ ಪಿಂಡೋದಕಾದಿಗಳನ್ನೆಲ್ಲ ಕೊಡ್ತಕ್ಕಂಥ ಹಕ್ಕು ಉಂಟು ಅಂತ. ಹಾಗಾಗಿ ಪುತ್ರಿಕಾ ಪುತ್ರ ಅಂತಂದರೆ ಅಜ್ಜ ಅಜ್ಜಿಯರ ಗೋತ್ರಕ್ಕೆ ಸೇರಿಕೊಂಡವನಿಗೆ, ಈ ಮನೆಗೆ ಸೇರಿಕೊಂಡವನು ಅನ್ನುವ ತಾತ್ಪರ್ಯ ಉಂಟು. ಈ ಥರದ್ದೆಲ್ಲ ಧರ್ಮಶಾಸ್ತ್ರಗಳಲ್ಲಿ ಸಂತಾನವನ್ನು ಹೇಳ್ತಾರೆ. ಅವನು ಆ ಸಂತಾನಗಳು ಇಷ್ಟು ಬಗೆಯಲ್ಲಿವೆ. ಹಾಗಾಗಿ ತನಗೊಂದು ತೆರೆದ ಮಗಂ ಬೇಕಾದೊಡಂ ಆದೊಡಂ ಬೇಕಲ್ಲ ಮಾನವರಿಗೆ, ಅವರ ಸಹ ಮಗ ಇಲ್ಲ ಅಂದರೆ ಈ ರೀತಿಯಾದ ದತ್ತಕನೂ ಬೇಕು, ಮತ್ತೊಬ್ಬರು ಬೇಕು ಅಂದಾಗ ದತ್ತನಂದನ ನಿವಂ ತನಗೆಂದು ಅವ ಮುದದೊಳು ಎತ್ತಿಕೊಂಡು ಅಶ್ವವನ್ನು ನಡೆದು ಪರಿಜನ ಸಹಿತ ನಿಜಪುರಕ್ಕೆ ಬರುತ್ತಿದ್ದನು. ದತ್ತಕ ಪುತ್ರ ಸಿಕ್ಕಿದ ಅಂತ ಸಂತೋಷ ಪಟ್ಟುಕೊಂಡು ಹೋದ. ಮತ್ತೆ ಧರ್ಮಶಾಸ್ತ್ರಕಾರರು ಇಷ್ಟು ಬಗೆಯ ಮಕ್ಕಳಿಗೂ ಕೂಡ ಒಂದೇ ಆಸ್ತಿಯ ಹಕ್ಕನ್ನು ಹೇಳಿದ್ದಾರೆ. ಇನ್ನೊಂದು ಹೇಳೋದು ಮರ್ತಿದೆ, ಕಾನೀನ ಅಂತ. ಇನ್ನು ಎರಡಿದೆ, ಕಾನೀನ ಮತ್ತೆ ಸಹೋಡ ಅಂತ. ಕಾನೀನ ಅಂದರೆ ಆ ಕನ್ಯೆಗೆ ವಿವಾಹಕ್ಕೆ ಮೊದಲೇ ಒಬ್ಬ ಮಗ ಇದ್ದಾಗ ವಿವಾಹ ಮಾಡಿಕೊಳ್ಳೋನು ಅವಳನ್ನು ಒಪ್ಪಿಕೊಂಡ್ರೆ ಆ ಹುಡುಗ ಕಾನೀನ, ವ್ಯಾಸರೇ ಕಾನೀನ. ಮದುವೆಯಾಗುವ ಮುನ್ನವೇ ಸತ್ಯವತಿಗೆ ಕಾನೀನ ಹುಟ್ಟಿದ್ದು. ಆದರೆ ಅವನನ್ನು ಇವನು ಒಪ್ಪಿಕೊಂಡಿರಲಿಲ್ಲ, ಹೇಳೇ ಇರಲಿಲ್ಲ ಆ ವಿಷಯವನ್ನು. ನಮ್ಮ ಮಹಾರಾಜ ಭೀಷ್ಮನ ತಂದೆ ಯಾವನಿದ್ದ ಶಂತನು ಅವನಿಗೆ ತಿಳಿಸಿರಲಿಲ್ಲ. ಆದರೆ ಹಾಗೆ ಮಾಡಬಹುದು. ಭೈರಪ್ಪನವರು ಪರ್ವದಲ್ಲಿ ಆ ವಿಷಯವನ್ನು ತರ್ತಾರೆ. ಜರಾಸಂಧನ ಸೆರೆಯಲ್ಲಿದ್ದಂಥ ಎಲ್ಲ ಸ್ತ್ರೀಯರನ್ನು ಕೃಷ್ಣ ಮದುವೆ ಆಗುವಾಗ ಆ ಮಕ್ಕಳ ಸಮೇತ ಒಪ್ಪಿಸಿಕೊಂಡ. ಹಾಗಲ್ಲದೆ ಗರ್ಭಿಣಿಯಾಗಿದ್ದಾಳೆ, ಮಗುವಾಗಿಲ್ಲ ಅಂತಂದಾಗ ಆ ಗರ್ಭಿಣಿ ಸ್ತ್ರೀಯನ್ನೇ ಮದುವೆ ಆಗಿದೆ, ಸಹೋಡ ಅಂತ. ಅನಯಾಸಹ ಊಢ, ಅನೇನ ಶಿಶುನಾ ಸಹ ಊಢ ಏಷ ಇತಿ ಸಹೋಡ ಅಂತ. ಇಷ್ಟಕ್ಕೂ ಒಂದೇ ಬಗೆಯ ಸಂತಾನದ ಪ್ರಾಪರ್ಟಿ ರೈಟ್ಸನ್ನೆಲ್ಲ ಹೇಳಿದ್ದಾರೆ ಅಂದರೆ ಆ ಸಮಾಜ ತುಂಬ ವಿಶಾಲವಾದದ್ದೇ ಹೌದು. ಅದಕ್ಕೆ ತುಂಬ ಕುಂದು ಕೊರತೆಗಳನ್ನು ಇಡಬೇಕಾಗಿಲ್ಲ, ಎಷ್ಟೋ ಇವೆ. ನಾನು ಹೇಳ್ತೀನಿ, ನನಗೆ ಚೆನ್ನಾಗಿ ಗೊತ್ತಿದೆ ನಮ್ಮ ಸನಾತನ ಧರ್ಮದ ಲೋಪದೋಷಗಳು. ಇನ್ನು ಯಾರು ಹೇಳೋದಕ್ಕಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ಅಷ್ಟು ಗೊತ್ತಿದ್ದರೂ ಅದರೊಳಗೆ ಗುಣಾಂಶಗಳು ಅಧಿಕವಾಗಿವೆ ಅನ್ನೋದನ್ನು ಬರೆಯಬಾರದು ಅಂತ ನಾವು ಕಾಣಬೇಕು. ಇವುಗಳನ್ನೆಲ್ಲ ನಾವು ಈ ಥರ ಕಾವ್ಯಗಳ ಮೂಲಕವಾಗಿ ತಿಳ್ಕೊಳ್ಳಬಹುದು. ಇರಲಿ, ಮುಂದೆ ಮೃಗಯ ವ್ಯಸನದಿಂದ ಕಾಡಿಗೆ ಬಂದವನು ಈ ಮಗು ಮಾಣಿಕ್ಯ ಸಿಕ್ತು ಅಂತ ಸಂತೋಷಪಟ್ಟು ಹೋಗುವ ಪದ್ಯವನ್ನು ಕಾಣೋಣ. Oh
ಮೃಗಯ ವ್ಯಸನದಿಂದ ಕಾನನಕ್ಕೆ ತಾಂ ಕೃಷ್ಣ ಮೃಗದ ಕೂಡೆ ಐದಿದೊಡೆ ಮೃಗಯ ವ್ಯಸನದಿಂದ ಕಾನನಕ್ಕೆ ತಾಂ ಕೃಷ್ಣ ಮೃಗದ ಕೂಡೆ ಐದಿದೊಡೆ ದೊರೆಕೊಂಡ ನೀ ಕೃಷ್ಣ ಮೃಗ ಭಾವದರ್ಗ ಅರ್ಭಕಂ ದೊರೆಕೊಂಡ ನೀ ಕೃಷ್ಣ ಮೃಗ ಭಾವದರ್ಭಕಂ ಪಾಪ ಕೆಳಸಿದೊಡೆ ಆಯಿತು ಪುಣ್ಯಂ ಪಾಪ ಕೆಳಸಿದೊಡಾಯಿತು ಪುಣ್ಯಂ ಎನ್ನುತ್ತ ಅಲ್ಲಿ ಮಡಿದ ಮೃಗ ಜಾತಿಗಳ ನವರ ವರ್ಗೆ ವೆಚ್ಚಿಸಿ ಅಲ್ಲಿ ಮಡಿದ ಮೃಗ ಜಾತಿಗಳ ನವರ ವರ್ಗೆ ವೆಚ್ಚಿಸಿ ನೆರೆದ ಮೃಗ ಜೀವಿಗಳನ್ನೆಲ್ಲರಂ ಕಳುಹಿ ನೆರೆದ ಮೃಗ ಜೀವಿಗಳನ್ನೆಲ್ಲರಂ ಕಳುಗಿ ನಿಜಪುರಕ್ಕೆ ಮೃಗಧರನುಲೆಸೆವ ಶಿಶುವಂ ಕೊಂಡು ಪರಿಜನದೊಡನೆ ಬಂದನು ಉತ್ಸವದೊಳೋ ಪರಿಜನದೊಡನೆ ಬಂದನು ನಿಜಪುರಕ್ಕೆ ಮೃಗಧರನುಲೆಸೆವ ಶಿಶುವಂ ಕೊಂಡು ಶಿಶುವಂ ಕೊಂಡು ಬಂದನು ಉತ್ಸವದೊಳು ಬಂದನು ಉತ್ಸವದೊಳು ಹೃದ್ಯವಾದ ಪ್ರಶಾಂತಿ ಓಜಸ್ಸು ಎಲ್ಲ ತುಂಬಿರತಕ್ಕಂಥ ರಾಗ ಮಧ್ಯಮಾವತಿ ಎಂಥ ದಿವ್ಯವಾದ ರಾಗ ಋಷಭ ಪಂಚಮ ಎರಡೂ ಅದಕ್ಕೆ ಎಷ್ಟು ಪುಷ್ಟಿಯನ್ನು ಕೊಟ್ಟು ಬಿಡುತ್ತವೆ ಅಮೋಘವಾದ ರಾಗ ಇದನ್ನು ಡೈಲ್ಯೂಟ್ ಮಾಡೋಕ್ಕಾಗೋದೇ ಇಲ್ಲ ಕೆಲವು ರಾಗಗಳು ಅವುಗಳ ಸಿದ್ಧರೂಪದಲ್ಲಿಯೇ ಎಲ್ಲರಿಗೂ ಎಟುಕತ್ತೆ ನಮ್ಮ ಅನೇಕ ಜಾನಪದ ಗೀತೆಗಳು ಮಧ್ಯಮಾವತಿ ರಾಗದಲ್ಲಿವೆ ಅಲ್ಲಿಯೂ ಕೂಡ ಮಧ್ಯಮಾವತಿ ತನ್ನ ಓಜಸ್ಸು ಕಾಂತಿ ಬಿಡೋದೇ ಇಲ್ಲ ಬಂಗಾರ ಯಾರು ತೊಟ್ಟರೂ ಫಳಫಳ ಅಂತ ಹೊಳಿತಾ ಇರುತ್ತೆ ಅದಕ್ಕೆ ಸೋಪು ಬೇಕಾಗಿಲ್ಲ ಸೀಗೆಕಾಯಿ ಬೇಕಾಗಿಲ್ಲ ಆ ರೀತಿಯಾದ ಬಂಗಾರದಂಥ ರಾಗ ಮಧ್ಯಮಾವತಿ ಅಂತ ಅನಿಸುತ್ತದೆ ಮೃಗಯ ವ್ಯಸನದಿಂದ ಕಾನನಕ್ಕೆ ತಾಂ ಕೃಷ್ಣ ಮೃಗದ ಕೂಡೆ ಐದಿದೊಡೆ ಮೃಗಯ ಒಂದು ವ್ಯಸನ ಬೇಟೆ ವ್ಯಸನ ಅದು ಅನೇಕ ವ್ಯಸನಗಳು ಚಟಗಳು ಅಂತ ಮನ್ವಾದಿ ಸ್ಮೃತಿಕಾರರು ಹೇಳ್ತಾರೆ ಆ ಮೇಧಾತಿಥಿ ತುಂಬ ಚೆನ್ನಾಗಿ ವ್ಯಾಖ್ಯಾನವನ್ನು ಮಾಡ್ತಾನೆ ಈ ಎಲ್ಲ ವ್ಯಸನಗಳು ಏನೇನು ರೀತಿಯಲ್ಲಿ ತೊಂದರೆಯನ್ನು ಕೊಡುತ್ತವೆ ಅಂತ ಅಲ್ಲಿ ಬೇರೆ ಬೇರೆ ರೀತಿಯಾದ ಗುಂಪುಗಳನ್ನು ಕೂಡ ಮಾಡ್ತಾನೆ ಆ ವ್ಯಸನ ವಿಭಾಗಗಳಲ್ಲಿ ರಾಜಧರ್ಮವನ್ನು ಕುರಿತು ಹೇಳುವಾಗ ಮನುಸ್ಮೃತಿಯ 7-8 ಅಧ್ಯಾಯಗಳ ವ್ಯಾಖ್ಯಾನದಲ್ಲಿ ಬರುತ್ತದೆ ಇದೆಲ್ಲ ಮೃಗಯ ವ್ಯಸನದಿಂದ ಕಾನನಕ್ಕೆ ತಾಂ ಕೃಷ್ಣ ಮೃಗದ ಕೂಡೆ ಐದಿದೊಡೆ ಒಂದು ಜಿಂಕೆಯನ್ನು ಬೆಂಬತ್ತುಕೊಂಡು ಬಂದರೆ ಕೃಷ್ಣಸಾರ ಮೃಗವನ್ನು ಬೆಂಬತ್ತುಕೊಂಡು ಬಂದರೆ ಈ ಕೃಷ್ಣ ಮೃಗ ಭಾವದರ್ಭಕಂ ಕೃಷ್ಣ ಮೃಗ ಭಾವ ಅಂತಂದರೆ ಜಿಂಕೆಯಂತ ಹುಡುಗ ಅಂತ ಒಂದು ಅರ್ಥ ಮಾಡ್ಬೋದು ಕೃಷ್ಣ ಮೃಗಯತೆ ಇತಿ ಮೃಗ ಕೃಷ್ಣ ಮೃಗಯತೆ ಕೃಷ್ಣನನ್ನು ಹುಡುಕತಕ್ಕಂಥವನು ಅನ್ನುವ ಅರ್ಥದಲ್ಲಿ ಕೃಷ್ಣ ಮೃಗ ಭಾವ ಅಂತ ಅರ್ಥ ಮಾಡಬಹುದು ಸಂಸ್ಕೃತ ಭಾಷೆಗಿರುವ ಶಕ್ತಿ ತೀರಾ ಅಸಾಮಾನ್ಯವಾದದ್ದು ಅದು ಯಾವುದನ್ನು ಏನು ಮಾಡ್ಬೋದು ಕಾಳಿನ ಬೋಳಿ ಬೋಳಿನ ಕಾಳಿ ಎಲ್ಲ ಮಾಡತಕ್ಕಂಥ ಶಕ್ತಿ ಇರುವ ಭಾಷೆ ರಸಕ್ಕೆ ಯುಕ್ತವಾದ ರೀತಿಯಲ್ಲಿ ಏನೋ ಅದನ್ನು ಮಾಡಬಹುದು ರಸವಿರುದ್ಧವಾಗುವಂತೆ ಪಾಂಡಿತ್ಯ ಪ್ರದರ್ಶನ ಮಾಡಿ ಏನೇನೋ ಅರ್ಥಗಳು ತಲುಪಿಸಿದ್ರೆ ಚೆನ್ನಾಗಿರುವಂಥದ್ದಲ್ಲ ರಸಪೋಷಕವಾದ ರೀತಿಯಲ್ಲಿ ಇಲ್ಲಿ ಮತ್ತೆ ಯಮಕಾಲಂಕಾರ ಮೃಗ ಅನ್ನೋದು ಮತ್ತೆ ಮತ್ತೆ ಬೇರೆ ಅರ್ಥಗಳಲ್ಲಿ ಬಂದಿದೆ ಅನ್ನೋದನ್ನು ತರಬೇಕು ಅಂದರೆ ಹಿಂದಿನ ಸಾಲಿಗೆ ಕೃಷ್ಣ ಮೃಗ ಅಂತ ಬಂತು ಅಂದರೆ ಇಲ್ಲೊಂದು ಬೇರೆಯ ಬಗ್ಗೆ ಮಾಡಬೇಕು ಮತ್ತು ಪ್ರಕೃತಕ್ಕೆ ಉಚಿತ ತರ ಹಾಗಾಗಿ ಕೃಷ್ಣ ಮೃಗ ಭಾವದರ್ಭಕಂ ಕೃಷ್ಣನ ಹುಡುಕುವ ಭಾವವುಳ್ಳಂಥ ಈ ಮಗು ಕಾಣಿಸಿಕೊಂಡ ದೊರಕೊಂಡ ಪಾಪ ಕೆಡಿಸಿದೊಡೆ ಪುಣ್ಯಮಾಯಿತು ಹಿಂದೆಯೇ ಹೇಳಿದ ಮಾತನ್ನು ಮತ್ತೆ ಪುನರುಕ್ತಿ ಮಾಡ್ತಾ ಇದ್ದಾನೆ ಕವಿ ಇದು ಸ್ವಾರಸ್ಯ ಅಂದರೆ ನೋಡಿ ಪಾಪಂ ಅತಿ ಪುಣ್ಯ ಮೊದವಿಸಿತು ಅಂತ ಅವನು ಹಿಂದಿನ 2-3 ಪದ್ಯಗಳ ಹಿಂದೆಯೇ ಹೇಳಿದ್ದನ್ನು ಇಲ್ಲಿ ಮತ್ತೆ ತಿಳಿಸ್ತಾ ಇದ್ದಾನೆ ಕವಿಗೆ ಕೆಲವೊಂದು ಮಾತುಗಳು ಬಹಳ ಇಷ್ಟವಾಗಿಬಿಟ್ರೆ ಅದನ್ನು ಬಳಸ್ತಾ ಇರ್ತಾನೆ ಆಮೇಲೆ ಅವರ ಮನಸ್ಸಿನಲ್ಲಿ ಕೆಲವು ಸತ್ಯಗಳು ಕೆಲವು ಸ್ವಾರಸ್ಯಗಳು ಗಟ್ಟಿಯಾಗಿ ರೂಪುಗೊಂಡ ಮೇಲೆ ಆಯಾ ಪದಪುಂಜಗಳು ಆಕರ್ಷಕವಾಗಿ ಮೈದಾಳಿದ ಮೇಲೆ ಅವುಗಳು ಬರ್ತಲೇ ಇರುತ್ತವೆ ಎಷ್ಟು ಬೇಡ ಅಂದರು ಚಿತ್ ತಪಸ್ ಶ್ರೀ
ಈ ಥರದ ಕುವೆಂಪು ಅವರ ಕಾವ್ಯದಲ್ಲಿ ಚೆಲ್ಲ ಪಿಲ್ಲಿಯಾಗಿ ಬರ್ತಾ ಇರುತ್ತವೆ. ಜೀವನ ಧರ್ಮ, ಜೀವನ ಧರ್ಮ ಈ ರೀತಿಯಾದಂಥದ್ದು ಡಿ ವಿ ಜಿಯವರ ಬರವಣಿಗೆಯಲ್ಲಿ ತುಂಬ ಬರ್ತಾ ಇರುತ್ತೆ. ಬೆಳಸು, ನೆಲಸು, ವಿಸ್ತಾರ ಈ ರೀತಿಯಾದ ಶಬ್ದಗಳು ವಿ ಸಿ ಅವರಲ್ಲಿ ತುಂಬ ಬರ್ತಾ ಇರುತ್ತೆ. ಹಾಗೆ ಪೂತಿನ ಅವರಲ್ಲಿ ಕೂಡ ಆ ರೀತಿಯಲ್ಲೇ ಭಗವಂತ, ಭಗವತ್ ಕರುಣೆ, ಪ್ರಪತ್ತಿ, ಒಳಮುದ್ದು, ಹೊರಮುದ್ದು, ಆಮೇಲೆ ಭವನಿಭಜ್ಜನ, ಲಘಿಮ ಕೌಶಲ ಈ ರೀತಿಯಾದ ಪದಗಳು ಮತ್ತೆ ಬರ್ತಾ ಇರುತ್ತವೆ. ಬೇಂದ್ರೆಯವರಲ್ಲೂ ಹಾಗೆ ಪ್ರತಿ ಕವಿಗಳಲ್ಲೂ ಕೆಲವೊಂದು ಸ್ವಾರಸ್ಯಗಳು ಇದ್ದೇ ಇರುತ್ತವೆ. ಹಾಗಾಗಿ ಈ ಆಕರ್ಷಕವಾದ ಪದಪುಂಜ ಮತ್ತೆ ತುಂಬ ಚೆನ್ನಾಗಾಗಿದೆ, ಅದಕ್ಕಿಂತ ಉತ್ಕೃಷ್ಟವಾದದ್ದು ಇನ್ನೇನು ಇಲ್ಲ ಅಂತ ಅನಿಸಿದಾಗಲೂ ಬರುತ್ತವೆ. ಇನ್ನು ಕೆಲವೊಮ್ಮೆ ಮರೆತು ಅದೇ ಬಂದುಬಿಡುತ್ತೆ. ಅನವಧಾನ ಬರವಣಿಗೆ ಮಾಡುವಾಗ ಇದ್ದೇ ಇರುತ್ತದೆ, ಹಾಗೂ ಆಗಿರಬಹುದು. ಒಟ್ಟಲ್ಲಿ ಚೆನ್ನಾಗಿರುವ ಆ ಒಂದು ಪದಪುಂಜ, ಪಾಪ ಕೆಳಿಸಿದವಡೆ ಆಯಿತು ಪುಣ್ಯಮೆನ್ನುತ್ತಾ ಅಲ್ಲಿ ಮಡಿದ ಮೃಗ ಜಾತಿಗಳನ್ನು ಅವರವರಿಗೆ ವೆಚ್ಚಿಸಿ, ಇದುವರೆಗೆ ತಾನು ಬೇಟೆ ಆಡಿದ್ದನ್ನ ಆ ಬೇಡರ ಗುಂಪಿಗೆ ಕೊಟ್ಟುಬಿಟ್ಟನಂತೆ. ವೆಚ್ಚಿಸಿ ನೆರೆದ ಮೃಗಜೀವಿಗಳನ್ನೆಲ್ಲರ, ಮೃಗಜೀವಿಗಳು ಅಂದರೆ ಮೃಗಯು ಬೇಡರು, ಅವರುಗಳಿಗೆ ಎಲ್ಲರಿಗೂ ಇನ್ನು ಹೋಗಿ ಬನ್ನಿ ಅಂತ ಕಳಿಸಿ, ನಿಜಪುರಕ್ಕೆ ಮೃಗಧರನ ಒಲೆಸವ ಶಿಶುವಂ ಕೊಂಡು ಪರಿಜನದೊಡನೆ ಬಂದನು ಉತ್ಸವದಳು. ಮೃಗಧರ ಶಿವನೂ ಆಗಬಹುದು, ಚಂದ್ರನೂ ಆಗಬಹುದು. ಚಂದ್ರ ಅನ್ನುವ ಅರ್ಥ ಉಚಿತ ತರ, ಚಂದ್ರಹಾಸ. ಮತ್ತೆ ಇಲ್ಲಿ ಶಿವ ಅಂದಾಗ ಈ ಚಂದ್ರಹಾಸನ ಸ್ಥಿತಿಗೆ ಸ್ವಲ್ಪ ವಿರುದ್ಧ ಬರುತ್ತದೆ. ಶಿವ ನಿತ್ಯ ನಿರಂಜನ ನಿಷ್ಕಳ ಪರಿಪೂರ್ಣ ಅಂತ ನಾವು ನೆಚ್ಚಿದ್ದೀವಿ. ಚಂದ್ರನಿಗೆ ಹಿಗ್ಗು ಕುಗ್ಗು ಎಲ್ಲ ಉಂಟು, ಬಾಲೆಂದು ಅವನು ಬೆಳೀತಾನೆ ಅಂತಕ್ಕಂಥದ್ದು ಒಂದು. ಮತ್ತು ಚಂದ್ರನಲ್ಲಿ ಪ್ರೀತಿ, ಸ್ನಿಗ್ಧತೆ, ಶಾಂತಿ, ಶೈತ್ಯ ಇತ್ಯಾದಿಗಳೆಲ್ಲ ಉಂಟು. ಹೀಗಾಗಿ ಆ ಅರ್ಥ ಇಟ್ಟುಕೊಂಡು ಮೃಗಧರನ ಒಲ್, ಚಂದ್ರನ ಒಲೆಸವ, ಮತ್ತೆ ಮತ್ತೆ ಈ ಪದ್ಯಗಳಲ್ಲಿ ಚಂದ್ರನ ರೂಪಕ ಬರ್ತಾ ಹೋಗುತ್ತದೆ. ಈ ಇಡೀ ಅಧ್ಯಾಯದ ಕೊನೆಯಲ್ಲಿ ಕೂಡ ಒಂದು ಪದ್ಯ ಬರ್ತದೆ, ಅಲ್ಲಿ ಕೂಡ ನಾವು ಕಾಣ್ತೀವಿ ಚಂದ್ರಹಾಸನನ್ನ ಚಂದ್ರನಿಗೆ ಸಮೀಕರಣ ಮಾಡುವುದು. ಒಳ್ಳೆ ಶ್ಲೇಷಾಲಂಕಾರವನ್ನು ಮಾಡ್ತಾನೆ ಕವಿಗೆ, ಆ ಸಾಮರ್ಥ್ಯ ತುಂಬ ಉಂಟು. ಈ ಇಡೀ ಕಾವ್ಯದಲ್ಲಿ ಚಂದ್ರಹಾಸ ಪ್ರಕರಣ ತುಂಬ ಧ್ವನಿಪೂರ್ಣವಾದ ಒಂದು ಪ್ರತೀಕವೇ ಆಗಿದೆ ಅಂತ ನಾನು ಮತ್ತೆ ಹೇಳ್ತಾ ಬಂದಿದ್ದೀನಿ. ಅದರ ಬೇರೆ ಬೇರೆ ಅಂಶಗಳಲ್ಲಿ ಕಾಣ್ತಾ ಇದ್ದಂತೆ ತಿಳಿಸಿ ಕಟ್ಟ ಕಡೆಗೆ ಸಮಾರೋಪದಲ್ಲಿ ಅದನ್ನು ನೋಡಬಹುದು. ಪೂರ್ತಿ ಡೇಟಾ ಇದ್ದರೆ ಅನಾಲಿಸಿಸ್ ಚೆನ್ನಾಗಾಗುತ್ತೆ ಅಂತ ಅದಕ್ಕೋಸ್ಕರವಾಗಿ. ಆಮೇಲೆ ಅವನನ್ನು ಕರೆದುಕೊಂಡು ಹೋಗಿ ತನ್ನ ಪತ್ನಿ ಮೇಧಾವಿನಿ ಅಂತ ಅವಳಿಗೆ ಕೊಡ್ತಾನೆ. ಅವಳು ಸಂತೋಷ ಪಡ್ತಾಳೆ. ಮುಂದೆ ಪರಿ ತಂದು ಚರರರಿಪೆ ಸಿಂಗರಿಸಿದರು, ಚಂದನಾವತಿಗೆ ಸಂಭ್ರಮದಿಂ ಕುಳಿಂದ ಕಂಬಂದು. ಮುಂದೆ ಪರಿ ತಂದು ಚರರರಿಪೆ ಸಿಂಗರಿಸಿದರು, ಚಂದನಾವತಿಗೆ ಸಂಭ್ರಮದಿಂ ಕುಳಿಂದಿಕಂ ಬಂದು ನಿಜ ಭವನಮಂ ಪೊಗಲಿದಿರುವಂದು ನಲಿದವನ ಸತಿ ಮೇಧಾವಿನಿ. ಚಂದನಾವತಿಗೆ ಸಂಭ್ರಮದಿಂ ಕುಳಿಂದಕಂ ಬಂದು ನಿಜ ಭವನಮಂ ಪೊಗಲಿದಿರುವಂದು ನಲಿದವನ ಸತಿ ಮೇಧಾವಿನಿ, ಮೇಧಾವಿನಿ. ಕಂದನಂ ತೆಗೆದೆತ್ತಿಕೊಳ್ಳುತ್ತ ಬಿಗಿಯಪ್ಪಿ, ಕಂದನಂ
ತೆಗೆದೆತ್ತಿಕೊಳ್ಳುತ್ತ ಬಿಗಿಯಪ್ಪಿ ಸಾನಂದದಿಂ ಪೊರೆಯೇರಿದಳು ಕಂದನಂ ತೆಗೆದೆತ್ತಿಕೊಳ್ಳುತ್ತ ಬಿಗಿಯಪ್ಪಿ ಸಾನಂದದಿಂ ಪೊರೆಯೇರಿದಳು ತನ್ನ ಬಂಜೆತನಮಿಂದು ಪೋದುದು ತನ್ನ ಬಂಜೆತನಮಿಂದು ಪೋದುದು ಪುತ್ರವತಿಯಾದೆನ್ ಎನ್ನ ಪುಣ್ಯದ್ರುಮಂ ಫಲಿಸಿತಂದ ಬಂಜೆತನಮಿಂದು ಪೋದುದು ಪುತ್ರವತಿಯಾದೆನೆನ್ನ ಪುಣ್ಯದ್ರುಮಂ ಫಲಿಸಿತೆಂದು ಬಳಿಕ ನಗರದೊಳಾದುದುತ್ಸವಂ ಬಳಿಕ ನಗರದೊಳಾದುದುತ್ಸವಂ ಪಾರ್ವರ್ಗೆ ನಿಲಯದ ಸಮಸ್ತ ವಸ್ತುಗಳನ್ನೊಲಿದಿತ್ತು ಪಾರ್ವರ್ಗೆ ನಿಲಯದ ಸಮಸ್ತ ವಸ್ತುಗಳನ್ನೊಲಿದಿತ್ತು ಒಂದುಳಿಯದೆ ವಸ್ತುಗಳನ್ನು ಒಲಿದಿತ್ತನು ಒಂದುಳಿಯದೆ ವಿಗಿತ ಜಾತ ಕರ್ಮ ಮಮ್ಮಾಡಿಸಲು ಬುಧರು ಉತ್ತರೋತ್ತರವನು ತಿಳಿದೋ ಜಾತ ಕರ್ಮ ಮಮ್ಮಾಡಿಸಲು ಬುಧರು ಉತ್ತರೋತ್ತರವನು ತಿಳಿದು ನಿರ್ಮಲ ಮುಖಾಂಬುಜದಿ ನಿರ್ಮಲ ಮುಖಾಂಬುಜದಿಂ ಶಶಾಂಕನಂ ಕಳಕಳಿಸಿ ನಗುವಂ ನಿರ್ಮಲ ಮುಖಾಂಬುಜದಿಂ ಶಶಾಂಕನು ಕಳಕಳಿಸಿ ನಗುವಂ ಅದರಿಂ ಚಂದ್ರಕಾಸನೆಂದಿಳೆಯಲಿ ತಂಗೆ ಪೆಸರಾಗಲಿ ಶಶಾಂಕನಂ ಮುಖಾಂಬುಜದಿಂ ನಿರ್ಮಲ ಮುಖಾಂಬುಜದಿಂ ಶಶಾಂಕನು ಕಳಕಳಿಸಿ ನಗುವನ್ ಅದರಿಂ ಚಂದ್ರಗಾಸನೆಂದಿಳೆಯೊಳಿ ತಂಗೆ ಪೆಸರಾಗಲಿ ಎಂದುಚ್ಚರಿಸಿ ನಾಮಕರಣಂ ಗೈದ ಚಂದ್ರಗಾಸನ ನಾಮಕರಣಂ ಗೈದ ಮಗುವನ್ನು ಕರೆದುಕೊಂಡು ಬಂದು ತನ್ನ ಪತ್ನಿ ಮೇಧಾವಿನಿಗೆ ಕೊಡ್ತಾನೆ ಕುಳಿಂದಕ ಇಲ್ಲಿಯ ಹೆಸರುಗಳೆಲ್ಲ ಸಂಕೇತ ಧ್ವನಿಯನ್ನು ತೋರಿಸ್ತಾ ಇವೆ ಅಂತ ಹೇಳಿದ್ದೆ ಇದುವರೆಗೆ ಆಗಿರುವುದನ್ನು ನೋಡಿದ್ರೆ ನಾನು ಮೊದಲೇ ತಿಳಿಸಿದಂತೆ ಚಂದ್ರಹಾಸ ಮನಸ್ಸಂಕೇತನಾದವನು ಮನಃಕಾರಕ ಚಂದ್ರ ಹಾಗಾಗಿ ಮನಸ್ಸಿನ ಪ್ರಸನ್ನತೆಯನ್ನೇ ಚಂದ್ರನ ಲಕ್ಷಣವಾಗಿ ಚಂದ್ರಹಾಸನ ಸಂಕೇತವಾಗಿ ನೋಡಬಹುದು ನಿರ್ಮಲವಾದ ಮನಸ್ಸು ಬಹಳ ಕಷ್ಟ ಅದು ಬುದ್ಧಿ ನಿಶ್ಚಯಾತ್ಮಕವಾದರೆ ಮನಸ್ಸು ದ್ವಂದ್ವಾತ್ಮಕ ಆ ಮನಸ್ಸಿನಲ್ಲಿ ತಿಳಿತನವನ್ನು ಉಳಿಸಿಕೊಳ್ಳೋದು ಅಂದರೆ ಪ್ರಜ್ಞಾವಂತಿಕೆಯನ್ನು ಭಾವಶ್ರೀಮಂತಿಕೆಯಿಂದ ಇಟ್ಟುಕೊಂಡಷ್ಟು ಕಷ್ಟ ಅದು ಇವನದು ಅಂತ ತತ್ವ ಹಾಗಾಗಿ ಅವನಿಗೆ ವಿವೇಕ ಇದೆ ಪ್ರಸನ್ನತೆಯೂ ಇದೆ ಎಷ್ಟೋ ಜನಕ್ಕೆ ಮೇಧಾವಿತನ ಬುದ್ಧಿವಂತಿಕೆ ಇದ್ದರೂ ಪ್ರಸನ್ನತೆ ಸಂತೋಷದಾಯಕ ಶಕ್ತಿ ಇರೋಲ್ಲ ಆಲ್ ಇಂಟೆಲಿಜೆಂಟ್ ಪೀಪಲ್ ಆರ್ ನಾಟ್ ಅಫೆಕ್ಷನೇಟ್ ಆಲ್ ಇಂಟೆಲಿಜೆಂಟ್ ಪೀಪಲ್ ಆರ್ ಆಲ್ಸೋ ನಾಟ್ ಹ್ಯಾಪಿ ಬುದ್ಧಿವಂತರಿಗೆ ಸುಖ ಇರುತ್ತೆ ಸಂತೋಷ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಸಂತೋಷವನ್ನು ಕೊಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಹಾಗೆ ಸಂತೋಷವಾಗಿರೋರೆಲ್ಲ ಬುದ್ಧಿವಂತರು ಅಂತ ಕೂಡ ಹೇಳೋಕ್ಕಾಗಲ್ಲ ಎಲ್ಲ ಕಾನ್ವರ್ಸ್ಗಳೆಲ್ಲ ಸಲ್ಲುವಂಥದ್ದಲ್ಲ ಅಂತ ನಮಗೆ ಗೊತ್ತಿದೆ ಆದರೆ ಇಲ್ಲಿ ಆ ಥರದ ಒಂದು ವಿರಳವಾದ ಸಂಯೋಗ ರೇರ್ ಕಾಂಬಿನೇಷನ್ ಬುದ್ಧಿ ಮನಸ್ಸುಗಳ ಪ್ರಸನ್ನತೆಯೇ ಚಂದ್ರಹಾಸತ್ವದಲ್ಲಿ ಕಾಣಿಸುತ್ತದೆ ಈ ಕುಳಿಂದ ಅಂತ ಒಂದು ಪಕ್ಷಿ ಸಂಸ್ಕೃತದಲ್ಲಿ ಅದೊಂದು ಕಾಲ್ಪನಿಕ ಪಕ್ಷಿ ಅಂತ ಹೇಳ್ತಾರೆ ಆ ಪಕ್ಷಿ ಆಕಾಶದಲ್ಲಿಯೇ ಹಾರತಾ ಮೊಟ್ಟೆ ಇಟ್ಟು ಅದು ಜಾರು ಭೂಮಿಗೆ ಬೀಳೋದ್ರೊಳಗೆ ಮೊಟ್ಟೆ ಒಡೆದು ಮರಿ ಬಂದು ಅದು ಭೂಮಿಗೆ ಬೀಳದೆಯೇ ಹಾರಕೊಂಡು ಹೋಗುತ್ತದೆ ಅಂತ ಈ ಪಕ್ಷಿ ಎಂದೂ ಭೂಸ್ಪರ್ಶ ಮಾಡೋಲ್ಲ ಅಂತ ಅಂದರೆ ನೆಲಕ್ಕೆ ಅಂಟದೆ ಮರ್ತ್ಯವಾಗದೆ ಅಮರ್ತ್ಯವಾಗದೆ ಹಾರಾಡ್ತಾ ಇರುತ್ತದೆ ಆ ಪಕ್ಷಿ ಹಾಗಾಗಿ ಭೂಮಿಯ ಸೋಂಕಿಲ್ಲ ಅದು ಅಲ್ಲಿ ಇಲ್ಲಿ ಹಣ್ಣು ಹಂಪಲು ತಿನ್ನುತ್ತದೆ ಮರ ಇತ್ಯಾದಿಗಳನ್ನು ಹತ್ತಿ ಓಡಾಡುತ್ತದೆ ಅರೆ ಭೂಮಿಗೆ ಬರುವಂಥದ್ದಲ್ಲ ಅಂತ ಒಟ್ಟಿನಲ್ಲಿ ಅದು ಅಮರ್ತ್ಯವಾದದ್ದು ಅಂತ
ಆ ರೀತಿಯಲ್ಲಿ ಈ ಕುಳಿಂದಕ ಇವನ ಸಾಕು ತಂದೆಯ ಹೆಸರು. ಇನ್ನು ಅವನ ಪತ್ನಿ ಮೇಧಾವಿನಿ, ಬುದ್ಧಿಮತಿ, ಪ್ರಜ್ಞಾಶಾಲಿನಿ ಅಂತ. ಈ ರೀತಿ ಮಣ್ಣಿಗೆ ಅಂಟಿಕೊಳ್ಳೋದು ಅಂದರೆ ಈ ಕಾಲದಲ್ಲಿ ಅದೊಂದು ಬಹಳ ಪಾಸಿಟಿವ್ ಆದ ಅರ್ಥದಲ್ಲಿ ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ಮರ್ತ್ಯ ಅಂದರೆ ಮೃದ್ಭಾವ, ಅಳಿಯುವ ಭಾವ, ನಾಶವಾಗುವ ಭಾವ, ರಾಗದ್ವೇಷಗಳ ಭಾವ ಅಂತ. ಆಮೇಲೆ ಮೇಧಾವಿತ್ವ, ಪ್ರಜ್ಞಾಶಾಲೀನತೆ, ಇವೆರಡರ ದಾಂಪತ್ಯದ ಫಲವಾಗಿ ದತ್ತಕದ ಮಗ ಇಂಥವನು ಅಂತ. ಇವನ ತಂದೆ ಕೂಡ ಮೇಧಾವಿ ಅಂತಲೇ ಪುಲ್ಲಿಂಗದಲ್ಲಿ ಕೇರಳ ಮಹಾರಾಜ ಅಂತೆಲ್ಲ ಹಿಂದೆ ನಾವು ನೋಡಿದ್ವಿ. ಮತ್ತೆ ಚಂದ್ರಹಾಸ ಅವನನ್ನು ಇಷ್ಟಪಟ್ಟಿದ್ದ ವಿಷಯನ್ನು ಇವನೇನು ಮೆಚ್ಚಿ ಮೋಹಿಸಿ ಮದುವೆ ಆದದ್ದಲ್ಲ, ವಿಷಯ ಇವನನ್ನು ಇಷ್ಟಪಟ್ಟು ಬಂದದ್ದು. ವಿಷಯಗಳು ಯಾವತ್ತೂ ಮನಸ್ಸನ್ನು ಅವಲಂಬಿಸಿ ಬರುತ್ತವೆ ಎನ್ನುವ ಸಂಕೇತ ಅಲ್ಲಿದೆ. ವಿಷಯ ಚಿತ್ತಂ ಮನಃ ಅನುಧಾವಂತಿ, ಮನಸ್ಸನ್ನು ಓಡಿ ಬರುತ್ತೆ, ಸೇರುತ್ತವೆ. ಆ ಥರ ಉಂಟು. ಮುಂದೆ ಆ ಹೆಸರುಗಳು ಪಾತ್ರ ಬರ್ತಾ ಇದ್ದಂತೆ ನೋಡಬಹುದು. ಹೀಗೆ ಅವನಿಗೆ ನಾಮಕರಣವನ್ನು ಅದೇ ರೀತಿಯಲ್ಲಿ ಮಾಡ್ತಾರೆ. ಎಲ್ಲರನ್ನ ಸೇರಿಸಿ, ವಿಪ್ರೋತ್ತಮರನ್ನು, ಬುಧರನ್ನು ಸೇರಿಸಿ ಉತ್ತರೋತ್ತರವಾಗಿ ಜಾತಕರ್ಮವನ್ನು ಮಾಡಿಸಿದಾಗ ನಿರ್ಮಲ ಮುಖಾಂಬುಜದಿಂ ಶಶಾಂಕನಂ ಕಳಕಳಿಸಿ ನಗುವನ್ ಅದರಿಂ ಚಂದ್ರಹಾಸನೆಂದು ಇಳೆಯೊಳು ಈತಂಗೆ ಪೆಸರಾಗಲಿ. ಮುಖದಲ್ಲಿ ನಿರ್ಮಲವಾದ ನಗೆ ಇದೆ, ಪ್ರಸನ್ನವಾದ ನಗೆ ಇದೆ, ಅದಕ್ಕಾಗಿ ಚಂದ್ರಹಾಸ. ಚಂದ್ರೈವ ಹಾಸೋ ಯಸ್ಯ ಸಹ ಚಂದ್ರಹಾಸ ಅಂತ, ಚಂದ್ರನಂತ ಹಾಸ ಚಂದ್ರಹಾಸ ಅಂತ ರೂಪಕಾಲಂಕಾರವಾಗಿ ಹೆಸರನ್ನು ಅನ್ವರ್ಥವಾಗಿ ಮಾಡಿದರು ಅಂತ. ಐದು ಥರ ಹೆಸರಿಡೋದು ಅಂತ ಎಲ್ಲ ಉಂಟು. ಅಂಕಿತನಾಮ, ವ್ಯವಹಾರನಾಮ, ಗೂಢನಾಮ, ಅನ್ವರ್ಥನಾಮ, ನಕ್ಷತ್ರನಾಮ ಅಂತೆಲ್ಲ ಇದೆ. ಇದರೊಳಗೆ ಅನ್ವರ್ಥನಾಮವಾಗಿ ಮಾಡಿದ್ದು ಅದೇ ವ್ಯವಹಾರನಾಮವೂ ಆಯಿತು ಅಂತನ್ನುವುದನ್ನು ಕವಿ ತಿಳಿಸ್ತಾನೆ. ಮತ್ತೆ ಅವನ ಅಭ್ಯುದಯವಾಗುತ್ತದೆ. ನಾನು ಹಿಂದೆ ಹೇಳಿದನಲ್ಲ, ಶ್ಲೇಷಭರಿತವಾಗಿ ಚಂದ್ರಮಂಡಲಕ್ಕೆ ಒಪ್ಪ ಇಟ್ಟು ಇವನಿಗೆ ಒಂದು ಸೌಂದರ್ಯದ ಸಾಕಾರತೆಯನ್ನು ತಂದುಕೊಡ್ತಾನೆ. ಆ ಪದ್ಯ ನೋಡೋಣ ಈಗ. ಮಂಜು ಮಹಿಮಾಸ್ಪದಂ ಚಾರುವೃತ್ತಂ ಕಲಾಪುಂಜಂ ಸದಾನಭೋಗಂ ಕುವಲಯ ಪ್ರಿಯಂ ರಂಜಿಸುವ ರಾಜನ್ ಎನ್ನವುರಾದೊಡಂ ಮಿತ್ರ ತೇಜ ಕಳವಳಿದು ಪಗೆಯ ಭಂಜನೆಗೆ ಸಿಕ್ಕಿ ಬಡತನ ಒಟ್ಟು ಕಂದಿ ಪಳಿವಂ ಜಗವರಿಯೇ ಹೊತ್ತನೆಂದು ಬಿಡದೆ ಅಮೃತಾರ್ಚಿಯಂ ಜರೆದು ನಗುವಂ ಅದರಿಂ ಚಂದ್ರಹಾಸ ನಿವನಹನ್ ಮಂಜು ಮಹಿಮಾಸ್ಪದಂ ಚಾರುವೃತ್ತಂ ಕಲಾಪುಂಜಂ ಸದಾನಭೋಗಂ ಕುವಲಯ ಪ್ರಿಯಂ ರಂಜಿಸುವ ರಾಜನೆನ್ನ ಒಲಾದೊಡಂ ಮಿತ್ರ ತೇಜ ಕಳವಳಿದು ಪಗೆಯ ಭಂಜನೆಗೆ ಸಿಕ್ಕಿ ಬಡತನ ಬಟ್ಟು ಕಂದಿ ಪಳಿವಂ ಜಗವರಿಯೇ ಪೊತ್ತನೆಂದು ಬಿಡದೆ ಅಮೃತಾರ್ಚಿಯಂ ಜರೆದು ನಗುವನ್ ಅದರಿಂದ ಚಂದ್ರಹಾಸ ನಿವನ್ ಅಹನ್ಯನೆ ಪೆಸರ್ ಮೆರೆದುದು ಪೆಸರ್ ಮೆರೆದುದು ಚಂದ್ರಹಾಸ ನಿವನ್ ಅಹನೆನೆ ಪೆಸರ್ ಮೆರೆದುದು ಪೆಸರ್ ಮೆರೆದುದು ಪೆಸರ್ ಮೆರೆದುದು ಅದ್ಭುತವಾದ ಉದಯ ರವಿಚಂದ್ರಿಕ ಶುದ್ಧ ಧನ್ಯಾಸಿ. ವೇಣುವರ ಕೊಳಲಿನ ನಾದ ಕೂಡ ಅಷ್ಟೇ ಮಧುರವಾಗಿತ್ತು. ಹೊಸ ಹೊಸ ಸಂಚಾರಗಳು,
ಅವರ ಹಾಡಿದ ಬಗೆ ಕೂಡ ಅದೇ ಬಗೆಯಲ್ಲಿ ಅದೇ ರೀತಿಯಲ್ಲಿ ತುಂಬ ನವನವೀನವಾದ ಸಂಚಾರಗಳು. ನನ್ನ ತುಂಬ ಪ್ರಿಯವಾದ ರಾಗಗಳ ಪಂಕ್ತಿಯಲ್ಲಿ ಈ ರಾಗ ಕೂಡ ಒಂದು ತುಂಬ ಹೃದ್ಯವಾದ ಪ್ರಸನ್ನವಾದ ರಾಗ, ತುಂಬುತನದ ರಾಗ. ಇದಕ್ಕೆ ಸಂಪೂರ್ಣವಾದ ಅವರೋಹಣ ಮಾಡಿದ ತಕ್ಷಣ ಬರುವ ಭೀಂಪಲಾಸಿ ಅಥವಾ ಅಭೇರಿಗೆ ಇಲ್ಲದ ಗಾಂಭೀರ್ಯ ಇದಕ್ಕಿದೆ, ಅದಕ್ಕೆ ಇರುವ ವೈಯಾರ ಇದಕ್ಕಿಲ್ಲ. ಎಷ್ಟು ಒಂದೇ ಕುಟುಂಬದಲ್ಲಿ ಏನೆಲ್ಲ ವ್ಯತ್ಯಾಸ ಇರುತ್ತದೆ, ಅದು ಏಕಯೋನಿ ಪ್ರಸೂತಾನಾಂ ತೇಷಾಂ ಗಂಧ ಪೃಥಕ್ ಪೃಥಕ್ ಅಂತಾರೆ. ದಂಡಿ ಹೇಳ್ತಾನೆ, ಹಾಲು ಜೇನು ತುಪ್ಪ ಇಸ್ ಕಬ್ಬಿನ ಹಾಲು ಸಕ್ಕರೆ ಬೆಲ್ಲ ಇವೆಲ್ಲವೂ ಸಿಹಿಯ ವರ್ಗಕ್ಕೆ ಸೇರುತ್ತವೆ, ಆದರೆ ಅವುಗಳ ವ್ಯತ್ಯಾಸವನ್ನು ಬ್ರಹ್ಮನಿಗೂ ಹೇಳೋಕ್ಕಾಗೋಲ್ಲ ಅಂತ. ಪರಿಣಾಮ ನಮಗೆ ಗೊತ್ತಾಗುತ್ತದೆ, ಆ ವ್ಯತ್ಯಾಸ ವಿಭಾಗದ ಸೂಕ್ಷ್ಮತೆಗಳನ್ನು ಹೇಳೋಕ್ಕಾಗೋಲ್ಲ ಅಂತ. ಸಂಗೀತದ ರಾಗ ಪ್ರಪಂಚದ ಸ್ವಾರಸ್ಯ ತುಂಬ ತುಂಬ ದೊಡ್ಡದು. ನನಗನ್ಸುತ್ತದೆ ಸಾಹಿತ್ಯಕ್ಕಾದರೂ ಏನೋ ಒಂದಿಷ್ಟು ಶ್ರಮ ಪಡಬೇಕಾದೀತು, ಅರ್ಥ ಏನು ಅನರ್ಥ ಏನು ಅಂತ. ಸಂಗೀತಕ್ಕೆ ಏನೊಂದೂ ಇಲ್ಲ, ಕಿವಿ ತೆರೆದುಕೊಂಡು ಮನಸ್ಸು ತೆರೆದುಕೊಂಡಿದ್ದು ಬಿಟ್ಟರೆ ಸಾಕು. ಒಂದು 15-20 ರಾಗವನ್ನು ಆಸ್ವಾದ ಮಾಡೋದನ್ನು ಚೆನ್ನಾಗಿ ಕಲಿತುಕೊಂಡ್ರೆ ಒಂದು ಜನ್ಮ ದಡ ಸೇರಿಸಿಬಿಡಬಹುದು ದುಃಖವಿಲ್ಲದೆ ಅಂತ ಅನಿಸುತ್ತದೆ. ಮಹಾಕಲೆ, ಆದರೆ ಶ್ರಮ ಇಲ್ಲದೆ ಎಲ್ಲರೂ ಆಸ್ವಾದ ಮಾಡಬಹುದಾದಂಥ ಕಲೆ. ಇದು ಭಾರತೀಯರ ಭಾಗ್ಯ ಅಂತ ನನಗನ್ಸುತ್ತದೆ. ಇನ್ನು ಯಾವ ಸಂಗೀತ ಪ್ರಪಂಚದಲ್ಲಿಯೂ ಈ ರಾಗಗಳು ಈ ಸ್ವಾರಸ್ಯಗಳು ಇಲ್ಲ. ಅದರೊಳಗೂ ಈ ಉತ್ತರಾದಿ ದಕ್ಷಿಣಾದಿ ಅಂತ ಸಣ್ಣತನ ಇಟ್ಟುಕೊಳ್ಳದೆ ಎಲ್ಲಿ ಮಾಧುರ್ಯ ಇದ್ದರೂ ಕೇಳ್ತೀವಿ ಅಂತಂದರೆ ಇನ್ನೂ ಸಿಗುತ್ತವೆ, ಇನ್ನೂ ಸುಖ, ಇನ್ನೂ ಸಂತೋಷ ಇರುತ್ತದೆ. ಅಲ್ಲಿದ್ದವ್ರಿಗೆ ಇದಾಗೋಲ್ಲ, ಇಲ್ಲಿದ್ದವ್ರಿಗೆ ಅದಾಗೋಲ್ಲ ಅಂತ ಮಾಡಿಕೊಂಡ್ರೆ ನಷ್ಟ ನಮಗೆ, ನಷ್ಟವಾರಿಗೂ ಮರುಳೆ ಅಂತ ಡಿ ವಿ ಜಿ ಹೇಳ್ತಾರಲ್ಲ, ಹಾಗಾಗುತ್ತದೆ. ಇವುಗಳಲ್ಲಿ ಕೊರತೆಯನ್ನು ಕಳ್ಕೊಳ್ಳಬಹುದು, ಆಸ್ವಾದದ ಮೂಲಕವಾಗಿ ನಮ್ಮ ಅಹಂಕಾರವನ್ನು ಎಷ್ಟೋ ಕಡಿಮೆ ಮಾಡಿಕೊಳ್ಬಹುದು. ಅಹಂಕಾರ ಕಡಿಮೆ ಮಾಡಿಕೊಳ್ಳೋದಕ್ಕೆ ಏನೇನೋ 1008 ದಾರಿ ಇದೆ ಅಂತಾರೆ. ತುಂಬ ಸುಖವಾದ ದಾರಿ ಅಂದರೆ ಕಲೋಪಾಸನೆ. ಕಲಾವಿದರಾದರೆ ಅಹಂಕಾರ ಬಂದಿತೋ ಏನೋ, ರಸಿಕರಾದರೆ ಅಹಂಕಾರ ಬರೋಲ್ಲ. ನಾನು 3 ಗಂಟೆ ಒಳ್ಳೆ ಸಂಗೀತ ಕೇಳಿದೆ ಅಂತಂದರೆ ಯಾರು ಏನೋ ಅವನ್ನ ಕಂಡು ಹೊಟ್ಟೆ ಕಿಚ್ಚು ಪಡೋದಿಲ್ಲ, ಅವನಿಗೆ ಯಾರು ಕಿರೀಟನೂ ಇಡೋದಿಲ್ಲ. ಫೇಸ್ಬುಕ್ನಲ್ಲಿ 3 ಗಂಟೆ ಸಂಗೀತ ಕೇಳಿದೆ ಅಂದರೆ ತುಂಬ ಲೈಕ್ಗಳು ಬರೋದಿಲ್ಲ. 3 ಗಂಟೆ ಎಂಥ ಕರ್ಣಕಠೋರವಾಗಿ ಹಾಡಿದ್ದೀನಿ ಅಂತಂದರೂ ಬಂದುಬಿಡುತ್ತೆ ಲೈಕು. ಹೀಗಾಗಿ ಎಷ್ಟೋ ಬಾರಿ ಕಲಾವಿದರಾದರೆ, ಕವಿಯಾದರೆ ಅಹಂಕಾರ ಬರುವುದು, ಸಹೃದಯನಾದರೆ ಬರಲಾರದೇನು ಅಂತ ಅನಿಸುತ್ತದೆ. ಈ ದೃಷ್ಟಿಯಿಂದಲೂ ಅಹಂಕಾರ ಖಂಡನೆಗೆ ಇರುವ ರಾಜಮಾರ್ಗ ಸುಮನ ಸಂಕೀರ್ಣವಾದ ಮಾರ್ಗ ಅಂತ ಅನಿಸುತ್ತದೆ. ಇರಲಿ, ಆ ಚಂದ್ರಹಾಸನ ವರ್ತನೆಯನ್ನು, ಇಷ್ಟು ನಗೆಯನ್ನು ಕವಿ ತುಂಬ ಚೆನ್ನಾಗಿ ಇಲ್ಲಿ ಶ್ಲೇಷದಿಂದ ಉತ್ಪ್ರೇಕ್ಷಿಸ್ತಾನೆ. ಹೇತೋತ್ಪ್ರೇಕ್ಷ ಅಲಂಕಾರ ಚಂದ್ರಹಾಸನ ಅನ್ವಿತವಾದ ಅರ್ಥ ಹೇಳ್ತೀನಿ. ಮಂಜು ಮಹಿಮಾಸ್ಮದಂ, ಮಂಜು ತುಂಬ ಹಿತವಾಗಿರ್ತಕ್ಕಂಥವನು, ಮನೋಹರವಾದ ಇರತಕ್ಕಂಥವನು. ಮಹಿಮಾಸ್ಪದಂ, ತುಂಬ ಮಹಿಮೆಗೆ ತುತ್ತಾದವನು ವಿಷ್ಣು ಭಕ್ತ ಬೇರೆ. ಚಾರು ವೃತ್ತಂ, ಒಳ್ಳೆಯ ನಡವಳಿಕೆ ಇದ್ದವನು. ವೃತ್ತ ಅಂದರೆ ನಡವಳಿಕೆ. ಕಲಾಪುಂಜಂ, ಬಗಬಗೆಯ ಕಲೆಗಳಿಂದ ಕೂಡಿಕೊಂಡವನಾದ, ಬೆಳೀತ ಅನೇಕ ವಿದ್ಯಾ ಕಲೆಗಳನ್ನೆಲ್ಲ ಕಲಿತ. ಸ ದಾನ ಭೋಗಂ, ದಾನ ಮತ್ತು ಭೋಗ ಎರಡೂ ಇದೆ ಅಂತ. ಇನ್ನೊಬ್ಬರಿಗೆ ಕೊಟ್ಟು ತಾನೂ ಸುಖ ಪಡುವಂಥವನಾಗಿದ್ದ. ಹಣಕ್ಕೆ 3 ದಾರಿ ಎಂದರು ಭರ್ತೃಹರಿಗೆ. ಹೇಳ್ತಾನೆ, ದಾನಂ ಭೋಗೋ ನಾಶಃ ತಿಸ್ರೋಗತೆಯೋ ಭವಂತಿ ವಿತ್ತಸ್ಯ. ಇನ್ನೊಬ್ಬರು ಕೊಡುವುದು, ತಾನು ಸುಖ ಪಡೋದು, ಎರಡೂ ಮಾಡದೆ ದುಡ್ಡು ಹಾಳಾಗೋದು. ಈ ಥರ 3 ದಾರಿ ಉಂಟು ಹಣಕ್ಕೆ ಅಂತ. ಇವನು ಆ 3ನೇ ದಾರಿ ಇಲ್ಲದೆ 2, ಅಂದರೆ ದಾನ ಮತ್ತು ಭೋಗ, ಕೊಟ್ಟಿದ್ದು ಉಂಡಿದ್ದು ಎರಡೂ ಉಂಟು. ಕುವಲಯ ಪ್ರಿಯಂ, ಕುವಲಯ ಭೂಮಿಗೆ, ಕುವಲಯ ಭೂವಲಯಕ್ಕೆ ಪ್ರಿಯನಾದಂಥವನು. ರಂಜಿಸುವ ರಾಜನ್, ಒಳ್ಳೆಯ ರಾಜನಾಗ್ತಕ್ಕಂಥ ಸರಕು, ಇಟ್ ಈಸ್ ಎ ವೆರಿ ಗುಡ್ ಕಿಂಗ್ ಮೆಟೀರಿಯಲ್ ಆಗಿರ್ತಕ್ಕಂಥವನು ಅಂತ. ಇನ್ನು ಚಂದ್ರನಿಗೆ ಇದು ಹೇಗೆ ಅನ್ವಿತವಾಗುತ್ತೆ? ಮಂಜು ಸುಂದರನಾದಂಥವನು, ಮಂಜುಮ ಹಿಮಾಸ್ಪದಂ. ಮಂಜುಮ, ಮತು ಪ್ರತ್ಯಯ ಹಾಕಿ ಮಂಜುಮ ಅಂದರೆ ಸುಂದರತೆಯನ್ನು ಒಳಗೊಂಡ. ಹಿಮಾಸ್ಪದಂ, ಹಿಮಕಿರಣ, ತಂಪು ತನ ಅಲ್ಲಿ ಇರತಕ್ಕಂಥವನು. ಚಾರು ವೃತ್ತಂ, ಸುಂದರವಾದ ವರ್ತುಲಾಕಾರ ಪೂರ್ಣ ಮಂಡಲನಾದರೆ ಅವನು ಪೂರ್ಣಿಮೆಯಲ್ಲಿ ಚಾರು ವೃತ್ತ. ಕಲಾಪುಂಜಂ, ಷೋಡಶ ಕಲಾ ಪರಿಪೂರ್ಣನಾದಂಥವನು. ಮತ್ತು ಸದಾ ನಭೋಗಂ, ಸದಾನ ಭೋಗಂ ಅಲ್ಲ, ಸದಾ ನಭೋಗಂ, ಸದಾ ನಭ ಗಚ್ಚತಿ, ಸದಾ ಆಕಾಶದಲ್ಲಿ ನೆಲೆ ನಿಂತವನು, ಆಕಾಶದಲ್ಲಿ ನೆಲೆ ನಿಲ್ಲುವ ದೊಡ್ಡ ಉನ್ನತ ಸ್ಥಾನದಲ್ಲಿರುವನು ಚಂದ್ರ. ಕುವಲಯ ಪ್ರಿಯಂ, ಕುವಲಯ ಕನ್ನೈದಿಲಗಳಿಗೆ ಪ್ರಿಯನಾದಂಥವನು. ರಂಜಿಸುವ ರಾಜನ್, ರಾಜ ಅಂತಲೇ ಚಂದ್ರನಿಗೆ ಹೆಸರು. ಹಾಗೆಯೇ ಇರತಕ್ಕಂಥವನು ಇದ್ದರೂ ಚಂದ್ರ, ಚಂದ್ರಹಾಸನಿಗೂ ಇದಿಷ್ಟು ಇದೆ. ಹಾಗಾಗಿ ಇಬ್ಬರಿಗೂ ತುಲ್ಯತ್ವ ಬಂತು, ಸಾಮ್ಯ ಬಂತು ಶ್ಲೇಷದಿಂದ.
ಹಾಗಿದ್ದರೂ ಚಂದ್ರನಿಗಿರುವ ಕೊರತೆ ಇವನಿಗಿಲ್ಲ ಅಂತ ಅದನ್ನು ತರ್ತಾನೆ. ವ್ಯತಿರೇಕ ಅಲಂಕಾರ ಅಂತಾರೆ. ಸಮೀಕರಣ ಮಾಡಿ ತುಲ್ಯತ್ವ ಬಂತು. ವ್ಯತಿರೇಕ ಕಾಂಟ್ರಾಸ್ಟ್ ಅಂತಂದಾಗ ಕಟ್ಟಕಡೆಯಲ್ಲಿ ಪರಿಣಾಮದಲ್ಲಿ ಇದು ಶ್ಲೇಷ ಮೂಲವಾದ ವ್ಯತಿರೇಕ ಅಲಂಕಾರ ಆಗಿದೆ. ಮಿತ್ರ ತೇಜಕ್ಕೆ ಅಳವಳಿದು, ಮಿತ್ರ ತೇಜ ಚಂದ್ರನಿಗಿರುವ ಸಣ್ಣತನ ಎಂದರೆ ಮಿತ್ರನ ಬೆಳಕನ್ನು ಕಂಡು ತೇಜಸ್ಸನ್ನು ಕಂಡು ಸಹಿಸಲಾರ ಅಂತ. ಮಿತ್ರ ಅಂದರೆ ಗೆಳೆಯ, ಸೂರ್ಯ ಅಂತ ಎರಡು ಅರ್ಥ ಉಂಟು. ಗೆಳೆಯರ ಅಭಿವೃದ್ಧಿಯನ್ನು ಕಂಡು ಅವರ ಕಾಂತಿಯನ್ನು ಕಂಡು ಮುಖ ಕಪ್ಪು ಮಾಡ್ಕೋತಾನೆ ಚಂದ್ರ ಅಂತ. ಸೂರ್ಯ ಎದ್ದು ಬಂದಾಗ ಚಂದ್ರ ಇರುವುದಿಲ್ಲ, ಅದು ಸ್ವಾರಸ್ಯ. ಪಗೆಯ ಭಂಜನೆಗೆ ಸಿಕ್ಕಿ, ಪಗೆ ಅಂದರೆ ಇಲ್ಲಿ ರಾಹು, ರಾಹು ಇವನನ್ನು ನುಂಗದಾಗ ಕಪ್ಪಾಗಬಿಡ್ತಾನೆ, ಬಡತನ ಬಟ್ಟು. ಮತ್ತೆ ಇವನು ಕೃಷ್ಣ ಪಕ್ಷದಲ್ಲಿ ಸೊರಗುತ್ತಾನೆ, ಬಡತನ ಬಟ್ಟು. ಕಂದಿ ಪಳಿವಂ ಜಗವರಿಯ ಪೊತ್ತನ್, ಕಳಂಕವನ್ನು, ಪಳಿವು ಅಂದರೆ ಕಳಂಕ, ಅದನ್ನು ಜಗವರಿಯ ಲೋಕಕ್ಕೆಲ್ಲ ಗೊತ್ತಾಗುವಂತೆ ಇದೆ ಇವನ ಕಳಂಕ. ಕೆಲವರು ಎಷ್ಟೋ ಜನ ಲೋಕದಲ್ಲಿ ಎಷ್ಟೇ ಕಲಂಕಿಗಳಾಗಿದ್ದರೂ ಕಾಣಿಸದಂತೆ ಮರೆ ಮಾಡಿಕೊಂಡಿರ್ತಾರೆ. ಇವನು ಬಟಾಬಯಲಾಗಿದೆ ಕಳಂಕ, ಹಾಗಿರುವವನು ಅಂತ ಈ ಎಲ್ಲ ಲೋಪ ಅವನಲ್ಲಿದೆ, ತನ್ನಲ್ಲಿ ಇಲ್ಲ ಅಂತ ಅಮೃತಾರ್ಚಿಯಂ ಅಮೃತಕಿರಣನಾದ ಚಂದ್ರನನ್ನೇ ಜರೆದು ನಗುವಂತೆ ಕಾಣಿಸುತ್ತದೆ ಈ ಚಂದ್ರಹಾಸನ ವ್ಯಕ್ತಿತ್ವ. ಅದರಿಂದ ಇವನು ಚಂದ್ರಹಾಸ ಅಂತ. ಚಂದ್ರ ಇವ ಹಾಸ ಅಂತ ಒಂದು ಹೋಲಿಕೆ, ಅದು ನಿರ್ವಚನ. ಚಂದ್ರನಂತೆ ಇವನ ನಗು ಅಂತ. ಚಂದ್ರಂ ಹಸತೀತಿ ಚಂದ್ರಹಾಸ, ಚಂದ್ರನನ್ನೇ ನಗತಕ್ಕಂಥವನು. ಯಾತಕ್ಕೆ ಅಂದರೆ ಇವನಿಗೆ ಗೆಳೆಯರನ್ನು ಅವರ ಅಭಿವೃದ್ಧಿಯನ್ನು ಕಂಡು ಕರುಬುವ ಮನಸ್ಸಿಲ್ಲ. ವೈರಿಗಳಿಗೆ ಸಿಕ್ಕು ಇವನ ಮುಖ ಕಪ್ಪಾಗೋಲ್ಲ, ಕುಂದಿ ಹೋಗೋಲ್ಲ, ಮತ್ತು ಇವನು ಸೊರಗುವುದಿಲ್ಲ. ಹೀಗೆಲ್ಲ ಇರುವುದರಿಂದ ಇವನು ಚಂದ್ರನಿಗಿಂತ ಉತ್ತಮ ಅನ್ನುವ ಶ್ಲೇಷಾರ್ಥದ ಸ್ವಾರಸ್ಯವನ್ನು ಮಾಡ್ತಾನೆ. ವಿದ್ವತ್ತಾ ಪರಿಪೂರ್ಣವಾದ ಪದ್ಯ, ಆದರೆ ಪ್ರಕೃತಕ್ಕೆ ತುಂಬ ಚೆನ್ನಾಗಿದೆ. ವೈದುಷ್ಯ ಅರ್ಥಪೂರ್ಣವಾಗಿ ಬಳಕೆ ಆಗುವುದು ಈ ರೀತಿಯ ಸಂದರ್ಭದಲ್ಲಿ. ಅದಾದ ಮೇಲೆ ಅವನು ಉಪಮಾಲೋಲ ಅನ್ನೋದನ್ನು ತೋರಿಸುವಂತೆ ಮತ್ತೊಂದು ಉಪಮಾ ಪ್ರಪಂಚವೇ ತುಂಬಿರುವಂತೆ ಮಾಲೋಪಮೆಯ ಪದ್ಯವನ್ನು ಹೇಳ್ತಾನೆ. ಕತ್ತಲೆಯ ಮನೆಗೆ ಮಣಿ ದೀಪವಾದಂತೆ, ಕತ್ತಲೆಯ ಮನೆಗೆ ಮಣಿ ದೀಪವಾದಂತೆ, ಸಲೆ ಬತ್ತಿದ ಸರೋವರಕ್ಕೆ ನವಜಲ ಮೊದವಿದಂತೆ, ಸಲೆ ಬತ್ತಿದ ಸರೋವರಕ್ಕೆ ನವಜಲ ಮೊದವಿದಂತೆ, ಬಿತ್ತರದ ಕಾವ್ಯ ರಚನೆಗೆ ದೇವತಾ ಸ್ತುತಿ ನೆಗಳದಂತೆ, ಬಿತ್ತರದ ಕಾವ್ಯ ರಚನೆಗೆ ದೇವತಾ ಸ್ತುತಿ ನೆಗಳದಂತೆ, ಭೂತಳದೊಳು ಮತ್ತೆ ಸಂತಾನವಿಲ್ಲದ, ಭೂತಳದೊಳು ಮತ್ತೆ ಸಂತಾನವಿಲ್ಲದ ಕುಳಿಂದನ ಬಾಳ್ಕೆಗೆ ಉತ್ತಮ ಕುಮಾರನಾದಂ ಚಂದ್ರಗಾಸಂ, ಸಂತಾನವಿಲ್ಲದ ಕುಳಿಂದನ ಬಾಳ್ಕೆಗೆ ಉತ್ತಮ ಕುಮಾರನಾದಂ ಚಂದ್ರಗಾಸನೆನಲ್, ಉತ್ತರೋತ್ತರಮಪ್ಪುದಚ್ಚರಿಯ ಸುರಪುರದ ಲಕ್ಷ್ಮೀಶನಾಜ್ಞೆಯಿಂದ, ಸುರಪುರದ ಲಕ್ಷ್ಮೀಶನಾಜ್ಞೆಯಿಂದ, ಉತ್ತರೋತ್ತರಮಪ್ಪುದು ಅಚ್ಚರಿಯೇ ಆಗ ಒಂದು ನಿಷಾದದ ವ್ಯತ್ಯಾಸದಿಂದ ಏನು ನವರು, ಏನು ಒಂದು ಪರಿಣಾಮ ರಮಣೀಯ ಖೇದ ಈ ಪಟದೀಪ ರಾಗಕ್ಕೆ ಬರುತ್ತೆ. ಮಣಿದೀಪವನ್ನು ವರ್ಣನೆ ಮಾಡುವಾಗ ಪಟದೀಪ ಬಂತು. ಕತ್ತಲೆಯ ಮನೆಯ ಮಣಿದೀಪವಾದಂತೆ, ಇವನು ಕತ್ತಲೆಯ ಮನೆಗೆ ದೀಪ ಇದ್ದಂತೆ ಬಂದ ಅಂತ ಭರ್ತೃರೇ ಹೇಳ್ತಾನೆ. ಒಳ್ಳೆ ಕೆಲಸ ಏನೂ ಮಾಡದೆ ತಾರುಣ್ಯಂ ಗತಮೇವ ನಿಷ್ಫಲ ಮಹೋ ಶೂನ್ಯಾಲಯೇ ದೀಪವತ್ ಅಂತ. ಮನುಷ್ಯರಲ್ಲದ ಮನೆಯಲ್ಲಿ ದೀಪ ಬೆಳಗಿ ಕರೆಂಟ್ ಬಿಲ್ ಜಾಸ್ತಿ ಆದಂತೆ ಆಯಿತು, ತಾರುಣ್ಯದಲ್ಲಿ ಯಾವ ಒಳ್ಳೆಯ ಕೆಲಸ ಮಾಡದಂತೆ ಸರ್ವನಾಶ ಆಯಿತು ಬದುಕು ಅಂತ. ಹಾಗಾಗದೆ ಅವನ ಕತ್ತಲಾದ ಮನೆಗೆ
ಭವಿಷ್ಯದ ಬೆಳಕಿಲ್ಲದ ಮನೆಗೆ ಇವನು ಮಣಿದೀಪವಾಗಿ ಬಂದ. ಮಿಕ್ಕ ದೀಪಗಳಿಗೆ ಎಣ್ಣೆ ಬೇಕು, ಬತ್ತಿ ಬೇಕು. ಅಷ್ಟಾಗಿ ಗಾಳಿ ಬಂದರೆ, ಬಿರುಗಾಳಿ ಬಂದರೆ ಅದು ಆರೀತು, ಹೊಗೆ ಆದೀತು, ಪತಂಗಗಳು ಬಂದು ಬಿದ್ದಾವು, ಹೀಗುಂಟು. ಆದರೆ ಮಣಿದೀಪದಿಂದ ಯಾವುದೂ ಇಲ್ಲ ಅನ್ನುವ ಸ್ವಾರಸ್ಯ. ಬತ್ತಿದ ಸರೋವರಕ್ಕೆ ನವಜಲ ಮೊದವಿದಂತೆ, ಬತ್ತಿ ಹೋಗಿದ್ದ ಸರೋವರಕ್ಕೆ ನೀರು ಬಂದಂತೆ, KRSಗೆ ನೀರು ಹರಿದು ಬಂದಂತೆ, ಬಿತ್ತರದ ಕಾವ್ಯ ರಚನೆಗೆ ದೇವತಾಸ್ತುತಿ ನೆಗಳದಂತೆ, ವಿಸ್ತೃತವಾದ ಕಾವ್ಯ ರಚನೆಗೆ ಭಗವತ್ ಸ್ತುತಿ ಬಂದಂತೆ ಅಂತ ಇವನು ತನ್ನ ಮನೋಧರ್ಮವನ್ನು ಹೇಳ್ಕೊಳ್ತಾ ಇದ್ದಾನೆ. ಭಕ್ತ ಕವಿಗಳ ದಾರಿಯೆಲ್ಲ ಹಾಗೆ ಆಗಿತ್ತು, ಅವರು ಇಷ್ಟ ದೈವವನ್ನು ವರ್ಣನೆ ಮಾಡೋದಕ್ಕಾಗಿಯೇ ಕಾವ್ಯ ರಚನೆ ಅಂತ. ಕಾವ್ಯ ರಚನೆ ಮಾಡಿಯೂ ದೇವ ಕೀರ್ತನೆ ಮಾಡದೇ ಇದ್ದರೆ ಪ್ರಯೋಜನ ಏನು ಅನ್ನುವ ದೃಷ್ಟಿ ಇದ್ದದ್ದು. ಹಾಗಾಗಿ ಈ ಥರ ಕಾವ್ಯಗಳನ್ನು ನೋಡಬೇಕಾದ್ರೆ ಅವರು ನಂಬಿದ ಮೌಲ್ಯಗಳಿಂದ ಅದನ್ನು ಒಮ್ಮೆ ಅಳಿಯಬೇಕು, ಆಮೇಲೆ ಮಿಕ್ಕ ಕಡೆಗೆ ಬರಬೇಕು. ಹಾಗೆ ನೋಡಿದಾಗ ಇವನು ಮೊದಲಿಂದಲೂ ಮಂಗಲಾದೀನಿ, ಮಂಗಲ ಮಧ್ಯಾಹ್ನಿ, ಮಂಗಲಾಂತಾನಿಂತಲೇ ಮಾಡಿದ್ದಾನೆ, ಅದನ್ನು ನಾವು ಕಾಣ್ತೀವಿ. ಹೀಗೆ ಕುಳಿಂದನ ಸಂತಾನವಿಲ್ಲದ ಬಾಳಿಗೆ ಇವನು ಒಳ್ಳೆಯ ಮಗನಾಗಿ ಬರ್ತಾನೆ. ಮತ್ತೆ ಅವನು ಕ್ರಮಕ್ರಮವಾಗಿ ಬೆಳೀತಾನೆ, ಅವನ ಬೆಳವಣಿಗೆಯನ್ನು ಕವಿ ವರ್ಣಿಸ್ತಾನೆ. ಆಲಿಸಲೆ ಪಲುಗುಣ ಪಲುಗುಣ ಆಲಿಸು ಕುಳಿಂದ ಕನ ಭವನದೊಳ್ ಬಾಲಕಂ ಪೆರ್ಚುವ ಸುಧಾಂಶು ಕಳೆಯಂ ಕುಳಿಂದ ಕನ ಭವನದೊಳ್ ಬಾಲಕಂ ಪೆರ್ಚುವ ಸುಧಾಂಶು ಕಳೆಯಿಂ ನಗುವಲೀಲೆಯಂ ಸುಧಾಂಶು ಕಳೆಯಿಂ ನಗುವಲೀಲೆಯಂ ಚಂದ್ರಗಾಸನ್ ತಪ್ಪನ್ ಎಂಬಂತೆ ಚಂದ್ರಾಸಂ ತಪ್ಪನ್ ಎಂಬಂತೆ ದಿನ ದಿನಕ್ಕೆ ವರ್ಧಿಸುತ್ತಿದೆ ಚಂದ್ರಾಸಂ ದಿನ ದಿನಕ್ಕೆ ವರ್ಧಿಸುತ್ತಿರೆ ಚಂದ್ರಗಾಸಂ ದಿನ ದಿನಕ್ಕೆ ವರ್ಧಿಸುತ್ತಿರೆ ಮೇಲೆ ಮೇಲೆ ಸೆದುದ ಪೊಡಲ ಸಿರಿ ಮೇಲೆ ಮೇಲೆ ಸೆದುದ ಪೊಡಲ ಸಿರಿ ವಿಮಲ ಗುಣಶೀಲದಿ ಮೆರೆದು ಎಲ್ಲ ಜನಂ ವಿಮಲ ಗುಣಶೀಲದಿ ಮೆರೆದು ಎಲ್ಲ ಜನಂ ಬಿಡದೆ ಕೊಡವಾನಂ ಕರೆದು ಆಕಳು ಬಿಡದೆ ಕೊಡವಾನಂ ಕರೆದವಾಕಳು ಬಿಡದೆ ಕೊಡವಾಲಂ ಕರೆದವಾಕಳು ಉತ್ತು ಬಿತ್ತದೆ ಬೆಳೆಯ ತೊಡಗಿತು ಇಳೆ ಉತ್ತು ಬಿತ್ತದೆ ಬೆಳೆಯ ತೊಡಗಿತಿಳೆ ಮಳೆಗಳಿಂದ ಮಳೆಗಳಿಂದ ಉತ್ತು ಬಿತ್ತದೆ ಬೆಳೆಯ ತೊಡಗಿತಿಳೆ ಚಂದ್ರಗಾಸಂ ದಿನ ದಿನಕ್ಕೆ ವರ್ಧಿಸುತ್ತಿರೆ
ಕೊಳಲ ಸಿರಿ ವಿಮಲ ಗುಣಶೀಲದಿ ಮೆರೆದುದು ಎಲ್ಲ ಜನಂ ಕೊಡವಾಲಂಕರೆದು ಆಕಳು ಉತ್ತು ಬಿತ್ತದೆ ಬೆಳೆಯ ತೊಡಗಿತು ಇಳೆ ಮೋಹನ ಅದೊಂದು ಮಹಾಸಮ್ಮೋಹನ. ಅರ್ಜುನನಿಗೆ ನಾರದರು ಇಡೀ ಕಥೆಯನ್ನು ಹೇಳ್ತಾ ಇದ್ದಾರೆ, ಚಂದ್ರಹಾಸನ ಕಥೆಯನ್ನು. ಆಲಿಸಲೆ ಫಲ್ಗುಣ ಕುಳಿಂದಕನ ಭವನದೊಳ್ ಬಾಲಕಂ ಪೆರ್ಚುವ ಸುಧಾಂಶ ಕಳೆಯಂ ನಗುವ ಲೀಲೆಯಂ ಚಂದ್ರಹಾಸಂ ತಪ್ಪನೆಂಬಂತೆ ದಿನ ದಿನಕ್ಕೆ ವರ್ಧಿಸುತ್ತಿರೆ. ಬೆಳೀತಾ ಹೋದ ಕುಳಿಂದಕನ ಮನೆಯಲ್ಲಿ ಆ ಮಗು ಕಾಲಿಟ್ಟ ಗಳಿಗೆಯಿಂದಲೋ ಏನೋ ಪೊಳಲ ಸಿರಿ ಊರಿನ ಸಿರಿ ವಿಮಲ ಗುಣಶೀಲದಿಂ ಮೆರೆದುದು ಎಲ್ಲ ಜನಂ. ಐಶ್ವರ್ಯ ಸಂಪತ್ತಿ ಅಭ್ಯುದಯ ಎಲ್ಲ ಆಗ್ತಾ ಹೋಯಿತು. ಅಭ್ಯುದಯ ನಿಶ್ರೇಯಸಗಳು ಅಂತ ಏನಂತೀವಿ ಅದಷ್ಟು ಕೂಡ ಪುರುಷಾರ್ಥ ಚತುಷ್ಟಯ ಬೆಳೆಯಿತು. ಬಿಡದೆ ಕೊಡವಾಲಂ ಕರೆದುದು ಆಕಳ್ ಸೊರೆ ಬಿಡದೆ ಅಂದರೆ ಒಂದಿಷ್ಟು ತಮ್ಮ ಕರುವಿಗೆ ಅಂತ ಉಳಿಸಿಕೊಳ್ಳುವಷ್ಟು ಆ ಬಿಗಿ ಮುಷ್ಟಿ ಮಾಡದೆ ಹಸುಗಳೆಲ್ಲ ಹಾಲನ್ನು ತಾವಾಗಿ ಕರೆದವು. ಅಕೃಷ್ಟ ಪಚ್ಚ ಆ ಭೂಹು ಅಂತ ಹೇಳ್ತಾರೆ. ಉತ್ತದೆ ಬಿತ್ತದೆ ಬೆಳೆಯಾಯಿತು ಅಂತ ಆ ಮಟ್ಟಕ್ಕೆ ಅಭ್ಯುದಯ ಬಂತು. ಒಳ್ಳೆಯವರು ಬಂದಾಗ ಹೀಗಾಗುತ್ತದೆ ಅಂತಂತಾರೆ. ನಾವು ಎಷ್ಟೋ ಬಾರಿ ಗೆಳೆಯರು ಅಂದುಕೊಳ್ತಾ ಇರ್ತೀವಿ, ನಮ್ಮ ರಾಜ್ಯದ ನಾಯಕ ಯಾವ ನಾಯಿಯೋ ಗೊತ್ತಾಗ್ತಾ ಇಲ್ಲ, ದೇಶಕ್ಕೆ ಬರಗಾಲ ಬಂದುಬಿಟ್ಟಿದೆ, ಇಲ್ಲ ಅತಿವೃಷ್ಟಿ ಉತ್ತರದಲ್ಲಿ ಅನಾವೃಷ್ಟಿ ದಕ್ಷಿಣದಲ್ಲಿ, ಈ ಥರ ಆಗಿದೆ, ಯಾವಾಗ ಇದಕ್ಕೆ ಮುಕ್ತಿನೋ ಗೊತ್ತಿಲ್ಲ ಅಂತ ಬೈದುಕೊಳ್ತಾನೆ ಇರ್ತೀವಿ. ಬೆಂಗಳೂರು ರಸ್ತೆಯಲ್ಲೆಲ್ಲ ಓಡಾಡುವಾಗ ಒಂದೊಂದು ಬಂಪ್ ಆದಾಗಲೂ ಇಲ್ಲಿ ಅವರ ಸಂತಾನ ಸಮೇತವಾಗಿ ಹೂತ ಹಾಕುವಷ್ಟು ಹಳ್ಳ ಆಗಿದೆಯಲ್ಲ, ಯಾತಕ್ಕಿನ್ನೂ ನೆಗೆದು ಬಿದ್ದಿಲ್ಲ ಆ ಪ್ರಾಣಿ ಅಂತ ಅಂದುಕೊಳ್ಳೋದಾಗ್ತಾ ಇದೆ. ಈ ಸಂಕಟ ಕಾಡುತ್ತದೆ. ಅರಾಜಕತ್ವ ಅಂದರೆ ಇದೇ ಇನ್ನೆಂಥದ್ದು, ದುಷ್ಟರಾಜನಿಗಿಂತ ದೊಡ್ಡ ಹಿಂಸೆ ಯಾವುದೂ ಇಲ್ಲ. ಹಾಗಾಗಿ ಒಳ್ಳೆಯವರಿದ್ದರೆ ಅಭ್ಯುದಯ ಚೆನ್ನಾಗಿ ಆಗುತ್ತದೆ ಅನ್ನುವ ಅರ್ಥವನ್ನು ಕವಿ ಕೊಡ್ತಾ ಇದ್ದಾನೆ. ಈ ಜನರ ನಂಬಿಕೆ ಯಾವುದೇ ರೀತಿಯಿಂದ ಅದು ಪ್ರಮಾಣೀಕೃತವಾಗೋದು ಬಿಡೋದು ಬೇರೆ ಅಲ್ಲ, ಆದರೆ ಅದಂತೂ ಒಳ್ಳೆಯದು. ಈ ನಂಬಿಕೆ ಒಳ್ಳೆಯವರು ಆಳಬೇಕು, ರಾಜ ಧಾರ್ಮಿಕನಾಗಿರಲಿ ಎನ್ನುವುದು ಸತ್ಯ. ಆಮೇಲೆ ಅವನಿಗೆ ವಿದ್ಯಾಭ್ಯಾಸವನ್ನು ಮಾಡಿಸೋಕ್ಕೆ ತೊಡಗುತ್ತಾರೆ. ಕ್ಷಣದೊಳೆಸೆವ ಸುಕುಮಾರನಂ ನಗರಿಗಧ್ಯಕ್ಷನಾಗಿಹ ಕುಳಿಂದಂ ಕೆಲವು ದಿನದ ಮೇಲಕ್ಷರಾಭ್ಯಾಸ ಕಿರಿಸಿದೊಡೆ ಲಕ್ಷಣದೊಳೆಸೆವ ಸುಕುಮಾರನಂ ನಗರಿಗಧ್ಯಕ್ಷನಾಗಿಹ ಕುಳಿಂದಂ ಕೆಲವು ದಿನದ ಮೇಲಕ್ಷರಾಭ್ಯಾಸ ಕಿರಿಸಿದೊಡೆ ಹರಿಯಂಬೆರಡು ವರ್ಣಮಲ್ಲದೆ ಪೆರತಂ ಅಕ್ಷಿಯಿಂದೀಕ್ಷಿಸದೆ ವಾಚಿಸದೆ ಇರಲ್ಕೆ ಹರಿಯಂಬೆರಡು ವರ್ಣಮಲ್ಲದೆ ಪೆರತನು ಅಕ್ಷಿಯಿಂದೀಕ್ಷಿಸದೆ ವಾಚಿಸದೆ ಇರಲ್ಕೆ ಗುರು ಶಿಕ್ಷಿಸಿ ಕನಲ್ದು ಬರೆಯಂದೊಡೆ ಗುರು ಶಿಕ್ಷಿಸಿ ಕನಲ್ದು ಬರೆಯಂದೊಡದಂ ಕೇಳದಿರೆ ತತ್ಕ್ಷಣದೊಳಾತನೈ ತಂದು ಅವನ ತಾತಂಗದಂ ಪೇಳ್ದೊಡೆ ಇಂತೆಂದನು. ಚಂದ್ರಹಾಸನಿಗೆ ವಿಳಂಬವಾಗಿ ಆದರೂ ಅಕ್ಷರಾಭ್ಯಾಸ ಆಗುತ್ತದೆ. ಸಾಮಾನ್ಯವಾಗಿ ಗರ್ಭ ಪಂಚಮದೊಳಗೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಕ್ಷತ್ರಿಯರಿಗೆ ಇನ್ನು ತಡೆಯಬಹುದು, ಗರ್ಭ ಅಷ್ಟಮದಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸಬಹುದು, ಗರ್ಭೈಕಾದಶದಲ್ಲಿ ಉಪನಯನ ಅಂತ ಧರ್ಮಶಾಸ್ತ್ರಗಳು ಹೇಳುತ್ತವೆ. ಒಟ್ಟಿನಲ್ಲಿ ಅಕ್ಷರಾಭ್ಯಾಸ ಮಾಡೋದಕ್ಕೆ ತೊಡಗಿದರು. ಆಗ ಹರಿಯಂಬೆರಡು ವರ್ಣಮಲ್ಲದೆ ಪೆರತನು ಅಕ್ಷೀನ್ ದೀಕ್ಷಿಸದೆ ವಾಚಿಸದಿರಲಿಕ್ಕೆ
ಹರಿ ಅನ್ನುವ ಎರಡು ಅಕ್ಷರ ಬಿಟ್ಟು ಬೇರೆ ಯಾವುದನ್ನು ನೋಡಲಿಲ್ಲ ಬರೀಲಿಲ್ಲ ಅಂತ. ಇದು ಕವಿಯ ಕಲ್ಪನೆ. ಹಾಗಿದ್ರೆ ಅವನು ಶುದ್ಧ ಪೆದ್ದಂಬಟ್ಟ ಮುಂಡಾಡಿ ಗುಂಡ ಆಗ್ತಾ ಇದ್ದ. ಮುಂದೆ ಎಲ್ಲ ಓದಿದ ಅಂತಲೂ ಪುಣ್ಯವಶಾತ್ ಹೇಳಿದ್ದಾನೆ. ಕೆಲವೊಮ್ಮೆ ಒಂದನ್ನ ನಹಿನಿಂದ ನ್ಯಾಯದಿಂದ ಕೊಂಡಾಡಬೇಕು ಅಂತಂದಾಗ ಈ ಥರದ್ದು ಮಾಡುವುದಾಗುತ್ತದೆ. ನಮ್ಮ ಕವಿಗಳು ಏನೆಲ್ಲ ಮಾಡ್ತಾರೆ ಅಂತಂದರೆ, ರಾಜನ ಹತ್ತಿರಕ್ಕೆ ಬಂದು, ಮಹಾರಾಜನೇ ನೀನು ಸರ್ವಜ್ಞ ಅಂತ ಎಲ್ಲರೂ ಹೇಳ್ತಾರೆ, ಅದು ಶುದ್ಧ ಸುಳ್ಳು, ನಿನಗೆ ಇಲ್ಲ ಅನ್ನುವ ಪದವೇ ಗೊತ್ತಿಲ್ಲ, ಆಗಿರುವಾಗ ನೀನು ಸರ್ವಜ್ಞ ಇಲ್ಲ ಆಗ್ತೀಯ ಅಂತ. ಹಾಗಂದರೆ ಈ ಕವಿ ಕೇಳಿದ್ದನ್ನು ಕೊಡಲೇಬೇಕಲ್ವ ಅವನು, ಇಲ್ಲದೇ ಇದ್ದರೆ ಹೇಗೆ? ಯಾವನೋ ಒಬ್ಬ ಆಂಧ್ರದ ಕವಿ ಇದ್ದನಂತೆ. ಅವನು ಅನವೇಮ ಅಂತ ಒಬ್ಬ ಮಹಾರಾಜನ ಹತ್ರ ಹೋಗಿ, ಅನವೇಮ ಮಹೀಪಾಲ ಸ್ವಸ್ಥ್ಯತ್ತು ತವ ಬಾಹವೇ ಆಹವೇ ರಿಪುದೋರ್ದಂಡ ಚಂದ್ರಮಂಡಲ ರಾಹವೇ ಅಂತ ಅನ್ನೋ ಶ್ಲೋಕವನ್ನು ಹೇಳ್ದ. ಅನವೇಮ ಮಹೀಪಾಲ, ನಿನ್ನ ತೋಳುಗಳಿಗೆ ಮಂಗಳವಾಗಲಿ. ಅದು ಯುದ್ಧದಲ್ಲಿ ವೈರಿಗಳೆನ್ನುವ ಚಂದ್ರಮಂಡಲಕ್ಕೆ ರಾಹು ಇದ್ದಂತೆ ಚಾಚಿಕೊಂಡು ಬರುತ್ತೆ ಅಂತ. ಅನವೇಮ ಮಹೀಪಾಲ ಸ್ವಸ್ಥ್ಯತ್ತು ತವ ಬಾಹವೇ ಆಹವೇ ರಿಪುದೋರ್ದಂಡ ಚಂದ್ರಮಂಡಲ ರಾಹವೇ. ಒಳ್ಳೆಯ ಚಂದವಾದ ಶಬ್ದಾಲಂಕಾರ ಅರ್ಥಾಲಂಕಾರ ಇರೋ ಪದ್ಯ. ತಕ್ಷಣವೇ ವೀಣಿಕೆ 3,000 ಇಪ್ಪಿಚ್ಚಂಡಿ ಅಂತಂದಂತೆ. 3,000 3,000 ತೆಲುಗಿನಲ್ಲಿ 3,000 ಅಂತಂದರೆ 3,000 ಅಂತ. ಇವನಾಗಲೇ ನೇನೇ ಮೀಕು 4,000 ಇಚ್ಛಾನೆ ಅಂತಂತೆ. ಅನವೇಮ ಮಹೀಪಾಲ ಸ್ವಸ್ಥ್ಯಸ್ತು ತವ ಬಾಹವೇ ಆಹವೇ ರಿಪುದೋರ್ದಂಡ ಚಂದ್ರಮಂಡಲ ರಾಹವೇ. ವೇಲು ಅಂದರೆ ವೇಗಳು 4. 4 ವೇಗಳು ನಾನೇ ಕೊಟ್ಟಿದ್ರೆ ನೀವು 3,000 3,000 ಅಂತಲೂ ಆಗುತ್ತೆ, 3 ವೇಗಳು ವೇ ಅನ್ನುವ ಅಕ್ಷರ ಅಂತಲೂ ಆಗುತ್ತೆ. ನಾನೇ 4 ಕೊಟ್ಟರೆ ನೀವು 3 ಕೊಡೋದೇನು ಅಂದಂತೆ. ಆಗ 5 ಕೊಡಿಸೋಣ, 5,000 ಇಚ್ಚಿ ನಾನು ಅಂತಂದಂತೆ. ಮೇಮು 6,000 ನಿಯೋಗಿಲು ಅಂತಂದ್ರಂತೆ. ಬ್ರಾಹ್ಮಣರಲ್ಲಿ ಒಂದು ಪಂಗಡ 6,000 ವೈದಿಕ ನಿಯೋಗಿಗಳು ಅಂತ. ಅವರು 6,000 ಮಂದಿ ತಿಕ್ಕನ ಸ್ವಾಮಿಯಾಜಿ ಕಾಲದಲ್ಲಿ ಕರ್ಣಿಕ ವೃತ್ತಿಗೆ ಬಂದವರು, ಅದೇ ಒಂದು ಕುಲವಾಯಿತು. ಹಾಗಾಗಿ ನಮ್ಮ ಕುಲಕ್ಕೆ ನೀವು 5,000 ಕೊಟ್ಟರೆ ಸಾಕಾಗಲ್ಲ, 6 ಕೊಡಬೇಕು ಅಂತ. 6,000 6,000ದವರು ನಾವು ಅಂತ. ಈಗ 60 ಒಕ್ಕಲು ಅಂತೆಲ್ಲ ಹೀಗೆ ಉಂಟಲ್ವ. 6 ಕೊಡಕ್ಕೋರೆ ಸಮವಾಯಿತು ಅಂದಂತೆ. ಅದರೊಳಗೆ ಏನಿದೆ ವಿಶೇಷ ಅಂತ. ಮತ್ತು 7 ಕೊಟ್ಟರೆ 7 ಪಾಡು ಅಂತಂದಂತೆ, 7 ಕೊಟ್ಟರೆ ಹಾಳು ಅಂತ. 8 ಕೊಡಬೇಕಾಯಿತು. ಆಗ ಅಷ್ಟಮಿಷ್ಟೇ ಕಷ್ಟಮು, ಅಷ್ಟಮನ್ನು ಕೊಟ್ಟರೆ ಕಷ್ಟ ಅಂತ. 9 ಕೊಟ್ಟರೆ ನವ ಸರಿಯಾಗೋದಿಲ್ಲ, ಅಷ್ಟಮಿ ನವಮಿ ಎಲ್ಲ ಒಳ್ಳೆ ತಿಥಿಗಳಲ್ಲ, ಹಾಗಾಗಿ ಕೊಡಬೇಕು ಅಂತ 10 ಕೊಟ್ಟನಂತೆ. ಹೀಗಾಗಿ ಕವಿಗಳ ಹತ್ರ ಏನೋ ಹೊಗಳಿಸ್ಕೊಂಡು ಬಿಟ್ರೆ ಮತ್ತೆ ತುಂಬ ಕಷ್ಟ ಆಗುತ್ತೆ. ತೆಲುಗಿನಲ್ಲಂತೂ ತುಂಬ ಗೇಲಿ ಪದ್ಯಗಳೆಲ್ಲ ರಂಡಿಚ್ಚಿತನಂಚು ಮೆಂಡೈ ಪೊಗಡಗನೇಲ ಬಂಡ ಮರಿಮರಿ ಶುಂಠ ಅಂತೆಲ್ಲ ಹೇಳಿಬಿಟ್ಟು 2,000 ಕೊಟ್ಟೆ 2,000 ಕೊಟ್ಟೆ ಅಂತ ಇಷ್ಟು ಬಿಂಕ ಮಾಡ್ಕೋತೀಯ ತೀರಾ ಶುಂಠ, ನಿನಗೇನು ಗೊತ್ತಿದೆ, ಕೂತ್ಕೊಂತಲೂ ರಾಜರನ್ನು ಬೈದವರು ಉಂಟು. ಹೀಗೆಲ್ಲ ಮಾಡಿದ್ದಾರೆ ಕೆಲವು ರಾಜರುಗಳಿಗೆ. ನೀನು ಬರೆಯುವಾಗ ಲಾಕ್ಕೆ ಎತ್ವ ಕೊಡೋದಿಲ್ಲ, ದಾಕ್ಕೆ ಉತ್ವ ಕೊಡೋದಿಲ್ಲ ಅಂತ. ತೆಲುಗಿನಲ್ಲಿ ಲೇದು ಅಂದರೆ ಇಲ್ಲ ಅಂತ ಅರ್ಥ. ನೀನು ಲಲಾ ಲಿಲಿ ಲುಲು ಅಂತ ಮಾಡುವಾಗ ಲೆಲೇ ಲೈ ಲೆಲೇ ಅಂತ ಬರೆಯೋದೇ ಇಲ್ವಂತೆ. ಮುಂದೆ ಎಲ್ಲೋ ಯಾವುದೋ ಒಂದು ದೂ ಅಂತ ಅಕ್ಷರ ಬಂದುಬಿಟ್ರೆ ಅದೆರಡು ಸೇರಿಸ್ಬಿಟ್ಟು ಲೇದು ಆಗಿಬಿಡುತ್ತಲ್ಲ. ನಮ್ಮ ಲೆಫ್ಟಿಸ್ಟ್ಗಳು ಹುಡುಕ್ತಾರಲ್ಲ ದೋಷಗಳನ್ನು, ಆ ಥರ ಇಲ್ಲೆಲ್ಲೋ ಲೆ ಇನ್ನೆಲ್ಲೋ ದು ಎರಡೂ ಸೇರಿಸ್ಬಿಟ್ಟು ಲೇದು ಇಲ್ಲ ಅಂತ ಆಗಿಬಿಡುತ್ತೆ ಅಂತ. ಹಾಗೆ ದದಾ ದಿದಿ ದುದು ದೂ ಬರೆಯೋಲ್ವಂತೆ. ಕೊಂಬು ಕೊಟ್ಬಿಟ್ರೆ ಅದು ಎಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೋ ಇಲ್ಲ ಅನ್ನೋದು, ಇಲ್ಲ ಅಂತ ಆಗಲೇಬಾರದು ಅಂತ. ಹೀಗೆಲ್ಲ ಇದ್ದಂಥ ರಾಜರುಗಳು ನೀವು ಅಂತ ಹೊಗಳಿ ಪದ್ಯಗಳು ಬರೀತಾ ಇದ್ರು ಅಂತ. ಹೀಗೆ ಈ ಥರದ್ದೇ ಇದು ಚಮತ್ಕಾರ ಪದ್ಯ. ಇದಕ್ಕೆ ಅದಕ್ಕಿಂತ ಹೆಚ್ಚಿನ ಪರಮಾರ್ಥ ಇಲ್ಲ. ಆಮೇಲೆ ಕೇಳಿದ್ದಕ್ಕೆ ಯಾಕಪ್ಪ ಹೀಗೆ ಮಾಡ್ತೀಯ ಅಂದರೆ ನಾವು ವಿಷ್ಣು ಭಕ್ತಿ ಅಲ್ವಾ, ಅದರಿಂದಾಗಿ ನಾನು ಮಾಡಿದ್ದಷ್ಟೇ ಅಂತ. ಪ್ರಹ್ಲಾದನದು ಕೂಡ ಅದೇ ರೀತಿಯಾಗಿದ್ದಂಥದ್ದು. ಆಮೇಲೆ ಅವನಿಗೆ ಉಪನಯನವನ್ನು ಮಾಡಿ ಸಾಂಗವಾಗಿ ವೇದವನ್ನು ಎಲ್ಲವನ್ನ ಕಲಿಸ್ತಾರೆ ಅನ್ನೋದನ್ನು ಕವಿ ಹೇಳ್ತಾನೆ. ನಿಂತಿರಲೆಂಟನೆಯ ವರುಷಮಾಗಲ್ಕೆ ಮೆಲ್ಲ ನಿಂತಿರಲೆಂಟನೆಯ ವರುಷಮಾಗಲ್ಕೆ ನಿಲ್ಲದುಪನಯನಮಂ ವಿರಚಿಸಿ ಕುಳಿಂದಂ ನಿಲ್ಲದೆ
ಉಪವನ ಉಪನಯನಮಂ ವಿರಚಿಸಿ ಕುಳಿಂದಂ ಸಮುಲ್ಲಾಸಮಂ ತಾಳ್ದನ್ ಸಮುಲ್ಲಾಸಮಂ ತಾಳ್ದನಂಗ ಸಹಿತ ಕಿಳ ವೇದಂಗಳಂ ನೀತಿಗಳನು ಸಲ್ಲಲಿತ ಶಬ್ದಾದಿ ಶಾಸ್ತ್ರ ಸಿದ್ಧಾಂತಗಳ ಎಲ್ಲಮಂ ಗುರುಮುಖದೊಳ್ ಅಧಿಕರಿಸಿ ಅಖಿಳ ವೇದಂಗಳಂ ನೀತಿಗಳನು ಸಲ್ಲಲಿತ ಶಬ್ದಾದಿ ಶಾಸ್ತ್ರ ಸಿದ್ಧಾಂತಗಳ ಎಲ್ಲಮಂ ಗುರುಮುಖದೊಳ್ ಅಧಿಕರಿಸಿ ಬೇಕಾದ ಬಿಲ್ಲು ವಿದ್ಯೆಯನರಿದು ಗಜ ತುರಗದೆರಾಟದೊಳ್ ಚತುರನಾದನವನು ಬೇಕಾದ ಬಿಲ್ಲು ವಿದ್ಯೆಯನರಿದು ಗಜ ತುರಗದೆರಾಟದೊಳ್ ಚತುರನಾದನವನು ಚತುರನಾದನವನು ಉಪನಯನಮಂ ವಿರಂಜಿಸಿ ಕುಳಿಂದಕಂ ಸಮುಲ್ಲಾಸಮಂ ತಾಳ್ದನ್ ವೇದಂಗಳಂ ನೀತಿಗಳನು ಸಲ್ಲಲಿತ ಶಬ್ದಾದಿ ಶಾಸ್ತ್ರ ಸಿದ್ಧಾಂಗಳಂ ತೆಲ್ಲಮಂ ಗುರುಮುಖದೊಳಧಿಕರಿಸಿ ಚತುರನಾದನವನ್ ಗರ್ಭಾಷ್ಟಮದಲ್ಲಿಯೇ ಮೇಧಾವಿಯಾದ ಮಗನಿಗೆ ಉಪನಯನ ಮಾಡುವುದು ಕ್ಷತ್ರಿಯರಲ್ಲಿ ಉಂಟು, ಗರ್ಭಪಂಚಮದಲ್ಲಿ ವಿಪ್ರರಿಗೆ ಅಂತ ಉಂಟು. ಆ ರೀತಿಯಾಗಿ ಮಾಡ್ತಾನೆ. ಸಾಂಗವಾಗಿ ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಕಲ್ಪಾದಿ ಅಂಗಗಳ ಜೊತೆಗೆ ವೇದವನ್ನು ರಾಜನೀತಿಯನ್ನು ಮತ್ತು ವ್ಯಾಕರಣಾದಿ ಶಾಸ್ತ್ರಗಳನ್ನು ಎಲ್ಲವನ್ನೂ ಚೆನ್ನಾಗಿ ಕಲಿತು ಎಲ್ಲವನ್ನು ತಿಳ್ಕೊಂಡ ಮೇಲೆ ಧನುರ್ವಿದ್ಯಾಭ್ಯಾಸವನ್ನು ಮಾಡಿದ. ಮತ್ತು ಗಜವಾಹ್ಯಾಲಿ ತುರಗವಾಹ್ಯಾಲಿ ಆನೆ ಕುದುರೆ ರಥ ಇತ್ಯಾದಿಗಳ ಚಲನವನ್ನು ಕಲಿತುಕೊಂಡ ಅಂತ ಕವಿ ಹೇಳ್ತಾನೆ. ಮುಂದೆ ಅವನ ವಿದ್ಯಾಭ್ಯಾಸ ಕ್ರಮ ಏನಾಯಿತು ಅಂತ ನೋಡಬಹುದು. ನಾಳೆಯ ಬೆಳಗ್ಗೆ 10:00 ಇದೇ ವೇದಿಕೆಯಲ್ಲಿ ಇಲ್ಲಿಯೇ ಆಗಮಿಸಿದ್ದಾರೆ.